ಘನಾ ಪ್ರಣಶ್ಯಂತ ಮನೋರ ಸಕಲಹರಿದಾಸ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತಾಗಲಿ ಗುರುಜಗನ್ನಥದಾಸ ನಿಮಗೆ ಅನಂತ ನಮನಗಳು ಶೇಷದಾಸರೇ ನಿಮಗೆ ನಮನಗಳು ಗುರುಶ್ರೀಶ ವಿಠಲದಾಸರೇ ನಿಮಗೆ ಅನಂತ ನಮನಗಳು ಪ್ರಾಣೇಶ ದಾಸರೇ ನಿಮಗೆ ಜಗನ್ನಾಥ ಜಗನ್ನಾಥದಾಸರೇ ನಿಮಗೆ ಗೋಪಾಲ ಗೋಪಾಲದಾಸರೇ ನಿಮಗೆ ನಮನಗಳು ವಿಜಯದಾಸರೇ ನಿಮಗೆ ಅನಂತ ನಮನಗಳು ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು ಮಹೀಪತಿ ದಾಸರೇ ನಿಮಗೆ ಅನಂತ ನಮನಗಳು ಕನಕದಾಸರೇ ನಿಮಗೆ ಅನಂತನಮನಗಳು ಮನ್ಮನೋಭೀಷ್ಟವರದಂ ಪುರಂದರ ಸರ್ವಾಭೀಷ್ಟಬಲಪ್ರದ ಪುರಂದರಗುರುಂದೇ ದಾಸ ದಯಾನಿಧಿ ಪುರಂದರದಾಸರೆ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಸಕಲಯತಿವರೆಣ್ಯರೆ ನಿಮಗೆ ಅನಂತ ನಮನಗಳು ವಿಶ್ವೇಶ ವಿಶ್ವೇಶ ತೀರ್ಥರೇ ನಿಮಗೆ ಸುಷಮೀಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು ವಿದ್ಯಾ ಮಾನ್ಯತೀರ್ಥರೆ ನಿಮಗೆ ವಿಷ್ಣು ತೀರ್ಥರೇ ನಿಮಗೆ ಅನಂತ ನಮನಗಳು ತೀರ್ಥರೇ ನಿಮಗೆ ಅನಂತ ನಮನಗಳು इंद्र तीर्थरे निमगे अनम सत्यबोधतीर्थरे निमग अनतम पूज्याय राघवींद्राया सत्य धर्मरताय ಭಜತಾಂ ಕಲ್ಪವೃಕ್ಷಾಕ್ಷ ನಮತಾಂ ಕಾಮಧೇನವೇ ರಾಘವೇಂದ್ರ ರಾಘವೇಂದ್ರತೀರ್ಥರೆ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ವಾದಿರಾಜತೀರ್ಥರೆ ನಿಮಗೆ ಅನಂತ ನಮನಗಳು ಶ್ರೀಪಾದರಾಜರೇ ನಿಮಗೆ ಅನಂತ ಅನಂತ ನಮನಗಳು ನಮನಗಳು ತೀರ್ಥರೇ ನಿಮಗೆ ನರಹರಿ ಅನಂತನಮನಗಳೂ ಜಯತೀರ್ಥರೆ ನಿಮಗನಂತನಮನರಿತೀರ್ಥರೆ ನಿಮಗಾನಂದ್ರಮರಹಿತ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲ ಭಜೇತಪತ್ರಯಾಭಂ ಆನಂದ ತೀರ್ಥರೇ ನಿಮಗೆ ನಮನಗಳು ನಿಮಗೆ ಸುಪ್ರಭಾದವಾಗಲಿ ಮನುಷ್ಯೋತ್ತಮರೇ ನಿಮಗೆ ನಮನಗಳು ನಿಮಗೆ ಸುಪ್ರಭಾದವಾಗಲಿ ಮನುಷ್ಯ ರಾಜರೇ ನಿಮಗೆ ನಮನಗಳು ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು ದೇವಗಂಧರ್ವರೇ ನಿಮಗೆ ಅನಂತ ಅನಂತನಮನಗಳು ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು ധരണി ശനൈശ് ചരടേ നിമേ അനന്തന മനളൂ ഭഗവന്നാമാഭിമാനി ഉഷാ ദേവിയരേ യശോദാ ദകീദേവിയരേ നിമേ അനന്തന മനളൂ ഉദക്കാഭിമാനി ബുധരെ നിമന്തന മനളൂ ದೇವಿಯರೇ ನಿಮಗೆ ಅನಂತ ನಮನಗಳು ನಿಮಗೇನಂತನಮನಗಳು ದೇವತೆಗಳೇ ನಿಮಗೆ ಅನಂತ ನಮನಗಳು ಅನಂತನಮನಗಳು ಭಾಗೀರಥೀ ಸಂ ಶ್ಯಾಮಲಾ ರೋಹಿಣೀ ಅನಿರು್ಧತ್ನಿಷಾ ಸೂರ್ಯರೇ ನಿಮಗೆ ಅನಂತ ನಮನಗಳು നിമ സുപ്രഭാതമാകലീ കർമ്മജ ദവതകളേ നിമക അനന്തനമനൂ കുരാ വിശ്വക്സേനാം നാസത്യാം ദസരാം ശേഷശതസ്ഥരേ ഗണപതിയേ നിമഗനന്ത മനളൂ നിമുഭാതമാകലി മിത്രനമകൂറിയം പ്രാവഹീ താരാദേവി അരെ നിമഗാനന്തനമനഗളൂ മരീച്ച അത്രീം അംഗീരസ പുലസ്ഥലഹി വിശ്വാമിത്രാം വൈവസ്വതമനുഗളേം ನಿಮಗೆ ನಮನಗಳು ಭೃಗೂ ಅಗ್ನಿ ಪ್ರಸೂತಾದೇವಿಯರೇ ನಿಮಗೆ ಅನಂತನಮನಗಳು ಭರತಖಂಡಕ್ಕೆ ಅಭಿಮಾನಿಗಳಾದ ನಾರದರೇ ನಿಮಗೆ ಅನಂತನಮನಗಳು ವರುಣದೇವರೇ ನಿಮಗೆ ನಮನಗಳು ಸೂರ್ಯಾಂ ಚಂದ್ರಾಂ ನಿಮಗೆ ಅನಂತ ನಮನಗಳು ಯ ಶತೂಪಾದೇವಿಯರೆ ನಿಮಗೆ ಅನಂತ ನಮನಗಳು ಶಚಿ ರತಿ ಸ್ವಯಂಭುವಮನು ದಕ್ಷ ಪ್ರಜೇಶ್ವರ ಬೃಹಸ್ಪತ್್ಯೇ ಕಾಮಪುತ್ರರು್ಧರೆ ನಿಮಗೆ ಅನಂತನ ಮನಗಳು ನಿಮಗೆ ಸುಪ್ರಭಾತವಾಗಲಿ ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತನ ಮನಗಳು ಇಂದ್ರ ಕಾಮರೇ ನಿಮಗೆ ಅನಂತನ ಮನಗಳು ಪಾರ್ವತಿ ಸೌಪರ್ಣಿ ವಾರುಣಿ ತುಳಸಿ ತುಳಸೀ ದೇವಿಯರೇ ನಿಮಗೆ ನಮನಗಳು ಜಾಂಬವತಿ ಕಾಳಿಂದೀ ನೀಲಾಂ ಭದ್ರಾ ಮಿತ್ರವಿಂದಾಂ ಲಕ್ಷಣಾದೇವಿಯ ರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ರುದ್ರದೇವಾಂ ಶೇಷದೇವಾ ಗರುಡದೇವಾಂ ನಿಮಗೆ ಅನಂತನ ಮನಗಳು ಭಾರತೀ ದೇವಿಯರೇ ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು ಆರು ಮೂರೆರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ

ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ಅನಂತನವನಗಳು ನಿಮಗೆ ಸುಪ್ರಭಾತವಾಗಲಿ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಸ್ತೆ ಪದ್ಮಾಲ ಪದ್ಮದಲಾಯ ದಾಕ್ಷಿ ವಿಶ್ವಪ್ರಿಯ विष्णु मरोद मई सन्निध स्वा श्रीभू दुर्गात्म भू दुर्गा महालक्ष्मीदेवियमता मनू निम्रभात

पूर्वा संध्या प्रवर्तद्यात्तिष्ठ नर शादूलादूला कर्तव्य देवकी सुप्रजा कृष्ण सुप्रजा संध्या प्रवर्तते

ീഗിരിയോടയ വേങ്കടേശരിയ ബള ദസരെല്ലരു ബന്തു ധൂടനഗുൺ ಲೇಸಾಗಿ ತಾಳ ದಂಡಿಗೆಯ ಪಿಡಿದು ಕೇಶವನ ನಿಮ್ಮ ಸಿರಿನಾಮ ുദേവനെ ഉദയ ദലി പാടൂ തിര വാസു ഏഴു നാരായണ ഏഴു ലക്ഷ്മിരമണ ഏഴു ഏഴു ലക്ഷ്മി ീഗിരിയൊടയ ബാസാഗിയോ തുമ്പെട്ടു ലേസായിക്കനെ മൊസരു വെണ്ണയന മെതു शेष जननेणु समुद्र मथ नव मणुनु देश जम पाई तेणी घरिया दरियाणु नारायण ശ്രീരമണ ഏഴു ശ്രീഗിരിയോടൈ വേങ്കടേശു മല്ല ജാജി പരിമളദ പുഷ്പള സുരരു തന്തിഹരയ്യ സുജനരൊടയ ಅರವಿಂದಲೋ ಜನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಚಲನೆ ಬೆಳಗ ಪುರಂದರ ಐದು ಏಳು ನಾರಾಯಣ ಏಳು ಲಕ್ಷ್ಮೀ बड़ा श्री गिरी वेंंग घरिया बेलगा दू या घरिया बेलगा दो जयगा आगली अप जयगा भोगली जय देवी रमणा वलियाली कोले जय देवी रमणा वलियाली कोले जय देवी रमणा वलियाली नम्मा विजय रय र कीर्ति मेरेयाली कोले दस रीर्ति में सर्वोत्तम घरिये पर देवते हरिदास मुदी न गोले ರೆಂಬ ಬಿರುದಿನ ಹೆಗ್ಗಾಳೆ ಹಿರಿಬಾಗಿಲೋ ನುಡಿಸೆ ಕೋಲೆ ಹಿರಿಬಾಗಿ ಲೋಳು ನುಡಿಸೇವು ಕೋಲೆ ಹಿರಿಬಾಗಿ ಮತ್ತೊಮ್ಮೆ ಸರಿಯಾಗಿ ಎಲ್ಲರೂ ಕೂತ್ಕೊಳ್ಳ್ರಿ ಟೊಂಕ ಬಗ್ಗಿಸ್ಬೇಡ್ರಿ ಮನಸ್ಸನ್ನು ಏಕಾಗ್ರತೆಗೊಳಿಸ್ರಿ ಒಂದೇ ಒಂದು ಕ್ಷಣ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಭವ್ಯ ಬೃಂದಾವನ ಸೀತಾರಾಮರ ಪಾದಸ್ಪರ್ಶದಿಂದ ಪವಿತ್ರವಾಗಿರತಕ್ಕಂಥದ್ದು ಏಳುನೂರ ಹದಿಮೂರು ಸಾಲಿಗ್ರಾಮಗಳಿಂದ ಯುಕ್ತವಾಗಿ ಬೃಂದಾವನವೋ ಹರಿಮಂದಿರವೋ ಅಂತ ಹರಿದಾಸರಿಂದ ಸ್ತುರಿಸಲ್ಪಟ್ಟದ್ದು ಇಂಥ ಪವಿತ್ರ ಬೃಂದಾವನದ ಕೆಳಭಾಗದಲ್ಲಿ ಗುಹಾ ಗುಹಾದಲ್ಲಿ ರಾಘವೇಂದ್ರ ಸ್ವಾಮಿಗಳು ಯೋಗದಲ್ಲಿ ಕೂತ್ಕೊಂಡಿದ್ದಾರೆ ರಾಘವೇಂದ್ರ ಕರುಣಾಂತರಂಗ ಹೃದಯ ತಿರುಪತಿಗೆ ಹೋಗಿ ಮೆಟ್ಲೋತ್ಸವ ಮಾಡಿಕೊಂಡು ಅಪ್ಪನ ದರ್ಶನ ಮಾಡಿಕೊಂಡು ಬರ್ತೇನೆ ನೀವು ಗುರುಗಳು ಗುರು ಒಲಿದರೆ ಹರಿತಾ ಒಲಿವ ನಿಮ್ಮ ಅನುಗ್ರಹ ಆದರೆ ಇದು ಸಾಧ್ಯ ಅಂತಾನೆ ಅನುಗ್ರಹ ಮಾಡಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ರಾಯರು ನಿಧಾನವಾಗಿ ಕಣ್ ತೆಗೆದು ನೋಡಿ ಮಂದಸ್ಮಿತ ವದನಾರವಿಂದರಾಗಿ ಹೋಗಿಬಾ ಮಗು ನಿನ್ನ ಜನ್ಮ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ರಾಯರ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ಒಂದೇ ಒಂದು ಕ್ಷಣ ತಿರುಪತಿ ಬೆಟ್ಟದ ಕೆಳಭಾಗ ದೊಡ್ಡ ಗರುಡ ದೇವರಿಗೆ ಪ್ರದಕ್ಷಿಣೆ ಬಂದಿದ್ದೇವೆ ಪಾದಾಲ ಮಂಟಪ ಮೊದಲನೆಯ ಮೆಟ್ಟಲು ಮೇಲ್ಗಡೆ ಭಗವಂತ ಕರುಣಾಮೂರ್ತಿ ನಕ್ಕ ನಗತಾ ನಿಂತ್ಕೊಂಡಿದ್ದಾನೆ ಪ್ರಭೋ ಶ್ರೀನಿವಾಸ ಅಖಿಲಾಂಡಕೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ ಪರಮ ಪಾಪಿಯಾದ ಮಾಧವನ ಪಾಪಗಳನ್ನೆಲ್ಲ ಕಳೆದ ಕರುಣಾ ಸಮುದ್ರ ನಾನು ತಿಳಿದು ತಿಳಿಯದಲೇ ಅನಂತ ಪಾಪಗಳನ್ನು ಮಾಡಿದ್ದೇನೆ ತಂದೆ ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಪವಿತ್ರಾತ್ಮನನ್ನಾಗಿ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ವೆಂಕಟಾಚಲವಾಸ ಗೋವಿಂದ ವೆಂಕಟಾಚಲವಾಸ ಗೋವಿಂದ ವೆಂಕಟಾಜಲವಾಸ ಗೋವಿಂದ ಗಾಳಿಗೋಪುರ ಬಂತು ಇದೇ ಶೇಷಾದ್ರಿ ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಈಗ ಶೇಷಾದ್ರಿಯನ್ನೇ ಏರ್ತಾ ಇದ್ದೇನೆ ತಂದೆ ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ ನನ್ನ ಅಹಂಕಾರವನ್ನು ಕಳೆದು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಶೇಷಾಜಲವಾಸ ಗೋವಿಂದ ಶೇಷಾಚಲವಾಸ ಗೋವಿಂದ ಶೇಷಾಚಲವಾಸ ಗೋವಿಂದ ಪ್ರಭು ಒಂದೆರಡು ಕಿಲೋಮೀಟರ್ ಬಂದ್ವೆ ದೊಡ್ಡ ಹನುಮಂತ ದೇವರು ಪ್ರಭು ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರ ಕಳೆಕೊಂಡೆ ಈಗ ಅಂಜನಾದ್ರಿಯನ್ನು ಏರ್ತಾ ಇದ್ದೇನೆ ತಂದೆ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದ ಸ್ಥಳ ಹನುಮಂತ ದೇವರಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು ನನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಅಂಜನಾ ಶೇಷಾ ಅಂಜನಾಚಲವಾಸ ಗೋವಿಂದಾ ಅಂಜನಾಚಲವಾಸ ಗೋವಿಂದ ಅಂಜನಾಚಲವಾಸ ಗೋವಿಂದ ಮತ್ತೆ ಒಂದು ಎರಡು ಕಿಲೋಮೀಟರ್ ಬಂದಿವೆ ಬಲಭಾಗದಲ್ಲಿ ನರಸಿಂಹ ದೇವಾಲಯ ಇದೇ ವೃಷಭಾದ್ರಿ ಪ್ರಭು ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನೇ ಏರಿಬಂದು ಅಹಂಕಾರ ಕಳಕೊಂಡೆ ಅಂಜನಾದ್ರಿಯನ್ನೇ ಏರಿಬಂದು ನನ್ನ ಯೋಗ್ಯತೆಗೆ ತಕ್ಕಂತೆ ದಾಸನಾದೆ ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೇನೆ ತಂದೆ ವೃಷಮಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಕೊಡುವಂತ ಪ್ರಾರ್ಥನೆ ಮಾಡ್ತಾ ವೃಷಭಾ ಜಲವಾಸ ಗೋವಿಂದಾ ವೃಷಭಾಜಲವಾಸ ಗೋವಿಂದ ಋಷಭಾಜಲವಾಸ ಗೋವಿಂದಾ ಒಂದು ಇನ್ನೂರು ಮೆಟ್ಲು ಇಳಿದು ಎರಡು ಕಿಲೋಮೀಟರ್ ರೋಡ್ನಲ್ಲಿ ನಡ್ಕೊಂಡು ಬಂದ್ವಿ ಎದುರಿಗೆ ಕಾಣುವ ಭವ್ಯವಾದ ಬೆಟ್ಟವೇ ಗರುಡಾದ್ರಿ ಇದನ್ನೇ ಕ್ರೀಡಾದ್ರಿ ಅಂತ ಕರೀತಾ ಇದ್ದಾರೆ ಇಂಥ ಕ್ರೀಡಾದ್ರಿ ಕೆಳಭಾಗದಲ್ಲಿ ನಿಂತುಕೊಂಡು ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೈಷಾದ್ರಿಯನ್ನು ಏರಿಬಂದು ಅಹಂಕಾರ ಕಳೆಕೊಂಡೆ ಅಂಜನಾದ್ರಿಯನ್ನು ಏರಿಬಂದು ದಾಸನಾದೆ ವಿಷಮಾದ್ರಿಯನ್ನು ಏರಿಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು ಈಗ ಗರುಡಾದ್ರಿಯನ್ನು ಏರ್ತಾ ಇದ್ದೇನೆ ತಂದೆ ಗರುಡನಂತೆ ದೇಹದ ಅಣು ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಕಗಳಾದ ವೇದಗಳನ್ನು ಉದ್ಗಾರ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ ಹನ್ನೊಂದು ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ ಎರಡು ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ ನನ್ನ ಎರಡು ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಲಿ ನನ್ನ ಮೂವು ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಆಗ್ರಹಣ ಮಾಡ್ತಿರಲಿ ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದಗಳ ರುಚಿಯನ್ನೇ ನೋಡ್ತಾ ಇರಲಿ ನನ್ನ ಚರ್ಮ ನಿನ್ನ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪುಲಗಿದ ಗಾತ್ರವಾಗಲಿ ನನ್ನ ಬಾಯಿ ನಿರಂತರ ನನ್ನ ನಾಮ ಸಂಕೀರ್ತನ ಮಾಡ್ತಾ ಇರಲಿ ನನ್ನ ಎರಡು ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ ನನ್ನ ಮನಸ್ಸು ನಿರ್ಮಲ ಕಾಲುಗಳು ನಿರಂತರ ನಿನ್ನ ತೀರ್ಥಯಾತ್ರೆ ಮಾಡ್ತಾ ಇರಲಿ ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಸ್ಮರಣೆ ನಿನ್ನ ಚಿಂತನೆ ನಿನ್ನ ಧ್ಯಾನದಲ್ಲಿ ಆಸಕ್ತವಾಗಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಗರುಡಾಚಲವಾಸ ಗೋವಿಂದಾ ಗೋವಿಂದ ಗೋವಿಂದಾ ಗರುಡಾಚಲವಾಸ ಗೋವಿಂದ ಗೋವಿಂದ ಅಪ್ಪನ ದಿವ್ಯ ಮಂದಿರದ ಸಂದರ್ಶನ ಆಯಿತು ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಏರಿ ಏರಿಬಂದು ಅಹಂಕಾರ ಕಳಕೊಂಡೆ ಅಂಜನಾದ್ರಿಯನ್ನು ಏರಿಬಂದು ದಾಸನಾದೆ ವೃಷಮಾದ್ರಿಯನ್ನು ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು ಗರುಡಾದ್ರಿಯನ್ನು ಏರಿಬಂದು ನನ್ನ ಎಲ್ಲ ಇಂದ್ರಿಯಗಳು ಪವಿತ್ರವಾದವು ನಿನ್ನ ನಿನ್ನ ಪರವಾದವು ಇದರ ಸ್ಪರ್ ಇದರ ಪರಿಪ ಪರಿಪಾಕದಿಂದ ಪ್ರಸಿದ್ಧವಾದ ಭೂವೈಕುಂಠ ಧರ್ಮಾತ್ಮಕವಾದ ಭೂವೈಕುಂಠಾಂತ ಪ್ರಸಿದ್ಧವಾದ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಪ್ರತಿರೂಪಗಳಾದ ನಾಲ್ಕು ಬೀದಿಗಳಿಂದಲೂ ಸ್ಥೂಲ ಅನಿರುದ್ಧ ಲಿಂಗ ಶರೀರಗಳಿಗೆ ಪ್ರತಿರೂಪಗಳಾದ ಮೂರು ಪ್ರಾಕಾರಗಳಿಂದಲೂ ಸ್ವರೂಪದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದಿಂದಲೂ ಸಾತ್ವಿಕತೆಗೆ ಪ್ರತಿರೂಪವಾದ ಸುವರ್ಣ ಗೋಪುರದಿಂದಲೂ ಶೋಭಾಯಮಾನವಾಗಿ ಆನಂದನಲಯ ಅಂತ ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದಿಂದ ಯುಕ್ತವಾದ ಆನಂದಾದ್ರಿ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ನಂದೆ ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ವಾಸ ಗೋವಿಂದ ಪಕ್ಕದಲ್ಲೇ ಬೇಡಿ ಆಂಜನೇಯ ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಆಜ್ಞಾ ಪಡ್ಕೊಂಡು ಬಂದಿದ್ದೇನೆ ನೀನು ಆಜ್ಞಾ ಕೊಟ್ಟಲ್ಲಿ ಅಪ್ಪನ ದರ್ಶನಕ್ಕೆ ಹೋಗಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹನುಮಂತನೇವರು ಅಂತ ಆಶೀರ್ವಾದ ಮಾಡಿದ್ದಾರೆ ರಾಯರ ರಾಘವೇಂದ್ರ ಸ್ವಾ ಮತ್ತು ಗ ಹನುಮಂತದೇವರ ಆಶೀರ್ವಾದಗಳನ್ನು ಶಿರಸಾಧಾರಣ ಮಾಡಿ ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿಯಲ್ಲಿ ಭಗವನ್ ನಾಮ ಸಂಕೀರ್ತನ ಮಾಡಿಕೊಳ್ತಾ ಬಂದಿವೆ ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೊತಾ ಪ್ರದಕ್ಷಿಣೆ ಬಂದಿವೆ ಉತ್ತರ ದಿಕ್ಕಿನಲ್ಲಿರುವ ಕಾಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ ಪಕ್ಕದಲ್ಲೇ ಸ್ವಾಮಿ ಪುಷ್ಕರಣಿ ಸರ್ವತೀರ್ಥಗಳಿವೆ ಸ್ವಾಮಿ ಪುಷ್ಕರಣಿಯಲ್ಲಿ ದ್ರವರೂಪಿ ಶ್ರೀ ತ್ರಿವಿಕ್ರಮ ವರಾಭಿನ್ನ ದ್ರವರೂಪಿ ಶ್ರೀ ಹರೇನ ಮಹಾಂತ ಪ್ರಾರ್ಥನೆ ಮಾಡ್ತಾ ಮೂರು ಮುಣುಗು ಹಾಕಿ ಸ್ನಾನ ಮಾಡಿದಿವೆ ಹರಿಯನ್ನು ವಿಷ್ಣುವನ್ನು ಸ್ಮರಣೆ ಮಾಡ್ತಾ ಮೈಯೆಲ್ಲ ಬರೆಸಿಕೊಂಡಿವೆ ಗೋಪೀಚಂದನವನ್ನು ಧಾರ ಹಿಡ್ಕೊಂಡು ರತಿಪತಿ ಮನ್ಮಥಾಂತರ್ಗತ ಉಮಾಮಹೇಶ್ವರಾಂತರ್ಗತ ಅಂತ ಅಂದುಕೊಂಡು ಗೋಪೀಚಂದ್ರನವನ್ನು ಧಾರಣ ಮಾಡಿದ್ವಿ ಕೃದ್ಧೋಲ್ಕಾಯ ನಮಃ ಮಹೋಲ್ಕಾಯ ನಮಃ ವೀರೋಲ್ಕಾಯನಮ ದ್ಯೋಲ್ಕಾಯನಮಃ ಸಹಸ್ರೋಲ್ಕಾಯನಮ ಅಂತ ಪಂಚಮುದ್ರಗಳನ್ನು ಧಾರಣ ಮಾಡಿದ್ವಿ ಸ್ತ್ರೀಯರು ಕಪಿಲನಾಮಕ ಪರಮಾತ್ಮ ಕಪಿಲನಾಮಕ ಪರಮಾತ್ಮನ ಅಲ ಕಪಿಲಲ ಕಪಿರನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಅರ್ಶನಾ ಕುಂಕುಮ ಹಾಚಿಕೊಂಡಿದ್ದಾರೆ ವಸ್ತ್ರಗಳನ್ನು ಧಾರಣ ಮಾಡಿದ್ದೇವೆ ಉಪೇಂದ್ರಾಯನ ಮಹಾಂತ ಸ್ಮರಣೆ ಮಾಡ್ತಾ ವಸ್ತ್ರಗಳನ್ನು ಧಾರಣ ಮಾಡಿದ್ದೇವೆ ದಂಡೆಯ ಮೇಲಿರುವ ಭೂವರಹ ಸ್ವಾಮಿ ದೇವಾಲಯವನ್ನು ಪ್ರವೇಶ ಮಾಡಿದ್ದೇವೆ ವರಹಸ್ವಾಮಿ ದಿವ್ಯ ದರ್ಶನ ಆಯಿತು ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ನಾಮ ಸಂಕೀರ್ತನ ಮಾಡಿಕೊಂಡ ಪ್ರದಕ್ಷಿಣೆ ಬಂದಿವೆ ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿ ಬಾಗಿಲಿನಿಂದ ಕೂಡಿದ ಮೊದಲನೇ ಪ್ರಾಕಾರ ದಾಟಿದಿವೆ ಬುದ್ಧಿ ಮನಸ್ಸುಗಳಿಗೆ ಪ್ರತಿರೂಪಗಳಾದ ಬಲಿಪೀಠ ಧ್ವಜಸ್ತಂಭಗಳನ್ನು ದಾಟಿವೆ ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾದ ಹಿತ್ ಬೆಳ್ಳಿ ಬಾಗಿಲಿನಿಂದ ಕೂಡಿದ ಜೈ ದಶಾವತಾರಗಳಿಂದ ಯುಕ್ತವಾದ ಎರಡನೇ ಪ್ರಾಕಾರ ದಾಟಿದಿವೆ ಶರೀರಕ್ಕೆ ಪ್ರತಿರೂಪವಾದ ವಿಜಯರಿಂದ ಸ್ವಭಾಯಮಾನವಾದ ಬಂಗಾರದ ಬಾಗಲಿನಿಂದ ಮೆರಿತಾ ಇರತಕ್ಕಂಥ ಮೂರನೇ ಪ್ರಾಕಾರ ದಾಟ್ತಾ ಇದ್ದಿವೆ ಅದರಲ್ಲಿ ತಮೋ ಆವರಣಕ್ಕೆ ಪ್ರತಿರೂಪವಾದ ಮೊದಲನೆಯ ವಸ್ತುಗಳು ದಾಟಿದಿವೆ ಸತ್ವಾವರಣಕ್ಕೆ ಪ್ರತಿರೂಪ ರಜ ಆವರಣಕ್ಕೆ ಪ್ರತಿರೂಪವಾದ ಎರಡನೇ ಹೊಸ್ತಲು ದಾಟಿದ್ದಿವೆ ಸತ್ವಾವರಣಕ್ಕೆ ಪ್ರತಿರೂಪವಾದ ಮೂರನೇ ಹೊಸ್ತಲು ದಾಟಿದೆ ಒಳಗಡೆ ಬಿಂಬ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ ಒಳಗಡೆ ಬಿಂಬಾಭಿನ್ನನಾದ ಪರಬ್ರಹ್ಮ ಒಂಬತ್ತು ಅಡಿ ಹತ್ತ ನಿಂತುಕೊಂಡಿದ್ದಾನೆ ಒಳಗಬಾ ಅಂತ ಕರಿತಾ ಇದ್ದಾನೆ ನೇರವಾಗಿ ಮನಸ್ಸಿನಿಂದ ಗರ್ಭಾಲಯದಲ್ಲಿ ಪ್ರವೇಶ ಮಾಡಿದ್ದೇವೆ ಅದ್ಭುತವಾದ ರೂಪ ಮಂದಸ್ಮಿತ ಬದನಾರವಿಂದನಾಗಿದ್ದಾನೆ ಉಬ್ಬಿದ ಗಲ್ಲಗಳು ಸಂಪಿಗೆಯಂಥ ಮೂಗು ವಿಶಾಲವಾದ ಅರಳಿದ ಕರುಣಾಮೃತವನ್ನು ಸುರಿಸ್ತಕ್ಕಂಥ ಕಣ್ಣುಗಳು ವಿಶಾಲವಾದ ಹಣೆ ಹಣೆಯಲ್ಲಿ ತಿರುನಾಮ ತಲೆಯಲ್ಲಿ ರಮಾತ್ಮಕವಾದ ವಜ್ರ ವೈಢೂರ್ಯ ಖಚಿತವಾದ ಕಿರೀಟ ಕಿವಿಗಳಿಗೆ ಮಕರಕುಂಡಲಗಳು ಭುಜದಲ್ಲಿ ಭುಜಕೀರ್ತಿಗಳು ಟೋಳುಗಳಿಗೆ ನಾಗಾಭರಣ ಕೈಯಲ್ಲಿ ಕಡಗ ಕಂಕಣ ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು ಪಕ್ಷಸ್ಥಳದಲ್ಲಿ ಲಕ್ಷ್ಮೀಹಾರ ಸಾಲಿಗ್ರ ಅಬದ ಸರ ಮೇಲಿನ ಬಲಗೈಯಲ್ಲಿ ಚಕ್ರ ಮೇಲಿನ ಎಡಗೈಯಲ್ಲಿ ಶಂಖ ಕೆಳಗಿನ ಬಲಗೈಯಲ್ಲಿ ವರದ ಹಸ್ತ ಕೆಳಗಿನ ಎಡಗೈಯನ್ನು ಟೊಂಕದ ಮೇಲೆ ಇಟ್ಟುಕೊಂಡಿದ್ದಾನೆ ಟೊಂಕದಲ್ಲಿ ದಶಾಮತಾರಗಳಿಂದ ಕೂಡಿದ ಡಾಬು ಡಾಬಿನ ಮಧ್ಯದಲ್ಲಿ ನಂದಕ ಖಡ್ಗ ಕೆಳಗಡೆ ರಮಾತ್ಮಕವಾದ ಸುವರ್ಣಮಯವಾದ ಪೀತಾಂಬರ ಕಾಲಿಗೆ ಗೆಜ್ಜೆ ಕಟ್ಟುಕೊಂಡಿದ್ದಾನೆ ಪಾದಪೀಠದ ಮೇಲೆ ನಿಂತುಕೊಂಡಿದ್ದಾನೆ ನನ್ನ ಕಾಲು ಹಿಡುಕೊಂಡು ಹೇಳ್ತಾ ಇದ್ದಾನೆ ರಮಾಲಾಲಿತ ಪಾದ ಪಲ್ಲವಗಳು ಬ್ರಹ್ಮಾದಿಗಳಿಗೂ ನೆಲಕದೇ ಇರತಕ್ಕಂಥ ಪಾದ ಎರಡು ಕೈಗಳಿಂದ ಗಟ್ಟಿಯಾಗಿ ಗಟ್ಟಿಯಾಗಿಡುಕೊಂಡು ಪ್ರಭೋ ಶ್ರೀನಿವಾಸ ಅಖಿಲಾಂಡ ಕೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ ನಿನ್ನ ಈ ದಿವ್ಯ ಚರಣಗಳು ರಮೆಯನ್ನು ಮೋಹಗೊಳಿಸಿದ ಚರಣಗಳು ಹನುಮ ಗರುಡರ ಮನಸೆಳೆದ ಚರಣಗಳು ಬಲಿಯನ್ನು ಬೆರಗುಗೊಳಿಸಿದ ಚರಣಗಳು ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಚರಣಗಳು പാർത്ഥര പ്രാണെന്നു ഉളിച്ചത ചരണങ്ങൾ അപ്രാകൃത ചരണകളും അപൂട്ട സദ്ഗുണ ഗണാഞ്ചിത ചരണകൾ അപഭ അദ്ഭുത ചരണു ശ്രീരമണി കരകമല പൂജിത ചാരു ചരണു ബ്രഹ്മസമീര വാണി ഭവേന്ദ്ര ഭവേന്ദ്രമുഖവിനുദ ചരണു നീരജ ഭണ്ഡോദയ സ്ഥിതി കാരണ ചരണു കൈവല്യദായക ചരണങ്ങളും മനവചന നിലുക്കരണങ്ങളും നനപവര അനുസരിച്ച് തിരുവുവ ചരണങ്ങളും കട്ടുവരഭവ കട്ടുബിട ചരണു വിശ്വപ്രേരക ചരണങ്ങളും വിശ്വനി ನಿಯಾಮಕ ಚರಣಗಳು ವಿಶ್ವಾಂತರ್ಯಾಮಿ ಚರಣಗಳು ವಿಶ್ವ ವಿಶ್ವ ಚರಣಗಳು ಭಿನ್ನ ಚರಣಗಳು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಠಗಳಿಗೆ ಕಾರಣ ಚರಣಗಳು ವೆಂಕಟಾದ್ರಿ ಶೇಷಾದ್ರಿ ಅಂಜನಾದ್ರಿ ವೃಷಮಾದ್ರಿ ಗರುಡಾದ್ರಿ ಆನಂದಾದ್ರಿ ನಾರಾಯಣಾದ್ರಿಗಳಲ್ಲಿ ನಿರಂತರ ನಲಿಯುವ ಚರಣಗಳು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಈ ನಿನ್ನ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ என்ன துடிசி கொல்லலோ சீனிவாசா தேவ தேவோத்தமா தேவதா சாரோமா ஜிலாண்டோடி பிரம்மண்டாயக பரப்්‍රம்ம ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ತಂದೆ ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾವದ ವೆಂಕಟರಮಣ ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಹರೇ ದಾಸನ್ನ ಮಾಡಿ ಕೋಯಲ್ಲ ದುರುಗಳೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆಲ್ಲ ಶರಣಕ್ಕೆ ತೊಡಿಸೋ ಶರಣ ಸೇವೆ ಎನಗೆ ಕೊಡಿಸೋ ಚರಣ अभय अभयकर पुष्पय शिदली मुड़ी जो स्वामी शिना नाम वेकमण दास दृढ़ भगतीली യാദീന ബിുവീ കോൺ ധ്യാന മനസ്സു ജി മാസൻ माड़ी को स्वामी जाजीरा नाम व्यंकटरमण आदास मरे होक का वर गायव विरुद्धो यन्ना मरे यदे रचन ಮಾಡಯ್ಯ ಪೊರೆದು ಮಾಡಿ ದೋ ಧುರಿ ಪರಂದರ ವಿಮರ ಸರ ಮಾಡಿ ಗೋಯ

टेशा नमः हरे श्रीनिवास श्रीवेङ्गणेशः यनमः श्रीवेङ्गणेशः नमः श्रीवेङ्कणेशाय नमः श्रीकृष्णाय नमः हरे श्रीनिवासां श्रीकृष्णा जनवादा श्रीकृष्णाय नमः हरे कृष्णाय नमः हरे कृष्ण नमः श्रीरामाय नमः हरे सिनिमासां श्रीरामाय नमः श्री रामाय नमः श्री राघवेंद्राय नमः हरे श्रीनिवासां श्री, श्री राघवेंद्राय नमः ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಒಮ್ಮೆ ಕೃಷ್ಣನನ್ನು ದಾಸರು ಏನು ಪ್ರಾರ್ಥನೆ ಮಾಡ್ತಾರೆ ಅದನ್ನು ಒಮ್ಮೆ ಭಜನೆ ಮಾಡೋಣ ತಾರೋ ನಮ್ಮ ಬಂಡಿಯ ಗೋಪಾಲ ಕೃಷ್ಣ ತಾರೋ ನಮ್ಮ ಬಂಡಿಯ ತಾರೋ അത്തരനു കൂ സുറിയോതില്ലോ രംഗ അത്തരേനു കള മത്തു സുയോദില്ലോ രംഗ മേൽ ഭണ്ടി ഹത്തരേബിട്ടി ഏനോ മറ്റേ നമ്മ മേൽ ഭണ്ടി ഹിട്ടി ഏനോ ഒത്ത ഏനോ താരോ രംഗ താരോ കൃഷ്ണ താരോ നമ്മ ബണ്ഡിയ ഗോപാല കൃഷ്ണ താരോ നമ്മ ഭണ്ട ජක්්ෂ නිින්න බාඩි වරවේ නෝ දැන්නමලේ. හරිීකත්තිී කොන්්ඩු පාරාශේරද නවබිට්ටේ වේනො. හරීගත්තිී කොන්්ඩු ඒතරු රගතරු ಕೃಷ್ಣ ತಾರೋ ನಮ್ಮ ಬಂಡೆಯ ಗೋಪಾಲ ಕೃಷ್ಣ ತಾರೋ ನಮ್ಮ ಬಂಡೆಯ ವಾರಿ ಜಾಕ್ಷ ನಿನ್ನ ಮಾಡಿವಾರವೇನೋ ಬೆನ್ನ ಮೇಲೆ ಅಲ ಆಯ್ತಲ್ಲ ಇನ್ನೊಂದು ಕೊಟ್ಟು ಹೋ ಎಂದರ್ ಯಾಕೆ ಸಿಟ್ಟು ಮಾಡುವಿಯೋ ಶ್ರೀರಾಮ್ ವಿಠಲ ಕೂಡಿ ಆಡಿದ ಮೇಲೆ ಬಿಟ್ಟರೆ ನಾವು ಬಿಡುವವರಲ್ಲೋ ಅಲ್ಲೋ ತಾರು ರಂಗ ತಾರು ಕೃಷ್ಣ ತಾರೋ ನಮ್ಮ ಬಂಡೆಯ ಗೋಪಾಲ ಕೃಷ್ಣ ತಾರೋ ನಮ್ಮ ಬಂಡೆಯ ದಾಸರು ಶ್ರೀದ ವಿಠಲರು ಇದನ್ನು ಮಾಡಿದ್ದು ಯಾರು ಶ್ರೀ ಶ್ರೀಧ ಜಗನ್ನಾಥ ದಾಸರ ಎಡಗಣ್ಣು ಬಲಗಣ್ಣು ಪ್ರಾಣೀಸುದಾಸರು ಎಡಭುಜ ಬಲಭುಜ ಅಂಥೇಳಿ ದಾಸರು ಬಲಭುಜ ಅಂತ ಮೊದಲನೇ ಶಿಷ್ಯರು ಎರಡನೇ ಶಿಷ್ಯರು ಯಾರು ಅಂತಂದರೆ ಶ್ರೀ ಶ್ರೀಧ ಕರ್ಜಿಗೆಯಲ್ಲಿ ಇದ್ದ ಪುಣ್ಯಾತ್ಮರು ದಾಸಪ್ಪ ಅಂತ ಇವರ ಹೆಸರು ಒಳ್ಳೆ ಕರ್ಣೀಕರು ಆಗಿನ ಸುಮಾರು ಮುನ್ನೂರು ವರ್ಷದ ಕೆಳಗಿನ ಕರ್ಣಿಕರು ಅಂತ ಗೊತ್ತಲ್ಲ ನಿಮಗೆ ಕುಲಕರ್ಣಿಗಳು ಶಾನಭೋಗರು ಅಂತಾರೆ ಊರಿನ ಗ್ರಾಮಾಧಿಕಾರಿ ಒಳ್ಳೆ ದೇವರು ಸಂಪತ್ತು ಕೊಟ್ಟಿದ್ದ ಅಧಿಕಾರ ಕೊಟ್ಟಿದ್ದ ಭಾರೀ ಭಯಂಕರವಾಗಿದ್ದರಂತ ಒಳ್ಳೆ ದೊಡ್ಡ ದೊಡ್ಡ ಮೀಶೆಗಳು ಬಿಟ್ಟಿದ್ದರಂತೆ ಆರ್ಭಾಟವಾಗಿದ್ದರು ಅವರ ಪತ್ನಿ ಗುಂಡಮ್ಮ ಮಕ್ಕಳಾಗಿದ್ದಿಲ್ಲ ಅವರಿಗೆ ಇವರಿಗೆ ಈ ಪುಣ್ಯಾತ್ಮನಿಗೆ ಒಬ್ಬ ಉಪಪತ್ನಿ ಇದ್ದು ಅರ್ಥ ಆಗಿರ್ತದೆ ನಮಗೆ ಅಂದರೆ ಇನ್ನೊಬ್ಬ ಹೆಣ್ಮಗಳನ್ನ ತಮ್ಮ ಆನಂದಕ್ಕಾಗಿ ಇಟ್ಕೊಂಡಿದ್ರು ಏನು ಹೇಳೋದು ಆಗಿನ ಕಾಲಂದು ಇನ್ನೂರು ವರ್ಷದಿಂದ ಮುನ್ನೂರು ವರ್ಷಗಳಲ್ಲಿ ಸ್ನಾನ ಮಾಡ್ತಿದ್ದಿಲ್ಲ ಸಂಧ್ಯಾ ಮಾಡ್ತಿದ್ದಿಲ್ಲ ಇವೆಲ್ಲ ಹೇಳಬಾರ್ದು ಹುಚ್ಚುಚ್ಚುಚ್ಚುಚ್ಚು ಹೇಳ್ತಾರೆ ಈಗ ಹರಿಕತೆ ಹೇಳೋರು ಅದ್ರಲ್ಲಿ ಏನೇನೋ ಉಳ್ಳಾಗಡ್ಡಿ ತಿಂತಿದ್ರು ಬದ್ನಕಾಯಿ ತಿಂತಿದ್ರು ಅವೆಲ್ಲ ಅವೆಲ್ಲ ತ ಹುಚ್ಚು ಅದರಲ್ಲಿ ಖರ್ಜಿಗೆ ಎಂಥದ್ದು ಅಂದರೆ ಶ್ರೀಧ ವಿಠರೇ ಬರೀತಾರೆ ತಮ್ಮ ಹಾಡಿನಲ್ಲಿ ಅರವತ್ತು ಮನೆಗಳು ಅಗ್ನಿಹೋತ್ರಿಗಳ ಮನೆ ಇತ್ತಂತ ನನಗೆ ತಿಳಿದ ಮಟ್ಟಿಗೆ ಯಾವ ಗ್ರಾಮದಲ್ಲಿ ಇಲ್ಲ ಅರವತ್ತು ಮನೆಗಳು ನಿತ್ಯಾಗ್ನಿಹೋತ್ರಿಗಳು ನಿತ್ಯಾಗ್ನಿಹೋತ್ರಿಗಳು ಅಂದರೆ ಮನೆಯಲ್ಲಿ ಪ್ರತಿನಿತ್ಯ ಅಗ್ನಿಯನ್ನಿಟ್ಟುಕೊಂಡು ಅಗ್ನಿಯಲ್ಲಿ ಹವನ ಹೋಮಾದಿಗಳನ್ನು ಮಾಡತಕ್ಕಂಥ ವ್ಯಕ್ತಿಗಳು ಅಂಥವರ ದೇಹ ಸಂಸ್ಕಾರ ಕೂಡ ಅದೇ ಅಗ್ನಿಯಿಂದ ಮಾಡ್ತಾರೆ ಬಹಳ ಅದು ಅಪೂರ್ವ ಅದು ಇವಾಗ ಇವಾಗಂತೂ ಯಾರೋ ಒಬ್ಬರ ಇಬ್ಬರಿದ್ದಾರೆ ಅಂತ ಕೇಳಿನ್ ನಾನು ಈಗಂತ ಯಾರ್ಯಾರು ಇಲ್ಲ ಇಂಡಿಯಾದಲ್ಲೇ ಇಲ್ಲ ಅಂತಹ ನಿತ್ಯಾಗ್ನಿ ಹೊತ್ತುಗಳು ಅರವತ್ತು ಜನ ಇದ್ರಂತೆ ಆ ಊರಲ್ಲಿ ಯಾವ ನದಿ ಅದು ಭೀ ವರದಾ ನದಿ ವರದಾ ನದಿ ಹರಿತದಲ್ಲಿ ಆಶ್ಚರ್ಯ ಪಡ್ತೀರಿ ನೀವು ಅಲ್ಲಿ ಹೋದರೆ ನಾನು ಹೋಗಿ ಬಂದಿ ನೋಡಬೇಕು ಅಂತ ಹೋಗೀನಿ ಅಲ್ಲೆಲ್ಲ ಫೋಟೋಗಳು ತಕ್ಕೊಂಬಂದಿನಿ ಹೋಗಿ ವರದಾ ನದಿ ನೀವು ಎಲ್ಲೆಲ್ಲ ಹೋಗಿರಿ ಭಾರಿ ಮಳೆ ಬಂದಾಗ ಮಾತ್ರ ಟೊಂಕದ ಮಟ್ಟ ನೀರು ಬರ್ತಂತೆ ಆಮೇಲಕ್ಕೆ ಯಾವಾಗಲಿದ್ರು ಪಾದ ತೊಯ್ತದಷ್ಟೇ ಪಾದ ಮುಳುಗ್ತದ ಸ್ವಲ್ಪ ಮೇಲೆ ಬಂದರೆ ಇಷ್ಟು ಬರ್ತದೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಬರೋದಲ್ ನೀರು ಅಂಥ ನದಿ ಕರ್ಜಿಗೆಯ ಮುಂದೆ ಬಂದಾಗ ಸರಿಯಾಗಿ ಕರ್ಜಿಗೆಯ ಮುಂದೆ ಬರ್ತದೆ ಕರ್ಜಿಗೆಯನ್ನು ಪ್ರವೇಶ ಮಾಡಿಕೊಳ್ಳೆ ಅದು ಏನು ಭೂಮಿನೇ ಹಾಗೆ ಸೃಷ್ಟಿಯಾಗಿದೋ ಏನೋ ಗೊತ್ತಿಲ್ಲ ಹೀಗೆ ಬಂದ ನದಿ ಹೀಗೆ ಹೋಗಿ ಹೋಗ್ತದೆ ಯಾವಾಗಲೂ ಟೊಂಕದ ಮಟ್ಟನ ಇರುತ್ತವೆ ಎಲ್ಲಿ ಕರ್ಜಿಗೆಯಲ್ಲಿ ಅಂದರೆ ಶ್ರೀಧ ಬಿಠ ಆರಾಧ್ಯ ದೈವ ವಿಠಲ ಇದ್ದಾನಲ್ಲ ಆ ವಿಠಲನ ಗುಡಿ ಹಿಂದೆ ಪಕ್ಕದಲ್ಲೇ ವಿಠ್ಠಲಿಗೆ ಬಲಭಾಗದಲ್ಲೇ ಆಗ್ತಾರೆ ಒಳ್ಳೆ ಪಾಂಟಿಗಳೆಲ್ಲ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಒಂದು ಟೊಂಕದ ಮೊಟ್ಟೆಯ ನೀರು ನೀರಿರ್ತವೆ ಅಂದರೆ ಅವಗಹನ ಸ್ನಾನ ಮಾಡಲಿಕ್ಕೆ ಮತ್ತು ಆ ಅರವತ್ತು ಜನ ಅಗ್ನಿಹೋತ್ರಿಗಳು ಇದ್ದಾರೆ ಹೇಳಿ ಭಗವಂತ ಆ ರೀತಿ ಬರ್ತಾರೆ ಮುಂದೆ ತಿಳ್ಕೊಂಡು ಭಗವಂತ ಆ ರೀತಿ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ್ನೇನು ಭಾಳ ಮಧುರವಾದ ದೇಶ ಈ ಪುಣ್ಯಾತ್ಮ ಮುಂಜಾನಿಸಬೇಕಂತೆ ಸ್ನಾನ ಸಂಧ್ಯಾ ಒಂದನ ಏನು ಸಣ್ಣ ಪೂಜೆ ಮಾಡಿಕೊಡ್ತಿದ್ದೋನು ನಾನು ನಾನೇನು ತನ್ನ ಕುಲಕರ್ಣಿ ದೊಡ್ಡ ದೊಡ್ಡವರು ಬರಬೇಕಲ್ಲ ದೊರೆ ದಣೆರೆ ದಣೆರೆ ಅಂತ ಬರ್ತಿದ್ರು ಅವ್ರು ಏನು ಹೇಳಬೇಕು ಹೇಳ್ತಿದ್ದ ಊಟ ಮಾಡಿಕೊಂಡು ಹನ್ನೊಂದು ಹನ್ನೆಗಂಡು ಹೆಣ್ಣು ಹೆಂಟಿ ಅಡಿಗೆ ಮಾಡಿ ಹಾಕ್ಬೇಕು ಕಿತ್ಕೊಂಡು ಹೋಗ್ಬಿಡ್ತಿದ್ದೆ ಅಲ್ಲಿಗೆ ಗು ಇನ್ನೊಬ್ಬ ಆಕೆ ಮನೆಗೆ ಹೋಗ್ಬಿಡ್ತಿದ್ದೆ ಯಾವಾಗ ರಾತ್ರಿ ಬರ್ತಿದ್ದೋ ಗೊತ್ತೇ ಇಲ್ಲ ಗುಂಡಮ್ಮ ಗುಂಡಮ್ಮನೇ ಆಕೆ ಕಲ್ಲಿನ ಗುಂಡೆ ಆಗಿದ್ಲು ಏನೇ ಗಂಡ ಪ್ರೀತಿಯಿಂದ ಅಂತ ಕರೆದ್ರೆ ಹೋತಿದ್ಲು ಇಲ್ಲ ಇಲ್ಲೇ ಇಲ್ಲ ರಾಮಾಕೃಷ್ಣ ಅಂತ ಕೂತ್ಕೊಂಡಿರ್ಬೇಕು ಇಂಥ ಒಂದು ಪರಿಸ್ಥಿತಿಯಲ್ಲಿರ್ಬೋದು ಅಲ್ಲಿ ವಿಠಲ್ನ ದೇವಾಲಯ ಪ್ರಾಚೀನ ದೇವಾಲಯ ಯಾರು ಕಟ್ಟಿದ್ದು ಅದರ ಬಗ್ಗೆ ಮಾಹಿತಿ ಇಲ್ಲ ಈತಗ ವರ್ಷ ನೀವು ನೋಡಬೇಕು ಖರ್ಜಿಗೆಯಲ್ಲಿ ಕೆಲವು ದೃಶ್ಯಗಳು ನೋಡಬೇಕು ಆ ಖರ್ಜಿಗೆ ವಿಠಲನ ಗುಡಿಯ ಮುಂದೆ ಒಂದು ರೋಡ್ ಅದ ಸುಮಾರು ಅಂತ ರಸ್ತೆಗಳಿರ್ತಾವಲ್ಲ ಅಂದರೆ ನೂರಡಿ ಅಂತಾರಲ್ಲ ನೂರಡಿ ಅಗಲದ ರಸ್ತೆ ಅದ ಅದು ಒಂದು ಫರ್ಲಾಂಗ್ ತನಕ ಆ ರಸ್ತೆ ಅದು ಈ ಕಡೆ ಎಲ್ಲ ಕೂಡ ಬ್ರಾಹ್ಮಣರ ಒಳ್ಳೆ ಬ್ರಾಹ್ಮಣರ ಮನೆಗಳು ಅದರಲ್ಲೇ ದಾಸರ ಮನೆ ಇತ್ತಂತ ಅಲ್ಲಿ ಪ್ರತಿ ಪ್ರಥಮೈಕಾದಶಿ ಅಂತಾರಲ್ಲ ಬಂಡ್ರಾಪುರದಲ್ಲಿ ಪ್ರಥಮೈಕಾದಶಿ ದಿವಸ ವಿಠರಣ ರಥೋತ್ಸವ ಆಗುತ್ತದೆ ಅಲ್ಲಿ ಆ ರಥೋತ್ಸವ ಆದಾಗ ಒಂದು ದೃಶ್ಯ ಅಂದರೆ ಏನು ಆ ಊರಿನ ಎಲ್ಲ ಜಾತಿಯ ಜನಾಂಗ ಸುಮಾರು ಒಂದು ಹದಿನೈದು ದಿವಸದಿಂದ ಆಕಳೆ ಹೆಂಡಿ ಸಂಪಾದನೆ ಮಾಡಿಡುತ್ತಾರೆ ರಥೋತ್ಸವದ ಹಿಂದಿನ ದಿವಸ ಇಡೀ ಊರಿನ ಜನ ಬಂದು ಹೆಣ್ಮಕ್ಳು ಗಣಸು ಮಕ್ಕಳು ಬಂದು ಸಂಗ್ರಹ ಮಾಡಿದ ಕುಪ್ಪಿ ಹಾಕಿರ್ತಾರೆ ದೊಡ್ಡ ಆಕಳೆ ಹೆಂಡಿ ಅದನ್ನೆಲ್ಲ ತಂದು ಇಡೀ ರೋಡ್ಡು ಆ ರಥ ಹೋಗತಕ್ಕಂಥ ರೋಡ್ ಏನದಲ್ಲ ಸಾರಿಸಿಬಿಡ್ತಾರೆ ಆಮೇಲೆ ಅದನ್ನು ಯಾರು ತುಳಿಯೋದಲ್ಲ ಸಾರಿಸಿ ಸಾರಿಸಿಬಿಟ್ಟು ರಂಗವಲ್ಲಿ ಹಾಕಿಬಿಡ್ತಾರೆ ಮುಂಜಾನಿಸಿಕೆ ರಥೋತ್ಸವ ರಥೋತ್ಸವ ಹೇಗಂದ್ರೆ ಎಲ್ಲ ವರದಾರದಿಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಿಂದ ಬಂದು ಮಡೀಲ ರಥ ಎಳಿತಾರೆ ಇವತ್ತಿಗೂ ಇವತ್ತಿಗೂ ಇರತಕ್ಕಂಥದ್ದು ಆಮೇಲಕ್ಕೆ ರಥೋತ್ಸವ ಬಂದು ಸ್ವಸ್ಥಾನಕ್ಕೆ ನಿಂತ ಮೇಲೆ ಊರಿನ ಜನ ಎಲ್ಲ ಬಂದು ವಿಠಲನ ದರ್ಶನ ಮನೆಯಾಗ ಅಡಿಗೆ ಆಮೇಲೆ ಊಟ ಎಲ್ಲ ಇಡೀ ಜಾತಿ ಅಂದರೆ ಮಾ ಬೇರೆ ಜಾತಿಯ ನಿಮ್ಮ ಜಾತಿಯವರಿಂದ ತಿಳ್ಕೊಂಡು ಉತ್ತಮ ಬ್ರಾಹ್ಮಣರವರಿಗೆ ಈ ಒಂದು ಸಂಪ್ರದಾಯ ಆ ರಥೋತ್ಸವ ದಿವಸ ಮಾತ್ರ ಈತನ ಊರಿನ ಜನರೆಲ್ಲ ಹೋಗಿ ದಣ್ಯವರೇ ದಾಸಪ್ಪನವರೇ ನೀವು ಬರಬೇಕು ರಥೋತ್ಸವ ನೀವು ಬಂದು ಎಳಿಬೇಕು ಅಂದರೆ ಆಗ ಅದು ಬರಬೇಕಂತ ಅವತ್ತೊಂದು ದಿವಸ ಬರ್ತಿದ್ದಂತೆ ವಿಠ್ರಲ ಗುಡಿಗೆ ಬಂದು ಅದು ಕೂಡ ಆ ವಿಠ್ರಲ್ನ ಗುಡಿ ಹಾಗದಂದ್ರೆ ಮಧ್ಯ ಗರ್ಭಗುಡಿ ಮುಂದೆ ಪೌಳಿ ಅದೇ ಅದು ಸೂತ್ರ ಕಾಂಪೌಂಡ್ ಅದೇ ಕಾಂಪೌಂಡಿಗೆ ಕೊಂಡು ಮಂಟಪ ಅಂತ ಕಟ್ತಾರೆ ನೋಡಿ ಗುಡಿ ಒಳಗೆ ಇರ್ತಾರೆ ಆ ಮಂಟಪ ಅವು ಎಂಟು ತಲಬಾಗಲಿನಿಂದ ಮಹದ್ವಾರದಿಂದ ಒಳಗೆ ಹೋದ ಕೂಡಲೇ ಬಲಗಡೆ ಒಂದು ಕಟ್ಟಿ ಅದೇ ಆ ಕಟ್ಟಿಗೆ ಹಿಂದೆ ಮಣ್ಣಿನ ಅದು ಸಿ ಕಲ್ಲಿನ ಒಂದು ಮಣಿ ಅಂತ ಹಿಂಗೆ ರೌಂಡ್ ಮಾಡ ಅದಕ್ಕೆ ಹೋಗ್ಬೇಕಂತ ಅನ್ಕೊಂಡು ಕೂಡಬೇಕು ಅಟ್ಟೆ ಗರ್ಭಗುಡಿ ಹತ್ರ ಹೋಗ್ತಿದ್ದಿಲ್ಲ ಪುಣ್ಯಾತ್ಮ ಇಲ್ಲ ಅನ್ಕೊಂಡು ಕೂತ್ಕೋಬೇಕು ಮಂಗಳ ಆ ಮಸ್ ನನೇ ಮಂಗಳಾತ್ಮ ಅಣ್ಣ ಆ ಮಾಡ್ರಿ ಮಂಗಳಾರತಿ ಮಂಗಳಾತಿ ಅದು ದೇವ್ರನ್ನ ಕರ್ಕೊಂಬಂದ್ರೆ ರತ್ಸ ಕೂಡಿಸೋದು ಅದ್ರ ಸ್ವಲ್ಪ ಎಳೆದು ಹೋಗಿ ಹೋಗಿಬಿಡ್ತಿದ್ದ ಅಂದರೆ ಮರ್ಯಾದೆ ತನಗೇನು ಪ್ರಿಸ್ಟೇಜ್ ಅದಲ್ಲ ಅಧಿಕಾರ ಅದನ್ನು ಚಲಾಯಿಸ್ಕೊಳ್ಳಕ್ಕೆ ಬರ್ತಿದ್ದ ಇಂಥ ಸ್ಥಿತಿಯಲ್ಲಿರುವಾಗ ಜಗನ್ನಾಥದಾಸರಿಗೆ ಏನು ಪ್ರೇರಣೆ ಆಯಿತು ನೋಡ್ರಿ ಜ್ಞಾನಿ ಇದ್ದಲ್ಲಿ ಸಾತ್ವಿಕ ಜೀವಿ ಇದ್ದಲ್ಲಿ ಜ್ಞಾನಿ ಹುಡುಕಿಕೊಂಡು ಹೋಗ್ತಾನೆ ಅಂತಂಬೋದಕ್ಕೆ ಸಾಕ್ಷಿ ಭಗವಂತನ ಪ್ರೇರಣೆಯಾಯಿತು ಜಗನ್ನಾಥದಾಸರು ಪ್ರಾಣೇಶ ದಾಸರಿಂದ ಕೂಡಿಕೊಂಡು ಶೀದ ಖರ್ಜಿಗೆ ಬಂದರು ಬಂದು ಬಂದು ಎಲ್ಲ ಗುಡಿಗೆ ಅರವತ್ತು ಜನ ಅಗ್ನಿಹೋತ್ರಗಳ ಮನೆಯವಲ್ಲಮ್ಮ ಎಲ್ಲರಿಗೂ ಜಗನ್ನಾಥದಾಸರು ಗೊತ್ತಲ್ವ ಅವ್ರು ಯಾರು ಮನೆಗೆ ಹೋಗಲಿಲ್ಲ ಶೀದ ದಾಸಪ್ರವನಿಗೆ ಬಂದರು ಯಾರು ಜಗನ್ನಾಥದಾಸರು ಬ್ರಾಹ್ಮಣರು ಬಂದಾರೆ ಅಂತೇಳಿ ಸ್ವಾಗತ ಮಾಡಿದ ಎಲ್ಲ ಮಾಡಿದ ಅಂಟಿ ಹೇಳಿದಾಗ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡು ದಾಸರಿಗೆ ಇದ್ದ ಪೂಜೆ ನೋಡಿದ ಎಲ್ಲ ಆಯಿತು ತೀರ್ಥ ಕೊಟ್ಟರು ತೊಗೊಂಡಿಂತ್ಕೊಂಡು ಹೋಗ್ಬಿಟ್ರ ಅಷ್ಟೇ ಏನು ಮಾತಾಡಲೇ ಇಲ್ಲ ಸ್ವಲ್ಪ ಹೊತ್ತು ದಾಸರು ಮಲಿಕೊಂಡ್ರು ವಿಶ್ರಾಂತಿ ತಗೊಂಡ್ರು ಸಾಯಂಕಾಲ ಆದ ಕೂಡಲೇ ಊರಿನ ಜನ ಎಲ್ಲ ಬಂದು ಕರೆದಿದ್ದರು ವಿಠಲ ದೇವಾಲಯದಲ್ಲಿ ನಿಮ್ಮ ಅನುಗ್ರಹ ಆಗಬೇಕು ನಮ್ಮನ್ನು ಉದ್ದೇಶ ಮಾಡಿ ಹೇಳಬೇಕು ಅಂತಂದಾಗ ಬರ್ತೀನಿ ಅಂತ ಹೇಳಿದರು ಗುಡಿಗೆ ಹೋಗಬೇಕು ಪ್ರಾಣೇಶ್ ದಾಸರೊಟ್ಟಿಗೆ ಗುಂಡಮ ಹತ್ರ ಬಂದ ಮಾ ಗುಂಡಮ್ಮ ಬಾ ಅಂತಂದ್ರದ್ದು ಪದ್ರಸ್ಕಾರ ಮಾಡಿದ್ದು ಏನು ಇವತ್ತು ಸಾಯಂಕಾಲ ವಿಠಲನ ದೇವಾಲಯದಲ್ಲಿ ಭಗವಂತ ನಮ್ಮ ಬಾಯಿಂದ ಏನೇ ಹೇಳಸ್ತಾನೆ ನಿನ್ನ ಗಂಡನ ದಾಸಪ್ಪನ ಕರ್ಕೊಂಡು ನೀನು ಬರಬೇಕು ಅಂತಂದರು ಅಲ್ಲಿವರೆಗೆ ಗುಂಡಮಗೆ ಕಣ್ಣ ನೀರು ಬಂದಿದ್ದಿಲ್ಲ ಅಂತ ಕಲ್ಲಾಗಿಬಿಟ್ಟಿದ್ಲು ಒಂದು ಸಲ ಚುಕ್ಕ ತಂದೆ ತನ್ನ ತಂದೆ ಬಂದು ಕೇಳಿದರೆ ಹೇಗಾಗಬೇಕು ಹಾಗಾಗಿ ಓಂತು ಹತ್ತು ಬಿಟ್ಟು ಗಟ್ಟಿ ಕಾಲು ಹಿಡ್ಕೊಂಬಿಟ್ಲ ಏನಮ್ಮ ಅಂತಂದ್ರೆ ನನಗೆ ಆ ಭಾಗ್ಯ ಇಲ್ಲ ನನಗೆ ಅಷ್ಟು ಶಕ್ತಿ ಇಲ್ಲ ನಾನು ಕರೆದ್ರೆ ನಮ್ಮ ಯಜಮಾನರು ಬರ್ತಾರೆ ಅಂತ ನಂಗೆ ನಂಬಿಕೆ ಇಲ್ಲ ಅಂತಂದರೆ ಪ್ರಾಣಿ ದಾಸರ ನಿರ್ಧಾರ ನೋಡ್ರಿ ಇಲ್ಲಮ್ಮ ನೀ ಹೋಗಿ ಬತ್ತು ನೀನೇ ಹೋಗು ಅಲ್ಲಿಗೆ ಹೋಗಿ ಕರಿ ಬರ್ತಾನೆ ನಿನ್ನ ಗಂಡ ಬರ್ತಾನೆ ಖಂಡಿತ ಬರ್ತಾನೆ ಅಂತ ಹೇಳ್ಬಿಟ್ರು ಅದು ಏನೋ ಒಂಥರ ಧೈರ್ಯ ಬಂದುಬಿಡ್ತಾಕಿ ಆ ಮನೆ ಬಿಟ್ಟು ಹೊರಗೆ ಕಾಲಿಟ್ಟಿದ್ದಿಲ್ಲ ಅಂತಾಕಿ ಮದುವೆ ಆದಮೇಲೆ ಬಂದಮ್ಮ ಗಂಡನ ಮನೆ ಸೇರಿದಾಕಿ ವಿಠರಳ ಮಂದಿರಕ್ಕೆ ಮಾತ್ರ ವರ್ಷಕ್ಕೊಂದು ಸಲ ಗಂಡನಿಂದ ಹೋಗಬೇಕು ಇನ್ನು ಎಂದು ಹೋದವಳಲ್ಲ ಇದನ್ನು ಅಲ್ಲಿರ್ತಕ್ಕಂಥ ಜನರಲ್ಲೆಲ್ಲ ಕೇಳ್ಕೊಂಬಂದ ಕತೆ ಇದು ಆಕೆ ಏನೋ ಥರ ಜಗನ್ನಾಥದಾಸರು ಪ್ರವೇಶ ಮಾಡಿದಂತಾಯ್ತು ಆಯ್ತು ಸಾಯಂಕಾಲ ಮುಸುಗ ಹಾಕ್ಕೊಂಡ್ಲು ಸೆರಗ ಹಾಕ್ಕೊಂಡ್ಲು ತಲೆ ಮೇಲೆ ಸೈದಾ ಎಲ್ಲಿ ಆಕೆ ಇರ್ತಾಳೋ ಆಕೆ ಮನೆಗೆ ಹೋದ್ಲು ಊರಾಯಿನ ಎಲ್ಲ ಹೇ ಅಮ್ಮನವ್ರು ಬಂದರು ಅಮ್ಮನವ್ರು ಬಂದರು ಅವ ಬಂದ್ಲು ಎದ್ದ ನಿಂತ್ಕೊಂಡ್ರು ಆ ದೂರದಲ್ಲಿ ಹೊರಗೆ ಬಂದಿದ್ದಂಥ ಆ ಹೆಣ್ಮ ಹೆಣ್ಣು ಆ ಹುಡುಗಿ ಆ ಹುಡುಗಿ ಹೋಗಿ ನೋಡಿದ್ಲು ಯಾರನ್ನ ಗುಂಡಮ್ಮನ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಅಷ್ಟೇ ಏನು ಮಾಡಿ ನೋಡಿದ್ದಲ್ಲಕ್ಕಿ ಬೋಡ್ಕೆತ್ತ ಒಳಗೆ ಹೋದಂತೆ ಒಳಗೆ ಹೋಗಿ ಮಂಚಿಮಾ ಮೇಲ್ಕೊಂಡಿದ್ರು ಅಂತ ಸೀದಾ ವಿಠಲ್ ದಾಸಪ್ಪ ಏನ್ರಿ ಅಕ್ಕ ಬಂದಾಳೆ ಹೇಳ್ರಿ ಅಂತಂದ್ರೆ ಹಾ ಅಕ್ಕ ಬಂದ ಅವ್ರಿಗೆ ದಿಗ್ಗಾಯಿತು ಬದಿ ಬಿಟ್ಟು ಕದಲದೇ ಇರ್ತಕ್ಕಂಥ ಹೆಣ್ಣು ಇವತ್ತು ಇಲ್ಲಿಗೆ ಸೀತ ಈ ಮನೆಗೆ ಬಡ ಬಡ ಹಾಳು ಬಂದರು ಖಾಲಿ ನಮಸ್ಕಾರ ಮಾಡಿ ನನ್ನ ಜೀವನದಲ್ಲಿ ನಿಮ್ಮನ್ನೇನೂ ಕೇಳಿಲ್ಲ ಇವತ್ತು ದಾಸರು ನಿಮ್ಮನ್ನು ಕರ್ಕೊಂಡು ವಿಠಲ್ನ ಗುಡಿಗೆ ಬಾ ಅಂತ ಹೇಳಿದ್ದಾರೆ ದಯಮಾಡಿ ಬರ್ತೀರಾ ಅಂತಂದ್ರೆ ಅಂದು ಕೂಡಲೇ ಇಲ್ಲ ಬರ್ತೀನಿ ನಡಿ ಅದು ಜಗನ್ನಾಥದಾಸರ ಪ್ರಭಾವ ಬರ್ತೀನಿ ನಡಿ ನೀವು ಹೋಗಿ ಮನೆಗೆ ಅಂತ ಹೇಳ್ಬಿಟ್ರು ಆಯಿತು ಅಂದಲು ಬದ್ಬಿಟ್ಲೇ ಸೀದಾ ಹೊಲಗೆ ಬಂದ್ರಂತೆ ತಮ್ಮ ಶರ್ಟ್ ಹಾಕ್ಕೊಂಡು ಇಲ್ಲಿ ಇದು ಇದು ನೋಡಬೇಕು ನೀವು ತಿಳ್ಕೊಬೇಕು ಹಾಕ್ಕೊಂಡ್ರೆ ಹಾಕಿ ಬಾಗಿಲು ಬಗಲ ನಿಂತ್ಕೊಂಡಿದ್ದಂತೆ ಹೊರಗೆ ಹೋಗ್ಬೇಕಲ್ವ ಬಂದಂತೆ ಆ ಹೋಗಿ ಬರ್ತೀನಿ ಅಂತಂದಂತ ಕೈ ಹಿಡಿದ್ಲಂತ ದೊಡ್ಡವ್ರ ಕೈ ಹಿಡಿಬೇಕಾದ್ರೆ ಹೇಗಿರ್ತಾರೆ ಅಂತ ಆಲೋಚನೆ ಮಾಡಿರಿ ಸುಮ್ಮನೆ ಹಿಡಿಯೋದಿಲ್ಲ ದೊಡ್ಡವ್ರ ಕೈ ಹಿಡಿಬೇಕಾದ್ರೂ ಕೂಡ ಏನೋ ಒಂದು ಇರ್ತದೆ ಕೈ ಹಿಡ್ದು ಹೋಗ್ತೀನಿ ಅಂತ ಹೇಳಿ ಹೇಳ್ರಿ ಬರೋದು ಬೇಡ ಅಂದ್ಲಂತ ಹೋಗ್ತೀನಿ ಅಂತ ಹೇಳ್ರಿ ಬರೋದು ಬೇಡ ಅಂದ್ಲಂತ ಅಷ್ಟೇ ಏನು ಮಾತಾಡಲಿಲ್ಲ ಅಂತ ಬಂದ ವಿಠಲ ದೇವಾಲಯ ಬಂದ ಅಲ್ಲಿ ಪ್ರಾಣ ಜಾಸ್ತಿ ಉಪದೇಶ ಆಯಿತು ಒಂದೇ ಸಲ ಶ್ರೀದ ವಿಠ್ಠಲರ ಆಯ್ಬಿಟ್ರು ಇದು ಶ್ರೀದ ವಿಠಲಡ ಅಂಥ ಪುಣ್ಯಾತ್ವರು ಮಾಡಿದ ಅವರು ಕೃಷ್ಣ ಇದ್ದಾನೆ ಅವರು ಪೂಜೆ ಮಾಡಿದ ಕೃಷ್ಣ ಎಷ್ಟು ಮುದ್ದಿದ್ದಾನೆ ಕೊಳಲು ಕೃಷ್ಣ ಆದರೆ ಆ ಇಟ್ಟುಕೊಂಡು ಅವರು ಭಜನೆ ಮಾಡ್ಬೇಕಂತ ಒಬ್ಬರೇ ಇರ್ತಿದ್ರು ಅಂತ ಯಾವಾಗ ಯಾರನ್ನ ಸೇರಿಸ್ತಿದ್ದಿಲ್ಲ ತಮ್ಮ ಹತ್ರ ಅವ್ರನ್ನ ಎಂಟಿ ಸತ್ತ ಬಿಟ್ಲಂತೆ ಅದೊಂದು ಇನ್ನೊಂದು ಆ ಹೆಣ್ಮಗಳಿದ್ದಾಳಲ್ಲ ಯಾವಾಗ ಇವರು ದಾಸರಾದ ಮೇಲೆ ಮೂರನೇ ದಿವಸ ಅವ್ರ ವೈಕುಂಠ ಹತ್ರ ಬಾಯ್ಬಿಟ್ಲಿಕ್ಕೆ ಇಲ್ಲೇ ಇಲ್ಲ ಆ ಕೃಷ್ಣನ ಇಟ್ಕೋಬೇಕಂತೆ ಬರೀ ಅವ್ರ ಹಾಡುಗಳೆಲ್ಲ ನೋಡಿ ನಾವು ಸಿಕ್ಕಿರೋದು ಭಾಳ ಸ್ವಲ್ಪ ಸುಮಾರು ಅರವತ್ತು ಹಾಡು ಸಿಕ್ಕಾವಷ್ಟೆ ಅರವತ್ತು ಹಾಡಿನಲ್ಲಿ ರಾಮನ ಮೇಲೆ ಹೆಚ್ಚು ಹಾಡುಗಳವೆ ಕೃಷ್ಣನ ಮೇಲೆ ಹೆಚ್ಚಾವೆ ಯಾವ ಹಾಡು ಯಾರ ಮೇಲೆ ಇಲ್ಲ ನಾವೆಲ್ಲರೂ ಹೇಳ್ತೀವಲ್ಲ ಭಾಳ ಅದ್ಭುತವಾದ ಒಂದು ಕೀರ್ತನೆ ಯಾವುದು ಹೇಳ್ರಿ ನೋಡಿ ಎಂದು ಕಾಂಬೆನು ನಿನ್ನ ಹೇ ಶ್ರೀನಿವಾಸ ಆ ಹಾಡು ಮಾಡಿದ್ದವ್ರೆ ಆ ಹಾಡು ಒಂದು ದೇವ್ರ ಮುಂದೆ ಕೂತ್ಕೊಂಡು ಹೇಳ್ರಿ ನೀವು ಆ ದೇವ್ರ ಮುಂದೆ ಕೂತ್ಕೊಂಡು ಮನಸ್ಸು ಬಿಚ್ಚಿ ಯಾರು ಇರಬಾರ್ದು ಬಗಲಾಗ ನೀವೊಂದೇ ಕೂತ್ಕೊಳ್ರಿ ವೆಂಕಟರಮಣ ನೋಡ್ತಾ ಕೂಡ್ರಿ ಆ ಹಾಡನ್ನು ಹೇಳ್ತಾರೆ ವಿಖನ ಸರ್ಚಿತ ಪಾದ ವಿಶ್ವೇಶ ಜನ್ಮಾದ್ಯ ಕೀಳ ಹೇಗದಂದ್ರೆ ತಮ್ಮನ್ನು ತಾವು ಸಮರ್ಪಣ ಮಾಡಿಕೊಂಡಂತೆ ಇಂಥ ಪಾಪಿ ನಾನು ಎಂದು ಕಾಣ್ತೀನಿ ನಿನ್ನನ್ನು ಎಂದು ನನಗೆ ದರ್ಶನ ಕೊಡ್ತೀನಿ ಖಂಡಿತ ಆ ಹಾಡು ಹೇಳಿದ ಮೇಲೆ ನಮ್ಮಂಥ ಅಲ್ಪರು ಆ ಹಾಡು ಹೇಳಿದ್ರೆ ಒಂದು ರೀತಿ ಉದ್ರೇಕ ಆಗ್ತದೆ ನಮಗೂ ಏನು ವೆಂಕಟರಮಣ ಒಂದು ಫೋಟೋ ಬಂದು ನಿಂತ್ಕೊಂಡಂತ ಆಗ್ತದೆ ಅಂದರೆ ನಾ ಮಹಾನುಭಾವರು ಹೇಳಿದಾಗ ವೆಂಕಟರಮಣ ಓಡಿ ಬಂದನೋ ಅಪ್ಪಿಗೊಂಡನೋ ಏರು ಹಾಡಿದ್ದು ನಾನು ಹೇಳಕ್ಕೆ ಬರೋದಿಲ್ಲ ನನಗೆ ಅವರು ಕೃಷ್ಣನ ಪ್ರತಿಮಾ ಇಟ್ಕೋಬೇಕಂತೆ ಏಕಾದಶ್ರ ನರ್ತನ ಮಾಡ್ಬೇಕಂತ ತಾರು ಈ ಹಾಡುಗಳು ಕೊಳಲೂದು ಇನ್ನೊಮ್ಮೆ ರಂಗಯ್ಯ ಕೊಳಲೂದು ಮೂರು ಮೂರು ನುಡಿ ಸಣ್ಣ ಸಣ್ಣವು ಮುಟ್ಟಿಗಿಟ್ಟಿ ನೀನಮ್ಮ ಎಲ್ಲೋ ಎಲ್ಲೋ ಮುರಾರಿ ಮುಟ್ಟಿಗಿ ಅನ್ನ ಕೃಷ್ಣ ಮುಟ್ಲಕ್ಕೆ ಬರ್ತಿದ್ದೆ ನನಗೆ ಗೊತ್ತಿಲ್ಲ ಇವರು ಇರ್ತಿದ್ರಂತೆ ಅವ್ರು ಬುಟ್ಲಕ್ಕೆ ಕೃಷ್ಣ ಬರ್ತಿದ್ರೆ ಮುಟ್ಟಿಗಿಟ್ಟಿ ನೀನಮ್ಮ ನಮ್ಮ ಎಲ್ಲೋ ಮುರಾರಿ ರಾರಿ ಮುಟ್ಟಿಗಿಟ್ಟಿ ಅದ್ಭುತವಾದ ಅದು ಚಿಂತನೆ ಕೊಟ್ಟಿದ್ದಾರೆ ಆ ಕೃಷ್ಣನನ್ನು ತಾರೋ ನಮ್ಮ ಬಂಡಿ ಅಂದಾಗ ನನ್ನ ಸಾಧನದ ಬಂಡಿಯನ್ನು ಕೊಡು ಅಂತ ಕೇಳ್ತಾರೆ ಬಂಡಿ ಕೊಡೋದ್ರೆ ಅವ್ರೇನು ಬಂಡಿ ಆಟ ಆಟ ಆಡಿಕೊಂಡಾರ ಬಂಡಿ ಆಟ ಆಡ್ತಾ ಆಡ್ತಿದ್ರು ಆಗ ಗೊತ್ತಾಯಿತಲ್ಲ ಸಣ್ಣ ಹುಡುಗಿದ್ದ ನಾವು ಕೂಡ ಆಡಿ ಅದನ್ನು ಆ ಕಡೆ ಒಂದು ಐದು ಗು ಜನ ನಾವೊಂದು ಐದು ಜನ ಇರಬೇಕು ಚೆಂಡು ಒಂದು ಎರಡು ಕಲ್ಲುಗಳ ಮೇಲೆ ಒಂದು ಬೊಂಗಿಟ್ಟು ಅದಕ್ಕೆ ಚೆಂಡು ತೊಗೊಂಡು ಹೋಗಿಬೇಕು ಅದು ಬಿದ್ದರೆ ಈ ಕಡೆಯ ಪಾರ್ಟಿಗಳಲ್ಲೂ ಬೊಗ್ಗಬೇಕು ಅವ್ರ ಮೇಲೆ ಈ ಕಡೆಯವರು ಏರಿ ಕುರ್ರ ಏರಿ ಕುರ್ರ ಅಂತೀರ ಅಂತೀರ ಮೇಲೆ ಬೆನ್ನ ಮೇಲೆ ಏರಿ ಕೊಡಬೇಕು ಮತ್ತು ಅವ್ರು ಯಾರಾದರೂ ಇಳಿಸೋ ತನಕ ಇದು ಆ ಚೆಂಡು ಬಂದು ಬೀಳಬೇಕು ಮತ್ತು ಅವ್ರು ಇಳಿದ ಮೇಲೆ ಇವ್ರು ಕೆಳಗೆ ಇಳಬೇಕು ಈ ಕೃಷ್ಣ ಏನು ಮಾಡ್ಬೇಕಂತ ತೊಡ್ಡಿ ಕೆಟ್ಟ ತೊಡ್ಡಿ ಅವು ಟಾರ್ಬಲ್ ಬಾಲಗುದಾಬಾದ್ರೆ ಏರಿ ಕೊಡ್ತಿದ್ದಂತೆ ಯಾವಾಗ ಸೋತು ಕೂಡಲೆ ಆ ನಾನು ರೀ ಬನ್ನ ಅದು ಹಠ ಮಾಡ್ತಿದ್ದಂತೆ ಆಗ ಹೇಳ್ತಾರೆ ಎಲ್ಲ ಮಾಡಬೇಡ ನೋಡು ನಾವೇನು ನಿನ್ನನ್ನು ಸೃಷ್ಟಿಗೆ ತಗೊಮ್ಮ ಅಂತ ಕೇಳಿದ್ದಿಲ್ಲ ನೀನಾಗಿ ಸೃಷ್ಟಿಗೆ ತಂದು ಈಗ ನಾವು ಗೆದ್ದೀವಿ ಏನು ಗೆದ್ದೀವಿ ಗೊತ್ತನ ನೀನೇ ಸಾಧನ ಮಾಡಿಸಿ ನಮ್ಮ ಕಡೆಯಿಂದ ಒಳ್ಳೆಯ ಮಾರ್ಗ ಇಳಿಸಿದ್ದಿ ಈಗ ನೀ ಸೋತಿದ್ದಿ ನಮಗೆ ಸಾಧನ ಮಾರ್ಗ ಕೊಡು ಅಂತಂದರೆ ನಾ ಕೊಡೋದು ಇವನಷ್ಟೇ ಅಷ್ಟೇ ಶ್ರೀನಿವಾಸ ಇದ್ದಾನಲ್ಲ ಶಂಭೋ ಶಂಕರ ಅಂತ ಅಂದ್ಬಿಟ್ಟು ಸಾಕು ತಗಪ್ಪ ಏನು ಹೊರಬೇದು ಎಲ್ಲ ಕೊಟ್ಟುಬಿಡ್ತಾರೆ ಈ ನಾರಾಯಣ ಇದ್ದಾನಲ್ಲ ಅಸಲ್ ಕೊಡೋದಲ್ಲ ಕೊಟ್ಟ ಮೇಲೆ ಏನು ಮಾಡ್ತಾನೆ ಗೊತ್ತಾ ಹಿಂಡಿ 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 ಹಿಪ್ಪಿ ಮಾಡಿ ಬಿಡ್ತಾನೆ ಬೇಡ ಮಾರಾಯ ಈ ವೆಂಕಟರಮಣ ಬೇಡ ಈ ನಾರಾಯಣ ಬೇಡ ಹಾಗೆ ಬಾಬಾಗಳಿದ್ದಾರೆ ಹೋಗೋಣ ಎಂಬ ಸ್ಥಿತಿ ತಂದು ಬಿಡ್ತಾನೆ ಅಂದರೆ ತನ್ನನ್ನು ಎಷ್ಟೆಷ್ಟು ಪ್ರೀತಿಯಿಂದ ಭಗವಂತನ ಹತ್ರ ಹೋಗ್ತಿವೋ ಅವನು ಅಷ್ಟು ಲಟ್ಟ ಅದ್ರ ಕಾರಣ ಗೋಪಾಲದಾಸರು ಹೇಳ್ತಾರೆ ನೀನು ಕೋತಿ ಅಂತೆ ನೀನು ಅಣಕಿಸೋದು ಜಾಸ್ತಿ ಅಂದರೆ ಚಿನ್ನಾಟ ಜಾಸ್ತಿ ಆಡ್ತೀಯ ಆ ಭಕ್ತರೊಟ್ಟಿಗೆ ಆ ರೀತಿ ಆಡಿದ್ನೋ ಏನೋ ಗೊತ್ತಿಲ್ಲ ಅದನ್ನು ಅದೇ ಪ್ರಕಾರ ವ್ಯಾಸರಾಜರು ಕೂಡ ಸನ್ಯಾಸ ದೀಕ್ಷೆಯಲ್ಲಿರ್ತಕ್ಕಂಥ ವ್ಯಾಸರಾಜರು ಕೂಡ ಹೇಳ್ತಾರೆ ಕಡಗೋಲತ್ತ ಚಿನ್ನ ಮೊಸರೊಡೆದರೆ ಮೊಸರೊಡೆದರೆ ಬೆಣ್ಣೆ ಬಾಗೋದೋ ಮುದ್ದು ರನ್ನ ಕಡಗೋಲ ನನ್ನ ಯಾವುದಮ್ಮ ಕಡಗೋಲು ಕಡಗೋಲು ಯಾವುದು ಯಾವ ವ್ಯಾಸರಾಜರು ಸನ್ಯಾಸಿಗಳು ಕಡಗೋಲು ಕೇಳ್ತಾ ಇದ್ದಾರೆ ಕಡಗೋಲು ಏನು ಮಾಡ್ತಾರೆ ಯಾವ ಕಡಗೋಲು ಕಡಗೋಲು ಅಂದ್ರೆ ಯಾವುದು ಏನಮ್ಮ ನಾನು ಕೇಳ್ತೇನೆ ಹೇಳಿ ಬಡ್ಕೊಂಡಿನಿ ಒಬ್ಬರನ್ನ ಉತ್ತರ ಕೊಡಗೋಲ್ಲರಲ್ಲ ಮನಸ್ಸೆಂಬ ಕಡಗೋಲನ್ನು ಕೊಡು ಆ ಮನಸ್ಸು ಯಾರ ಕೈಯಾಗದ ಯಾರ ಕೈಯಾಗದ ಆ ಭಗವಂತನ ಕೈಯ್ಯ ನಮ್ಮ ಮನಸ್ಸು ಭಗವಂತನ ಕೈಯಲ್ಲದೆ ಆ ಮನಸ್ಸೆಂಬ ಕಡಗೋಲು ಕೊಡು ಏನು ಮಾಡ್ತೀನಿ ಅಂತಾರೆ ಕಡಿತೀನಿ ಅಂತಾರೆ ಏನು ಕಡಿತಾರೆ ಬೆಣ್ಣೆ ಮೊಸರು ಕಡಿತಾರೆ ಮೊಸರು ಅಂದ್ರೆ ಯಾವುದು ಹಾ ಜ್ಞಾನ ಎಂಬ ಮಸ ಬರಕೊಟ್ರೆ ಕೂತ್ಕೊಂಡು ಅಮ್ಮ ಏನಮ್ಮ ಹೇಳಬಲ್ಲಿ ನೀನು ಕಟ್ಟಿಗೆ ಹೇಳಮ್ಮ ಮೊಸರೆಂಬ ಹರಿಯ ಶ್ರೀನಿವಾಸ ಮೊಸರೆಂಬ ಜ್ಞಾನವೆಂಬ ಮೊಸರನ್ನು ಕಡಿತೀನಿ ಅದಕ್ಕೆ ಕಡಗೋಲು ಬೇಕು ಅದು ಯಾವುದು ನನ್ನ ಮನಸ್ಸೆಂಬ ಕಡಗೋಲನ್ನು ಕೊಡು ಯಾವ ಮೊಸರು ಎಲ್ಲಿಟ್ಟಿದ್ದೀನಿ ನಾನು ಎಲ್ಲಿಟ್ಟಿದ್ದೀನಿ ಯಾಕೋ ಹನುಮೇಶ ಹೇಳಪ್ಪ ಎಲ್ಲಿಡ್ತಾರೆ ಮೊಸ ಮೊಸರಲ್ಲಿ ಇಡ್ತೀವಿ ನಾವು ಪಾತ್ರೆಯಾಗಿಡ್ತೀವಿ ಇಡ್ತೀವಿ ಮತ್ತು ಆ ಗಡಿಗೆ ಯಾವುದು ಬುದ್ಧಿ ಎಂಬ ಗಡಿಗೆಯಲ್ಲಿ ಇಟ್ಟಿದ್ದೀರಿ ದಯಮಾಡಿ ಕೊಡು ನನಗೆ ಕಡದರೆ ಖಂಡಿತ ಕೊಟ್ಟಿ ಕೊಟ್ಟಿಂದರೆ ಬುದ್ಧಿ ಎಂಬ ಗಡಿಗೆಯಲ್ಲಿ ಹಾಕಿದ ಹೆಪ್ಪಿಟ್ಟ ಜ್ಞಾನವೆಂಬ ಮೊಸರನ್ನು ಮನಸ್ಸೆಂಬ ಕಡಗೋಲಿನಿಂದ ಕಡೆದು ಕಡಿತೀನಿ ಏನು ಬರ್ತದೆ ಬೆಣ್ಣೆ ಬರ್ತದೆ ಬೆಣ್ಣೆ ಯಾವುದು ಭಕ್ತಿ ಎಂಬ ಬೆಂಡೆ ಬರ್ತದೆ ಹಿಂಗೆ ಕೊಡ್ತೀನಿ ಕೃಷ್ಣ ಕೈ ಚಾಚಿದ ಬಡನ ಕೊಡೋದಂಗೆ ಕೊಟ್ಟ ಮನಸ್ಸು ಕೊಟ್ಟ ವ್ಯಾಸರಾಜರು ಕಡಿದರು ಮಥನ ಮಾಡಿದರು ಯಾಕೆ ಜ್ಞಾನವನ್ನು ಮಥನ ಗೊತ್ತಾ ಅನೇಕ ಪುರಾಣಗಳವೆ ವೇದವಾಣಿಗಳವೆ ಇದರಿಂದ ನಮಗೆ ಜ್ಞಾನ ಬರ್ತದೆ ಬಂದಾಗ ಸ್ವಲ್ಪ ಅದಕ್ಕೆ ಆಚಾರ್ಯರು ತ್ರಿಮತಾಚಾರ್ಯರು ಯಾಕೆ ಹುಟ್ಟಿದರು ಅದರಿಂದ ಆ ವೇದಗಳಲ್ಲಿರ್ತಕ್ಕಂಥ ವಾಣಿಗಳಲ್ಲಿ ಕೆಲವು ಸಂಶಯ ಹುಟ್ಟಿಸಿಬಿಡ್ತಾವೆ ನಮಗೆ ಏನಪ್ಪ ಇದು ಕರೆವಾ ಅಲ್ಲ ಇದು ಕರೆಕ್ಟಾ ಇದು ಸುಳ್ಳ ಇಂಥ ಆಲೋಚನೆಗೆ ಬರ್ತವೆ ಅದು ಕಾಣ್ ಅದನ್ನು ಮಥನ ಮಾಡಬೇಕು ಅದನ್ನು ಅನೇಕ ರೀತಿಯ ಚಿಂತನೆ ಮಾಡಬೇಕು ಪುರಾಣಗಳನ್ನ ನೋಡಿದಾಗ ದೇವಿ ಪುರಾಣ ಒಂದು ರೀತಿಯಿಂದ ಹೇಳ್ತದೆ ವಿಷ್ಣು ಪುರಾಣ ಒಂದು ರೀತಿಯಿಂದ ಹೇಳ್ತದೆ ಭಾಗವತ ಒಂದೇ ಹೇಳ್ತದೆ ಭಾರತ ಒಂದೇ ಹೇಳ್ತದೆ ಮಾರಾಯ ಇವು ಕನ್ಫ್ಯೂಸ್ ಆಗೋ ಸ್ಥಿತಿ ಬರ್ತೀವಿ ನಾವು ಆಗ ಮಥನ ಮಾಡಬೇಕು ಅದಕ್ಕೆ ಆಚಾರ್ಯರು ತ್ರಿಮತಾಚಾರ್ಯರು ಅವತಾರ ಮಾಡಿ ಅದಕ್ಕೆ ಮಾರ್ಗದರ್ಶನ ಮಾಡಿದ್ವಿ ಸೊ ಆ ರೀತಿ ಮಥನ ಮಾಡಿ ಮಾಡಿದಾಗ ನಮಗೆ ನಿಜವಾದ ದಿವ್ಯವಾದ ಆ ಜ್ಞಾನದಿಂದ ಒಳ್ಳೆ ಭಕ್ತಿ ಎಂಬ ಬೆಣ್ಣೆ ಬರ್ತಾರೆ ಆ ಬೆಣ್ಣೆ ಹೇಗಿರಬೇಕಂತೆ ಹಾಂ ಬೆಣ್ಣೆ ಹೇಗಿರಬೇಕು ಅಣ್ಣನ ಒಡಗೂಡಿ ಬಾರೈ ಸವಿ ಬೆಣ್ಣೆಯ ಮುದ್ದೆಯ ಕೊಡುವಿ ಕೊಡ್ತೀನಿ ಮುದ್ದೆ ಆಗಿರಬೇಕು ಆ ಬೆಣ್ಣೆ ಅಂದರೆ ಭಕ್ತಿ ಗಟ್ಟಿಯಾಗಿರ್ಬೇಕು ಅದು ಲೂಸ್ ಆಗಿರಬಾರ್ದು ಅದು ಹೇಗಿರಬೇಕು ಮಧುರವಾಗಿರಬೇಕು ಸವಿಯಾಗಿರಬೇಕು ಬೆಣ್ಣೆ ಭಕ್ತಿ ಯಾವಾಗ ಸವಿಯಾಗ್ತದೆ ಅಂದರೆ ಫಲಾಪೇಕ್ಷೆ ಇಲ್ಲದಲೇ ನನಗೇನು ಬೇಡ ಸ್ವಾಮಿ ನಿನ್ನಲ್ಲಿ ಭಕ್ತಿ ಮಾಡುವುದು ನನ್ನ ಕರ್ತವ್ಯ ಅಂತ ಒಬ್ಬ ಭಕ್ತ ಅಂದರೆ ಅಂಥ ಭಕ್ತಿ ಭಗವಂತನಿಗೆ ಬಹಳ ಇಷ್ಟ ಅಂತ ಹಾಗಲ್ಲದಲೇ ಫಲಾಪೇಕ್ಷೆಯಿಂದ ನಂಗೆ ಅದು ಕೊಡು ನಂಗೆ ಹೆಂಡತಿ ಕೊಡು ಮಗನ ಕೊಡು ಅದಕ್ಕಾಗಿ ಭಕ್ತಿನೇ ಮಾಡ್ತೀನಿ ಅಂದರೆ ಸ್ವಾಮಿ ಅಂತ ನನ್ನ ಹತ್ರ ಬರಬಾರ್ದು ನೀನು ಬೇರೆ ಕಡೆ ಹೋಗುವಂತಾನೆ ಅವನು ಆ ಭಕ್ತಿಯನ್ನೇ ತೊಗೊಂಬೋದಿಲ್ಲ ಅವ್ನಿಗೆ ಅದು ರುಚಿಯಾಗೋದಿಲ್ಲ ಅಂತ ಭಕ್ತಿ ಸೊ ಭಕ್ತಿ ನಿರಪೇಕ್ಷವಾಗಿರಬೇಕು ಅದನ್ನು ಕೃಷ್ಣ ಆ ವ್ಯಾಸರ ಕೃಷ್ಣ ಕೇಳ್ತಾನೆ ಅಂತ ಬೆಣ್ಣೆ ಕೊಡುವಂತಾನೆ ಆಗ ಹೇಳ್ತಾರೆ ಇಲ್ಲ ನಮ್ಮ ಸಂಪ್ರದಾಯ ಒಂದದೆ ನಾವು ಗುರುಗಳ ದ್ವಾರ ಸಮರ್ಪಣೆ ಮಾಡೋದು ನಮ್ಮ ಗುರು ಇಲ್ಲ ಅಪ್ಪ ಅಮ್ಮನ ದ್ವಾರ ತಂದೆ ತಾಯಿಗಳೆಂಬುವರೆ ಅವರು ನಮ್ಮ ಪಾಲಿಗೆ ಗುರು ಅವರ ದ್ವಾರ ಸಮರ್ಪಣೆ ಮಾಡಬೇಕು ಹಾಗ ಅಣ್ಣನ ಒಡಗೂಡಿ ಬಾರೈ ಸವಿ ಬೆಣ್ಣೆಯ ಮುದ್ದೆಯ ಮೆಲ್ಲುವಿರಂತೆ ಬಣ್ಣದ ಸರಗಳ ನನಗೆ ಗುಣಗಳು ನಿನ್ನ ಕಲ್ಯಾಣ ಗುಣಗಳನ್ನೇ ಹಾರವನ್ನಾಗಿ ಮಾಡಿ ನಿನ್ನ ಕೊರಳಿಗೆ ಹಾಕ್ತೇನೆ ರುಡನೆ ಆಡ ಹೋಗುವಿ ಅಂತೆ ಚಿಣ್ಣರು ಅಂದರೆ ತತ್ವಾಭಿಮಾನಿ ದೇವತೆಗಳು ಭಾಳ ವಿಸ್ತಾರ ಮಾಡ್ಲಿಕ್ಕೆ ಹೋಗೋಲ್ಲ ನಿಮಗೆ ಅರ್ಥ ಆಗಿರ್ತವೆ ಕೊನೆ ಎರಡನೇ ನುಡಿಗೆ ಬಂದರು ಏನು ಹೇಳಿದರು ಪುಟ್ಟ ಬಚ್ಚವ ತಂದು ಹೌದಯ ಭಕ್ತಿ ಕೊಟ್ಟು ಜ್ಞಾನ ಕೊಟ್ಟು ವೈರಾಗ್ಯದ ಇಲ್ಲ ಅಂದರು ಅಯ್ಯೋ ಅದವರಾಯ ನಿನ್ನ ಸುಂದರವಾದ ಬಂಗಾರದ ನನ್ನ ಮನಸ್ಸೆಂಬ ನಿನ್ನದೇ ಅದು ಆ ತೊಟ್ಟಲಿಗೆ ಪುಟ್ಟ ಬಚ್ಚವ ಸಣ್ಣ ಆಕಳಕರು ಅಂದರೆ ವೈರಾಗ್ಯವೆಂಬ ಆಕಳ ಕರುವನ್ನು ತಂದು ಕಟ್ತೇನೆ ಅದರಲ್ಲಿ ನಿದ್ದೆ ಅಂತ ಹೇಳ್ತಾರೆ ಕೊನೆಯ ನುಡಿಗೆ ಬರೋಣ ಬಡವ ಅದ್ಭುತವಾದ ಚಿಂತನೆ ಕೊಡ್ತಾರೆ ಬಡವರ ಭಾಗ್ಯದ ನಿಧಿಯೇ ನಿಧಿಯ ಗೋಕುಲ ದನ್ ಮಾಣಿಕ್ಯದ ಹರಳೆ ಕಡುಮುದ್ದು ಉಡುಪಿಯ ಬಾಲಾ ಕೃಷ್ಣಯ್ಯ ಅವರ ಅಂಕಿತ ಕೃಷ್ಣಯ್ಯ ಕಡುಮುದ್ದು ಉಡುಪಿಯ ಬಾಲಾ ಕೃಷ್ಣಯ್ಯ ದುಡುಕು ಮಾಡುವರೇನು ರೇನು ರಂಗ ಸರಣರಾಗಿಬಿಡ್ತಾರೆ ಯಾರು ವ್ಯಾಸರಾಜರು ಸರಣರಾಗ್ತಾರೆ ಏನಂತ ನೀನು ಎಂಥವನು ಗೊತ್ತಾ ಬಡವರ ಭಾಗ್ಯದ ನಿಧಿ ನೀನು ಎಷ್ಟು ಅದ್ಭುತ ರೀ ನಿನ್ನೇನು ಗೋಕುಲದ ಒಡೆಯ ನೀನು ಇನ್ನಂಥವನು ಮಾಣಿಕ್ಯದ ಹರಳು ನೀನು ಆಮೇಲೆ ಕಿನ್ನಂಥದ್ದು ಉಡುಪಿಯ ಮುದ್ದು ಬಾಲಕೃಷ್ಣ ನೀನು ಮುದ್ದಾದ ಬಾಲಕೃಷ್ಣ ನೀನು ಸರಿ ನನ್ನನ್ನೇನು ಹೊರನ ನೀನೇನು ನಾವು ಹೆಂಗಳ ನಾವು ಹೆಣ್ಮಕ್ಳ ಯಾ ಅಂತ ನಾವೆಲ್ಲ ಹೆಣ್ಮಕ್ಳು ಹೌದು ನಾವೆಲ್ಲ ಹೆಣ್ಮಕ್ಕಳು ಜೀವಿಗಳು ಏನಿದ್ದಾರಲ್ಲ ಅಬಲೆಯರು ಬಲೆಯರ ಸಬಲರ ನಾವು ಅಬಲರ ನಮಗೇನು ಬಲ ಅದು ನಾವು ಏನು ಅಂದ್ಕೊಂಡ್ರೆ ಏನು ಮಾಡ್ಲಕ್ಕಾಗ್ತದೆ ಸರ್ವತಂತ್ರ ಸ್ವತಂತ್ರನಾದ ಆ ಭಗವಂತ ನಮ್ಮಲ್ಲಿ ನಿಂತ್ಕೊಂಡು ನಮ್ಮ ಮನಸ್ಸಿಗೆ ತಕ್ಕಂತೆ ನಮಗೆ ಬೇಕಾದ ರೀತಿಯಲ್ಲಿ ಅವನು ಮಾಡಿಸಿದರೆ ಉಂಟು ಇಲ್ಲದೇ ಇದ್ದರೆ ಅಂದ್ಕೋತೀವಿ ನಾಳೆ ಇದು ಮಾಡಬೇಕು ಅಂದ್ಕೊತೀವಿ ಆಗಲ್ಲ ಮಾಡ್ಲಿಕ್ಕಾಗಲ್ಲ ಅಸ್ವಾತಂತ್ರ್ಯ ಅಂಬೋದು ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣಕ್ಕೂ ಅನುಭವಕ್ಕೆ ಬರ್ತದೆ ಆದರೆ ಮಾನವ ಏನಾಗ್ತಾನಂದರೆ ಜೀವಿ ಏನಾಗ್ತಾನಂದರೆ ನಾನೇ ಮಾಡ್ತೀನಿ ನಾನು 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 ಅದಕ್ಕೆ ಶ್ಯಾಮಸುಂದರ ದಾಸರಂಥ ಜ್ಞಾನಿಗಳು ಹೇಳ್ತಾರೆ ನಾನು ನಾನು ಅಂದರೆ ಮುಣುಗುತಿ ನೋಡು ನೀನು ನೀನು ಅಂದರೆ ಗೆಲ್ತಿ ಎಷ್ಟು ಸುಂದರ ನಾನು ಅಂದರೆ ದೊಡ್ಡ ಗುಂಡು ಕಲ್ಲು ಕಟ್ಕೊಂಡು ನೀರಿನಾಗಿಳಿದಾಗಂತೆ ಅಷ್ಟೇ ಅಲ್ಲವಾ ಮುಣಗಿಲ್ತೀವಿ ಸಂಸಾರ ಎಂಬ ಸಾಗರದಲ್ಲಿ ನಾನು ನಾನು ಎಂದು ಎನ್ನುವ ವ್ಯಕ್ತಿ ಎಂದು ತೇಲೋದಿಲ್ಲ ನೀನು ನೀನು ಭಗವಂತ ನೀನು ನೀನು ಅಂತ ಯಾರಂತಾರೋ ಅವನು ಈಸ್ಕಾಯಿ ಕಟ್ಟಿಕೊಂಡು ಟೈರ್ ಹಾಕ್ಕೊಂಡು ನೀರಿನಲ್ಲಿ ಬಿದ್ದರೆ ಅದು ಎಂದೆಂದೆಂದೇ ಮುಣಗೋದಿಲ್ಲ ಖಂಡಿತ ತೇಲಿ ಬರ್ತೀವಿ ಗಡ್ಡಿಗೆ ಬರ್ತೀವಿ ಅದರ ಕಾರಣ ಈ ನಾವೆಲ್ಲರೂ ಕೂಡ ಒಂದು ರೀತಿಯಿಂದ ಅಬಲೆಯರು ಅಂದರೆ ನಾವು ಸ್ತ್ರೀಯರು ಸ್ತ್ರೀಯರು ಅಂದ್ರೆ ಅರ್ಥ ಹೆಣ್ಮಕ್ಳು ಅಂತ ಹಾಗೆ ಅರ್ಥ ಮಾಡಬಾರ್ದು ಸ್ತ್ರೀಯ ಧರ್ಮ ಸ್ತ್ರೀಯ ಸಹಜವಾದ ಗುಣ ಅಂದರೆ ಅಬಲತ್ವ ನಾವು ಇವಾಗಿನ ಹೆಣ್ಮಕ್ಳು ಅವರಿಗೆ ನಾವು ಕರಾಟೆ ಅಂತ್ಕೊಂಡಿವಿ ನಾವು ನಮಗೆ ಏನದು ಅಲ್ಲ ಅದೆಲ್ಲ ಸಾವಿರಕ್ಕೊಬ್ಬರು ಇರ್ತಾರೆ ಭಾಳ ಶಕ್ತಿ ಇರತಕ್ಕಂಥ ಹೆಣ್ಮಕ್ಳು ಸುಮ್ಮನೆ ಒಲಂಪಿಕ್ ಇಂಥದ್ರಲ್ಲಿ ನೋಡಬಹುದೇ ಹೊರತಾಗಿ ಮನೆ ಮನೆಯಲ್ಲಿರುವ ಅದು ಭಗವಂತನ ಸೃಷ್ಟಿನೇ ಹಾಗೆ ಅದು ಯಾಕೆ ಹಂಗೆ ಸೃಷ್ಟಿ ಮಾಡಿದ್ದಾನೆ ಅಂದರೆ ಗುಲಾಬಿನ ಯಾಕೆ ಮೆತ್ತಗೆ ಸೃಷ್ಟಿ ಮಾಡಿದ್ದಾನೆ ಅಸ್ ಈಸ್ ದೇರ್ ಆನ್ಸರ್ ಗುಲಾಬಿನ ಯಾಕ್ರಿ ಮೆತ್ತಗೆ ಮಾಡಿದ್ದಾನೆ ಕಲ್ಲು ಯಾಕೆ ಕಲ್ಲು ಕಠಿಣವಾಗಿ ಮಾಡಿದ್ದಾನೆ ಕಲ್ಲು ಕಠಿಣ ಅದಾದ ಪ್ರಕೃತಿ ಅದು ಗುಲಾಬಿ ಮೃದುವಾಗಿರತಕ್ಕಂಥದು ಹೆಣ್ಣನ್ನು ಭಗವಂತ ಮೃದುವಾಗಿ ಸೃಷ್ಟಿ ಮಾಡಿದ್ದಾನೆ ಎಷ್ಟು ಹೆಣಮಗಳು ಧೈರ್ಯ ಆದ ಅಂದರು ಎಷ್ಟು ಹೆಣಮಗಳಲ್ಲಿ ಬಲ ಅದ ಅಂದರೂ ಕೂಡ ಹತ್ತು ಮಂದಿ ಗಂಡಸು ಮಕ್ಕಳು ಬಂದಾಗ ಅನಾಹುತಕ್ಕೊಳಗಾಗುವುದು ಯಾವುದು ಗೊತ್ತಾ ಹೆಣ್ಣಾಗ್ತಾಳೆ ನಾನು ಭಾಳ ಹೇಳ್ತಾ ಇರ್ತೀನಿ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಎಂಬ ಮಾತನ್ನು ಇವತ್ತಿನ ಹೆಣ್ಣು ಹುಡುಗಿಯರು ತಪ್ಪಾಗಿ ಕಲ್ಪನೆ ಮಾಡಿಕೊತಿದ್ದಾರೆ ಋಷಿಗಳು ಪುರಾಣಗಳು ಹೆಣ್ಮಕ್ಕಳನ್ನು ಸ್ವಾತಂತ್ರ್ಯ ಇಲ್ಲ ಅವ್ರ ಕೆಲಸಕ್ಕೆ ಬಾರದವರು ಅವ್ರು ಇಪ್ಪತ್ತ ಗಂಟೆ ಗಂಡಸನ್ನು ಅನುಸರಿಸಬೇಕು ಸತ್ಯವಾಗಿ ಆ ಆಲೋಚನೆಯಲ್ಲಿ ಭಾರತೀಯರು ಹೇಳಿಲ್ಲ ಋಷಿಗಳು ಎಂದೆಂದೂ ಕೂಡ ಹೆಣ್ಣನ್ನು ಕಮ್ಮಿ ಮಾಡಿಲ್ಲ ಎಲ್ಲಿವರೆಗೂ ಹೋಗಿದ್ದಾರೆ ಭಾರತೀಯ ಋಷಿಗಳಂದರೆ ಅವರಿಗೆ ಒಂದು ನಿಯಮ ಅವರೇ ಅವರೇ ಬರೆದಿದ್ದು ಶಾಸ್ತ್ರಗಳನ್ನು ಬರೆದಿದ್ದು ಧರ್ಮಶಾಸ್ತ್ರ ವೇದಗಳನ್ನು ಆಧಾರ ಮಾಡಿಕೊಂಡು ಆ ವೇದ ಏನು ಹೇಳ್ತದೆ ಗೊತ್ತಾ ಓ ಗಂಡ ಮಗನಿಗೆ ಹೇಳ್ತದೆ ನೀನು ಪುಣ್ಯ ಕರ್ಮ ಮಾಡಬೇಕಾದ್ರೆ ನಿನ್ನ ಪಕ್ಕದಲ್ಲಿ ಹೆಂಡತಿ ಇದ್ದರೆ ಬರ್ತದೆ ಇಲ್ಲದಿರಿ ಇಲ್ಲ ಹೋಗಿ ಹೆಂಡತಿಯನ್ನು ಬಿಟ್ಟು ನೀನು ಏನು ಪುಣ್ಯ ಕಾರ್ಯ ಮಾಡಿದರೂ ಕೂಡ ಅದಕ್ಕೆ ಏನು ಮಾಡ್ತಾರೆ ಗೊತ್ತನಾ ಹೆಂಡತಿ ಇಲ್ಲದೇ ಇರ್ತಕ್ಕಂಥವ್ರು ಕುಬುಸ ತಗೊಂಡು ಸಿಗಿಸಿಕೊಂಡು ಸ್ನಾನ ಮಾಡ್ತಾರೆ ನೋಡಿರಿ ನೀವು ಧರ್ಮ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ ನಮ್ಮನ್ನು ಹೆಣ್ಣುಮಕ್ಕಳನ್ನು ಕಮ್ಮಿ ಮಾಡಿದ್ದಾರೆ ಅಂತ ತಿಳ್ಕೋಬಾರ ಆದರೆ ಋಷಿಗಳು ಏನಂದ್ರೆ ಗೊತ್ತಾ ಅಮ್ಮ ನಿನ್ನನ್ನು ಭಗವಂತ ಮೃದುವಾಗಿ ಸೃಷ್ಟಿ ಮಾಡಿದ್ದಾನೆ ಬರೇ ಮೃದು ಒಂದೇ ಅಲ್ಲ ನಿಂಗೆ ಧಾರಣ ಶಕ್ತಿ ಕೊಟ್ಟಿದ್ದಾನೆ ಈ ಗಂಡಸಿಗೆ ಧಾರಣ ಶಕ್ತಿ ಕೊಟ್ಟಿಲ್ಲ ಅದನ್ನು ಹ್ಯಾ ನಿಮಗೆ ಎಕ್ಸಾಂಪಲ್ ಆಗಿ ಹೇಳಬೇಕಾರೆ ನೀನು ಬಟ್ಟಲು ಪರಮನ್ನವನ್ನು ಇಡತಕ್ಕಂಥ ಬಟ್ಟಲು ನೀನು ಸೌಟು ಯಾರು ಗೊತ್ತಾ ಗಂಡಸು ಮಗ ಅನರ್ಥ ಆದರೆ ನಿಂಗಾಗ್ತದೆ ನೀನು ಏನಾದರೂ ನಿನ್ಗೆ ಇಲ್ಲ ನಾನು ಕರಾಟೆ ಮಾಡ್ತೇನೆ ರೀ ಹೊಡಿತೀನಿ ಏನು ಹೊಡಿತೀಯಾ ಇಪ್ಪತ್ತು ಜನ ಬಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ನ್ಯೂಸ್ಗಳಲ್ಲಿ ಎಷ್ಟು ಭಯಂಕರವಾದ ವಾತಾವರಣ ಆಗಿದೆ ಯಾಕೆ ನಿನ್ನ ಉಡುಗೆ ತೊಡುಗೆ ನಿನ್ನ ನಡಿಗೆ ನಿನ್ನ ವ್ಯವಹಾರ ಒಂದು ರೀತಿಯಿಂದ ಈ ಮಾನವರಿದ್ದಾರಲ್ಲ ಜೀವಿ ಗಂಡಸು ಇವ್ರಿಗೆಲ್ಲರ ಋಷಿಗಳಲ್ಲ ಇವರು ಪಾಪಿಗಳಿದ್ದಾರೆ ರಾವಣಾದಿಗಳನ್ನು ನೋಡು ಒಮ್ಮೆ ಆಗಿನ ಕಾಲದಲ್ಲಿ ರಾಮ ಹುಟ್ಟಿದಾಗ ಕೃಷ್ಣ ಹುಟ್ಟಿದಾಗ ಎಂತೆಂಥ ಭಯಂಕರವಾದ ವ್ಯಕ್ತಿಗಳಿದ್ದಾರೆ ಅವರು ಹೆಣ್ಣಿಗಾಗಿ ತಮ್ಮ ಜೀವನವನ್ನು ತಮ್ಮ ರಾಜ್ಯವನ್ನು ಕಳ್ಕೊಂಡ್ರು ಅದ ಕಾರಣ ಕೆಟ್ಟವರು ಭಾಳ ಇರ್ತಾರೆ ಜಾಗೃತಿಯಾಗಿರು ಹುಡುಗಿ ಇದ್ದಾಗ ಅಪ್ಪ ಅಮ್ಮನ ಜೊತೆಗೆ ಇರಮ್ಮ ಸ್ವಲ್ಪ ದೊಡ್ಡವಳಾದರೆ ಗಂಡನಿಂದೆ ಹೋಗು ಅಂದರೆ ನಿಮಗೊಂದು ಆಲಂಬನ ಬೇಕು ಅಂತೇಳಿ ನಿಮಗೊಂದು ಸಪೋರ್ಟ್ ಹೋಗು ನಿನ್ನನ್ನು ವೇದ ಓದಬಾಡ ಅಂತ ಹೇಳಿಲ್ಲ ಗಾರ್ಗಿ ಮೊದಲಾದವರೆಲ್ಲ ವೇದ ಓದಿದ್ದಾರೆ ಆ ಕೆಪಾಸಿಟಿ ಸಂಪಾದಿಕೋ ನೀನು ಎರಡನೇದೇನು ಗೊತ್ತಾ ಗಂಡಸಿಗೆ ಸಾವಿರ 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 ಧರ್ಮಗಳು ಹೆಣ್ಣಿಗೆ ಏನೇನೇನೇನು ಧರ್ಮ ರೀ ಧರ್ಮ ಅಂದ್ರೆ ಅರ್ಥ ಆಯ್ತು ಆಚಾರ ವ್ಯವಹಾರ ನಾವು ಗಂಡಸ ಮಗ ಅದನ್ನು ಕಂಪಲ್ಸರಿ ಇವತ್ತು ಯಾರು ಮಾಡ್ತಾರೆ ಸ್ವಾಮಿಗಳಂದೇ ಮಾಡ್ತಾರಷ್ಟೆ ಮೂರಪ್ಪತ್ತು ತಲೆ ಮೇಲೆ ಸ್ನಾನ ಮಾಡಬೇಕು ಕಂಪಲ್ಸರಿ ಹೆಣ್ಣು ಹೇಳ್ದೆ ಅಮ್ಮ ತಾಯಿ ನೀ ಸ್ನಾನೇ ಮಾಡಬೇಡ ತಲೆ ಮೇಲೆ ಸ್ನಾನೇ ಮಾಡಬಾರ್ದು ನೀನು ಯಾಕೆ ರೀ ನಾನು ಯಾಕೆ ಮಾಡೋದು ನಿಂಗೆ ತಲೆಯಲ್ಲಿ ಗಂಗೆ ಕೂತ್ಕೊಂಡಿದ್ದಾಳೆ ಗಂಡಸಮ್ಮಕ್ಕನ ತಲೆಯಲ್ಲಿ ಗಂಡಸ ಮಕ್ಕನ ತಲೆಯಲ್ಲಿ ಮೋಣ ಕೂತ್ಕೊಂಡದ ಹೆಣ್ಣು ಮಕ್ಕಳ ತಲೆಯಲ್ಲಿ ಯಾರು ಗಂಗೆ ಅದ ಕಾರಣ ನೀನು ಸ್ನಾನ ಮಾಡ್ಬೇಕು ಶುಕ್ರವಾರ ಶುಕ್ರವಾರ ಮಾತ್ರ ಎಣ್ಣೆ ಹಚ್ಕೊಂಡು ಎರಕೊಮ್ಮ ದೊಡ್ಡವರಿಗೆ ನಮಸ್ಕಾರ ಮಾಡಬೇಡ ನೀನು ಎತಿಗಳಿಗೆಲ್ಲ ಯತಿಗಳು ನಿಂಗೆ ತಲೆ ಮೇಲೆ ಮಂತ್ರಾಡ್ಸತೆ ಹಾಕಬಾರ್ದು ಯಾಕೆ ಗೊತ್ತಾ ನಿನ್ನ ತಲೆಯಲ್ಲಿ ಗಂಗೆ ಇದ್ದಾಳೆ ಯತಿಗಳಿಗೆ ಮಂತ್ರಾಟತೆ ನಿಜವಾಗಿ ಕೂಡ ಮಾಡೋರಾದ್ರೆ ಮಾಡ್ತಾರೆ ಮಂತ್ರಾಕ್ಷತೆ ಹಾಕ್ಲಿಕ್ಕಿಲ್ಲ ಯಾವ ದೊಡ್ಡ ಪಂಡಿತ ಬಂದರೂ ಕೂಡ ಮಾಮಾ ಇಲ್ಲ ಮೇಲೆ ಹಾಕಿ ಅವಳಿಗೆ ಕೈಯಲ್ಲೇ ಕೊಡಬೇಕು ಮಂತ್ರಾಕ್ಷತೆ ಕೈಯಲ್ಲೇ ಕೊಡಬೇಕು ಹೊರತಾಗಿ ಮೇಲೆ ಯಾಕೆ ನಿನ್ನ ತಲೆಯಲ್ಲಿ ಗಂಗೆ ಇದ್ದಾಳೆ ಅವಳಿಗೆ ಇಫ್ ನಮ್ಮ ವಿಚಾರ ಪ್ರತಿಮಾಗಳು ಇಟ್ಕೊಂಡು ಸಾಲಿಗ್ರಾಮ್ಗಳ್ ಇಟ್ಕೊಂಡು ಪೂಜಾ ಅಪಾಜ ಏನಿಲ್ಲ ರಾಮಾಕೃಷ್ಣ ಅಂತೆ ಗೃಹಿಣಿ ಗೃಹ ಮುಚ್ಚತೆ ಮನೆಯಲ್ಲೇ ಒಂದು ದೇವಾಲಯವನ್ನಾಗಿ ಚಿಂತನೆ ಮಾಡಿ ಅದನ್ನು ಸ್ವಚ್ಛವಾಗಿ ಇಟ್ಟುಬಿಟ್ರು ಅಂತಂದರೆ ಅವಳು ದೊಡ್ಡ ಪೂಜೆ ಆಗಿ ಹೋಯ್ತು ಎಷ್ಟು ಅದ್ಭುತವೋ ಎಷ್ಟು ಚಿಂತನೆ ಕೊಟ್ಟಿದ್ದಾರೆ ಅವಳು ಅಂತ ಹೇಳಿಲ್ಲ ಭಕ್ತಿ ಹೇಳಿಲ್ಲ ಅವಳ ಜ್ಞಾನ ಸಂಪಾದನೆ ಹೇಳಿಲ್ಲ ಎಲ್ಲದರಲ್ಲಿ ಮುಂದೆ ಇಟ್ಟಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ನೀವೇ ಆಲೋಚನೆ ಮಾಡಿರಿ ಇವತ್ತು ವಿದ್ಯಾಧಿ ದೇವತೆ ಯಾರಮ್ಮ ಹೆಣ್ಮಗಳ ಗಂಡಸು ಮಗಳ ನಾವು ಋಷಿಗಳು ಇನ್ನೊಬ್ಬರು ಇನ್ನೊಬ್ಬರ ವಿದ್ಯೆ ಬೇಕಂದ್ರೆ ಸರಸ್ವತಿ ಏನು ವಸ್ತು ಬೆಮ್ಮ ಅಂತ ಹೇಳಬೇಕಾದ್ದೆ ಇದು ಬೇಕಾದರೆ ಫೈನಾನ್ಸ್ ಬೇಕಂದರೆ ಭಾಗ್ಯಾದ ಲಕ್ಷ್ಮಿ ಹೇಳಬೇಕಾದ್ರೆ ನಾರಾಯಣ ಬಾರಾಯಾದರೆ ಬಡತರ ಕೊಡ್ತಾರೆ ತವಳು ಕೊಡಲ್ಲ ಮತ್ತು ಪರಾಕ್ರಮ ಬೇಕಾದರೆ ದುರ್ಗಮ ಭವದಿಂದ ನಿರ್ಗಮ ಗಯಿಸುವ ವಿಸರ್ಗಮ ವರ್ಗ ಪ್ರದಾತೆ ದುರ್ಗೆ ಪಾಲೀ ಚೆನ್ನ ಅಮ್ಮತೆ ಪಾರ್ವತಿ ಬೇಕು ಸೊ ಅದಕ್ಕೆ ಸೈನ್ಯ ಅಂದರೆ ಬಲಕ್ಕೆ ಲಕ್ಷ ಪಾರ್ವತಿ ದುರ್ಗ ಲಕ್ಷ ಸಂಪತ್ತಿಗೆ ಲಕ್ಷ್ಮಿ ವಿದ್ಯೆಗೆ ಯಾರು ಇವೆರಡೇ ಅಲ್ಲ ಯಾರು ಪರವಾಗಿಲ್ಲ ಗೆದ್ದೆಯನ್ನು ನಿಮ್ಮ ಬುದ್ಧಿಗೆ ಯಾರು ಗೊತ್ತಾ ಯಾರು ಹೇಳ್ರಿ ಬುದ್ಧಾಭಿಮಾನಿ ಭಾರತಿ ವಿದ್ಯಕ್ಕೆ ಅಭಿಮಾನಿ ಸರಸ್ವತಿ ಎಲ್ಲದಕ್ಕೂ ಭಕ್ತಿಗೆ ಭಾರತಿ ಭಕ್ತಿಗೆ ಬುದ್ಧಿಗೆ ಭಾರತಿ ಎಲ್ಲದಕ್ಕೂ ಅವ್ರನ್ನ ಇಟ್ಟಿದ್ದಾರೆ ಸೊ ಕಮ್ಮಿ ಅವರನ್ನು ಎಲ್ಲಿ ತನಕ ತಗೊಂಡಿದ್ದಾನೆ ನಾರಾಯಣ ರುದ್ರದೇವರಿಬ್ಬರು ನಮಗೆ ಪ್ರಾಕ್ಟಿಕಲ್ಲಾಗಿ ತೋರಿಸಿದರು ಹೆಣ್ಣು ಅಂದರೆ ಭೋಗವಸ್ತು ಅಂತ ಚಿಂತನೆ ಮಾಡಬೇಡ ಅದನ್ನು ಹಾಗೆ ಊಹ ಮಾಡಿದೆ ಅಂದರೆ ನೀನು ಏನು ಮಾಡಿ ನಾರಾಯಣ ಎದೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ ಅಂದರೆ ಒಂದು ರೀತಿಯಿಂದ ಹೆಣ್ಣನ್ನೇ ಇಟ್ಕೊಂಡು ಗಡಿಸ್ಬೇಕು ವಾಯುದೇವ್ರನ್ನ ಇಟ್ಕೋಬೇಕಾಯ್ತು ಇವ್ರು ಇಷ್ಟು ಬಡ್ಕಂತಾರಲ್ಲ ವಾಯು 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 ಅಂತ ವಾಯುದೇವ್ರನ್ನ ಯಾಕೆ ಇದೆಯಾ ಅಲ್ಲ ವಾಯುದೇವ್ರನ್ನ ಕೆಳಗೆ ಕುಡಿಸ್ಕೊಂಡ ಅಮ್ಮನ್ನ ಮಾತ್ರ ಏನು ಮಾಡಿದೆ ಎದಿ ಮೇಲೆ ಕುಡಿಸ್ಕೊಂಡ ರುದ್ರದೇವರು ಅರ್ಧ ಭಾಗವೇ ಕೊಟ್ಟರು ದೇವತೆಗಳೆಲ್ಲ ಅರ್ಧನಾರೀಶ್ವರರು ನಿನ್ನ ಅರ್ಧ ಭಾಗ ಯಾರು ಗೊತ್ತಾ ನಿನ್ನ ಎಡಭಾಗ ಹೆಣ್ಣು ನಿನ್ನ ಹೆಂಡತಿ ಬಲಭಾಗ ನೀನು ಎಲ್ಲದರಲ್ಲಿ ಮೇಲ್ಮಟ್ಟದಲ್ಲಿ ಹೆಣಮಕ್ಕಳನ್ನು ಕೊಡಿಸಿದ್ದಾರೆ ಕಾರಣ ಒಂದೇ ಅವರು ಸ್ವಾತಂತ್ರ್ಯ ವಹಿಸಬೇಡ ಅಂತ ಯಾಕೆ ಹೇಳಿದರು ಅಂದರೆ ನಿಮ್ಮಲ್ಲಿರುವ ದೇಹದ ಸೌಕುಮಾರಿಯ ನಿಮಗಿರ್ತಕ್ಕಂಥ ಗರ್ಭಧಾರಣ ಮಾಡುವ ಶಕ್ತಿ ಇವನ್ನು ಮನಸ್ಸನ್ನು ಇಟ್ಟುಕೊಂಡು ಎಚ್ಚರಿಕೆಯಾಗಿರಮ್ಮ ಅಂತ ಹೇಳಿದರೆ ಹೊರತಾಗಿ ಬೇರೆ ಏನೂ ಕಮ್ಮಿ ಮಾಡಿಲ್ಲ ಎತ್ತರ ಎಲ್ಲಿ ಹೆಣ್ಣು ಪೂರಿಸಲ್ಪಡ್ತಾಳೆ ಆ ಮನೆ ಸ್ವರ್ಗಕ್ಕೆ ಸಮಾನ ಆಗ್ತದೆ ಯಾವ ಮನೆಯಲ್ಲಿ ಹೆಣ್ಣು ಕಣ್ಣೀರಿಡ್ತಾರೆ ಅದೇ ನರಕ ಇದು ಭಾಗವತ ಭಾರತ ಹೇಳ್ತಕ್ಕಂಥ ಮಾತುಗಳು ಸೊ ಕೃಷ್ಣ ಅಂತಾನೆ ಅದು ನಾವೆಲ್ಲ ವ್ಯಾಸರಾಜರು ಹೇಳ್ತಾರೆ ನಾವು ಅಬಲಯರಯ ಎಷ್ಟು ಶಕ್ತಿ ಅದಂದರೂ ಜೀವರೆಲ್ಲ ಕೂಡ ಅಸ್ವತಂತ್ರರು ನೀನು ಬಡವರ ಭಾಗ್ಯದ ನಿಧಿ ಗೋಕುಲದ ಒಡೆಯ ಇದಕ್ಕೆ ಭಾಳ 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 ಅರ್ಥ ಅವೆ ಬಡವರ ಭಾಗ್ಯದ ನಿಧಿ ಅಂದರೆ ಬಡವರಂದು ದುಡ್ಡಿಲ್ದವರಲ್ಲ ಕೃಷ್ಣ ರಾಮರನ್ನು ಒಮ್ಮೆ ನೋಡ್ರಿ ಬರೇ ಬಡವರು ರಾಮ ಹೋಗಿದ್ದೆಲ್ಲ ಅಲ್ಲಿ ಗುಹ ಶಬರಿ ಎಲ್ಲ ಎಂಥವ್ರು ಬಡವರು ಅಂದರೆ ಬಡವರು ಜಟಾಯು ಜಟಾಯು ಹೇಳಿ ಮೊನ್ನೆ ಒಬ್ಬರು ಹೇಳಿದರು ಜಟಾಯು ರಾವಣನ್ನು ನೋಡಿದೆ ರಾವಣನನ್ನು ಜಟಾಯು ಬರ್ತಾನೆ ಕೆಲವರು ದೂರ ಇದ್ದ ಅವೆಲ್ಲ ರಾಮಾಯಣದ ಪ್ರಕಾರ ಅಲ್ಲ ತಪ್ಪು ಹೇಳ್ತಾ ಇದ್ದಾರೆ ಜಟಾಯು ರಾಮಾಯಣದ ಪ್ರಕಾರ ರಾಮ ಪಂಚವಟಿಗೆ ಬಂದು ಪರ್ಣಶಾಲೆಯನ್ನು ನಿರ್ಮಾಣ ಮಾಡಿದ ಕೂಡಲೇ ಬಂದನಂತೆ ಜಟಾಯು ರಾಮ ಕೇಳಿದ ಯಾರು ನೀನು ನಾನು ಸಂಪಾತ್ಯ ತಮ್ಮ ಜಟಾಯು ನಾನು ಯಾಕೆ ಬಂದಿ ರಾಮ ನಿನ್ನ ಹತ್ರ ಇರಬೇಕು ಅಂತ ಅಪೇಕ್ಷೆ ಅದು ನನ್ನ ಹತ್ರ ಏನು ಮಾಡ್ತೀಯ ನೀನು ಅಂತಂದು ಏನಿಲ್ಲ ಅಣ್ಣ ತಮ್ಮದನ್ನ ಇಬ್ಬರು ಅಡವಿಗೆ ಹೋಗ್ತಿರ್ತೀರಿ ಆಗಾಗ ಅಮ್ಮನೊಟ್ಟಿಗೆ ಯಾರೂ ಇರೋದಿಲ್ಲ ನಾನು ಸೀತಮ್ಮನೊಟ್ಟಿಗೆ ಇದ್ದು ಒಟ್ಟಿಗೆ ಕಾಲಕ್ಷೇಪ ಮಾಡ್ತಾ ಇರ್ತೇನೆ ಅಂದರೆ ಮಾತು ಕತಿ ಅಡ್ತ ಆಕೆಗೆ ಸ ಟೈಮ್ ಪಾಸ್ ಆಗುವಂತೆ ಮಾಡ್ತೀನಿ ಸರಿ ಇರು ಅಂತಂದ ರಾವಣ ಬಂದ ಸೀತೆಯನ್ನು ಎತ್ತಿಕೊಂಡ ಆಗ ಜಟಾಯಿ ನೋಡಿದ ಗೊತ್ತು ಜಟಾಯಿಗೆ ಇನ್ನು ರಾವಣ ಒಂದು ಕ್ಷಣದಲ್ಲಿ ನನ್ನನ್ನು ಕೊಂದು ಬಿಡ್ತಾನೆ ಗೊತ್ತವನಿಗೆ ಆದರೂ ಕೂಡ ನನ್ನ ಕರ್ತವ್ಯವನ್ನು ರಾಮನ ಸೇವೆಯನ್ನು ಮಾಡಬೇಕು ಅಂತೇಳಿ ಹಾರಿ ಹೋದ ಒಂದೇ ಕ್ಷಣದಲ್ಲಿ ಕಡ್ದು ಬಿಟ್ಟ ಬಿದ್ದ ಜಟಾಯು ಯಮಧರ್ಮ ರಾಜ ಜಟಾಯುವನ್ನು ಎಳಕೊಂಡು ಹೋಗಬೇಕು ಅಂತ ಬಂದ ಆಗ ಜಟಾಯು ರೀ ಎಷ್ಟು ಅಡಿ ಯಮ ನಿನ್ನ ಕರ್ತವ್ಯ ನೀನು ಮಾಡಬೇಕು ನನ್ನನ್ನು ಕರ್ಕೊಂಡು ಹೋಗಬೇಕು ಆದರೆ ಒಂದೇ ಒಂದು ಪ್ರಾರ್ಥನೆ ಸ್ವಲ್ಪ ಒಂದು ಐದು ನಿಮಿಷ ನಿಂದಿರ್ತೀಯ ನನ್ನನ್ನು ನೀಲೇ ಕರ್ಕೊಂಡು ಹೋಗಬೇಡ ಯಾಕೆ ಏನಿಲ್ಲ ರಾಮ ಬರ್ತಾನೆ ರಾಮನಿಗೆ ಅಮ್ಮನನ್ನು ಶ್ರಾವಣ ಎತ್ತಿಕೊಂಡು ಹೋದ ಅಂತ ಹೇಳಬೇಕು ಇಟ್ಟೆ ಇನ್ನೇನಿಲ್ಲ ಅಂದು ಕೂಡಲೇ ಯಮಧರ್ಮರಾಜ ನಿಂತು ಬಿಡ್ತಾನೆ ರಾಮನ ಅಂತರಂಗ ಭಕ್ತ ಯಮಧರ್ಮರಾಜ ಯಮಧರ್ಮರಾಜನ ಮೂರ್ತಿ ಯಾರಂದ್ರೆ ರಾಮದೇವರು ತಕ್ಷಣ ಆಯಿತು ಅಂತಂತಾನೆ ರಾಮ ಬರ್ತಾನೆ ರಾಮ ಅಮ್ಮನ್ನ ರಾವಣ ಎತ್ತಿಕೊಂಡು ಹೋದ ನಾನು ಏನು ಮಾಡಲಿಕ್ಕಾಗಲಿಲ್ಲ ಅಂತಂದುಬಿಡ್ತಾನೆ ಆಯಿತು ಸುಪ್ರಾಣ ಬಿಟ್ಬಿಡ್ತಾನೆ ಆಗ ನೋಡಬೇಕು ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಲಕ್ಷ್ಮಣನ ಕರೀತಾನೆ ಲಕ್ಷ್ಮಣ ನಮಗೆ ಅಪ್ಪನ ಸಂಸ್ಕಾರ ಮಾಡಲಿಕ್ಕಾಗಲಿಲ್ಲ ದಶರಥ ಸತ್ತಾಗ ನಾವಿಲ್ಲಿದ್ವಿ ಆತನ ದೇಹಕ್ಕೆ ಅಗ್ನಿ ಸಂಸ್ಕಾರ ಮಾಡಲಿಕ್ಕಾಗಲಿಲ್ಲ ಈತ ನಮ್ಮ ಪಾಲಿಗೆ ರಾಮನ ಬಾಯಿಯಿಂದ ಬಂದ ಮಾತು ಒಂದು ಪಕ್ಷಿಯನ್ನು ಹಿಡ್ಕೊಂಡು ಹೇಳ್ತಾನೆ ಈತ ನಮ್ಮ ಪಾಲಿನ ಅಪ್ಪ ಈತನಿಗೆ ಸಂಸ್ಕಾರ ಮಾಡಿ ನಮ್ಮ ಜನ್ಮ ಧನ್ಯ ಅಂತ ಅಂಥೇಳಿ ಪರಬ್ರಹ್ಮ ರಾಮ ಹೇಳಿ ಲಕ್ಷ್ಮಣ ಕಟಿಗಳನ್ನೆಲ್ಲ ಜೋಡಿಸಿದರೆ ರಾಮ ತನ್ನ ಮೃದುವಾದ ಕೈಗಳಿಂದ ಜಟಾಯುವನ ದೇಹವನ್ನು ಎತ್ತಿಕೊಂಡೋಗಿ ಆ ಚಿತಿಯ ಮೇಲೆ ಇಟ್ಟು ಅಗ್ನಿ ಸಂಸ್ಕಾರ ಮಾಡಿ ಅಲ್ಲಿಗೆ ನಿಂದಿರೋದಿಲ್ಲ ಭಕ್ತ ಪರಾಧೀನತೆ ಆ ಭಕ್ತಿಗೆ ಪರವಶರಾದ ರಾಮ ಇದ್ದಕ್ಕಿದ್ದಂತೆ ತಾನು ಯಾರು ಅಂತ ಅಂಬೋದು ಮರ್ತು ಬಿಟ್ಟು ತಟಕ್ಕಂತ ಉದ್ಗಾರದಾಗಿದ್ದಾನೆ ಜಟಾಯು ನಾನು ಹೇಳ್ತಾ ಇದ್ದೀನಿ ಉತ್ತಮ ಅನ್ನೋ ಅಂದರೆ ವೈಕುಂಠಕ್ಕೆ ನೀನು ಪ್ರಯಾಣ ಮಾಡು ನಾನು ವೈಕುಂಠ ನನ್ನ ಇರೋದ ಅಂದರೆ ನಾನೇ ವಿಷ್ಣು ನನಗೊಂದೇ ಅಧಿಕಾರ ಇರೋದು ವೈಕುಂಠ ಕೊಡ್ತಿದ್ದೇನೆ ಅಂಥೇಳಿ ಜಟಾಯು ಹೇಳ್ತಾನೆ ಜಟಾಯು ಹೋಗ್ತಾನೆ ಜಟಾಯು ಹೇಳ್ತಾನೆ ಆ ಶಬರಿಗೂ ಕೂಡ ಅದೇ ರೀತಿ ಹೇಳ್ತಾನೆ ಎರಡು ಕಡೆ ರಾಮ ಹೊರಗೆ ಬಿದ್ದಾನೆ ಎಲ್ಲೆಲ್ಲೆಲ್ಲಿ ರಾಮ ಹೊರಗೆ ಬಿದ್ದಿಲ್ಲ ನಾನು ವಿಷ್ಣು ಅಂತ ಹೇಳಿಕೊಂಡಿಲ್ಲ ಕೃಷ್ಣ ಎಲ್ಲ ಕಡೆ ಮರೆಮಾಚಿಲ್ಲ ನಾನೇ ವಿಷ್ಣು ನಾನೇ ವಿಷ್ಣು ಅಂತ ಕೃಷ್ಣ ಹೇಳಿಕೊಂಡ ರಾಮ ಮಾತ್ರ ನಾನು ಮಾನವ ನಾನು ದಶರಥನ ಮಗ ಅಂತ ಹೇಳಿಕೊಂಡೇ ಹೊರತಾಗಿ ನಾನು ಪರಬ್ರಹ್ಮ ಅಂತ ಹೇಳಿಕೊಳ್ಳಿಲ್ಲ ಇಂಥ ಅದ ಅಂಥ ಬಡವರ ಭಾಗ್ಯದ ನಿಧಿ ಕೃಷ್ಣಾವತಾರದಲ್ಲಿ ಶಬರಿ ಆರ್ ಸಾರಿ ಕುಬ್ಜೆ ಎಂತಿತ್ತವರು ಎಲ್ಲರೂ ಬಡವರೇ ಬಡವರ ಭಾಗ ಗೋಕುಲದ ನಿಧಿ ಗೋಕುಲ ಅಂದರೆ ಇಂದ್ರಿಯಗಳು ಗೋ ಅಂದರೆ ಇಂದ್ರಿಯಗಳು ಇಂದ್ರಿಯಗಳ ಕುಲ ಸಮೂಹ ಇರ್ತಕ್ಕಂಥ ದೇಹ ಗೋಕುಲ ಇದಕ್ಕೆ ಒಡೆಯ ಮತ್ತು ಗೋಕುಲ ಅಂತಂದರೆ ವೇದಗಳು ಅವುಗಳಿಗೆ ಒಡೆಯ ನೀನು ಎಷ್ಟೋ ಅರ್ಥಗಳು ಇಂಥ ಪರಬ್ರಹ್ಮ ನನ್ನನ್ನು ಉದ್ಧಾರ ಮಾಡು ನಮ್ಮನ್ನು ಕಷ್ಟಕ್ಕೆ ಒಳಗೆ ಬಾಳ್ಮಾಡ ಕಷ್ಟಕ್ಕಂದ್ರೆ ಅಂದ್ರೆ ಏನು ಅವ್ರಿಗೆ ಕಷ್ಟ ಅಂದರೆ ಇದ್ದರೆ ಕಷ್ಟ ಅಲ್ಲ ಇವತ್ತು ಭಗವದ್ ಆರಾಧನೆ ಆಗಲಿಲ್ಲ ಅಂದರೆ ಅದೇ ಅವ್ರಿಗೆ ಕಷ್ಟ ಎಂದು ಭಗವದ್ ಆರಾಧನೆ ಆಗ್ತದೆ ಭಗವಂತನ ಚಿಂತನೆ ಆಗ್ತದೆ ಅವ್ರಿಗೆ ಹಬ್ಬ ಎಂದು ಭಗವದ್ ಆರಾಧನೆ ಆಗಲಿಲ್ಲ ಹೊತ್ತು ಭಾಳ ದುಃಖ ಆಗಿಬಿಡ್ತದೆ ಅದ ಕಾರಣ ನಮ್ಮನ್ನು ದುಡುಕು ಮಾಡಬೇಡ ನಮಗೆ ಕಷ್ಟ ಕೊಡಬೇಡ ನಮ್ಮಿಂದ ಸಾಧನೆ ಮಾಡಿಸ್ಕೊಂಥ ಮಹಿತಾತ್ಮರಾದ ವ್ಯಾಸರಾಜರು ಪ್ರಾರ್ಥನೆ ಮಾಡಿದರು ಅಂತೇಳಿ ಚಿಂತನೆ ಮಾಡ್ತಾ ನಮ್ಮ ಜೀವನವನ್ನು ಧನ್ಯ ಮಾಡಿಕೊಂಡು ದಾಸರ ಹಾಡಿಗೆ ಈ ರೀತಿ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಒಂದು ಹಾಡಿಗೆ ಚಿಂತನೆ ಮಾಡಿರಿ ಒಂದು ಹಾಡು ನಿಮ್ಮ ಮನಸ್ಸಿನ ಮೇಲೆ ನಾಟಿತು ಅಂತಂದರೆ ಅದನ್ನು ಕುರಿತು ಭಗವಂತನ ಮುಂದೆ ಕೂತ್ಕೊಂಡು ಈ ಕಡಗೋಲ ತಾರನ್ನು ಪ್ರತಿನಿತ್ಯ ಪ್ರಾರ್ಥನೆ ಮಾಡಿರಿ ಅದು ವ್ಯಾಸಪ್ರಭುಗಳು ಮಾಡಿರ್ತಕ್ಕಂಥದ್ದು ಅಂಥದ್ದು ಹೇಳ್ರಿ ಒಂದು ಸಲ ಕಡಗೋಲ ತಾರನ್ನು ಚಿನ್ನ

സവി ബണ്ണയ മൂദ്യ മെല്ലുവിരത്തെ സവി ബെണ് മെല്ലുവീരൻ ബണ്ണ ദറു കൊറളല്ല ഹെ

කට්ටීලකාලීයේ කට්ටි සුවෑ බටලුතුම්බිද සකාරනිිනගීවෑම්. കട്ടാണി കഠാണിമൂത്തിനവനി വേ കണിമൂത്തിനീ നീവേ കടല തരുന്ന ബടവര ഭാഗ്യത നിധിയ ಎನ್ ಗೋಕುಲದ ಎನ್ನೊಡೆಯ ಮಾಣಿಕ್ಯದ ಹರಳೆ ಗೋಕುಲದ ಮಾಣಿಕ್ಯದ ಕಡುಮುದ್ದು ಉಡುಪಿಯ ಬಾಲಕೃಷ್ಟಯ್ಯ േനോ പെങ്കോളുറംഗവരേനോ പെളുറങ്ങ കടകോലത്തന്ന ചിന്ന മോസരൊടെ ബണ്ണെ ബാഹോദരുന്ന കടകോലാരുന്ന ಚಿನ್ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಓ ರಾಘವೇಂದ್ರ ಓ ರಾಘವೇಂದ್ರ ಈಗ ಒಳ್ಳೊಳ್ಳೆ ಜ್ಞಾನಿಗಳು ಬಂದಿದ್ದಾರೆ ಗುರುಶ್ರೀ ಸವಿಟ್ಟರ ವಂಶೀಕರು ಬಂದಿದ್ದಾರೆ ಅಂದರೆ ಅವ್ರದ್ದು ಅವರು ದೊಡ್ಡ ಮಟ್ಟ ಅವರದು ಅವರು ಬಂದಿದ್ದಾರೆ ನಮ್ಮ ಭಾಗ್ಯ ನನಗೆ ಬಹಳ ಇಷ್ಟ ಗುರುಶ್ರೀ ಸವಿಟ್ಟರು ಪ್ರಸನ್ನ ವೆಂಕಟದಾಸರು ಇವರು ಅಂದರು ಭಾಳ ಇಷ್ಟ ನನಗೆ ಅವರ ವಂಶೀಕರಿ ಬಂದಿದ್ದಾರೆ ಅವರು ಬಂದು ನಮ್ಮನ್ನು ಆಶೀರ್ವಾದ ಮಾಡಿದರೆ ನಮ್ಮ ಜೀವನ ಧನ್ಯ ಆಗ್ತಾರೆ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿರಿ ಪ್ರಹ್ಲಾದರಾವ್ ಅಂತ ಹೇಳಿ ಒಳ್ಳೆ ಹಾಡ್ತಾರೆ ಅವರು ಚೆನ್ನಾಗಿ ಹಾಡ್ತಾರೆ ಹಾಡೋದು ಹಟ್ಟೆ ಜ್ಞಾನನೂ ಅಷ್ಟೇ ಮಟ್ಟದಲ್ಲದೆ ಅವರು ಬಂದಿದ್ದು ನನಗೆ ಭಾಳ ಇಷ್ಟ ಆಯಿತು ಅಂತ ಹೇಳ್ತಾ ಈಗ ನನ್ನ ಮಿತ್ರರಾಗಿರ್ತಕ್ಕಂಥ ಸದಾನಂದ ಶಾಸ್ತ್ರಿಗಳು ತಮ್ಮ ಅಮೃತವಾಣಿಯಿಂದ ನಮ್ಮೆಲ್ಲರನ್ನು ಆನಂದ ಬಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೇನೆ थो 5 मिनट जास्ती तवंडे क्षमा महर्षि कल्याणाद्भद गात्राय कामिdartप्रदायिने श्रीमद्वैंघटनाथाय श्रीनिवासायते नमः पूज्याय राघवेंद्राय सत्यधर्मरदायज भजतां कल्पवृक्षाय नमतां कामधेनवे मूकोपी यत्रसादेन मुकुंदशयनायते राजे राजायते रिक्तो राघवेंद्रं तमाश्रये राम हरे हरे राम हरे हरे ಕೃಷ್ಣ ಖರೆ ಘರೆ ಕೃಷ್ಣ ಖರೆ ರಾಮ ಘರೆ ಘರೆ ರಾಮ ಖರೆ ಜೀವನದಲ್ಲಿ ನಮ್ಮ ಸುತ್ತಲೂ ಎಲ್ಲರೂ ಇದ್ದಾರೆ ಒಬ್ಬರು ರಕ್ಷಣೆ ಮಾಡ್ತಾರೆ ನಾವು ಉದ್ಧತರಾಗ್ತೀವಿ ಅಂತ ಅಂದ್ಕೊಳ್ಳೋಕ್ಕಿಲ್ಲ ಉದ್ಧತರಾಗಬೇಕು ಅಂದ್ರೂ ಒಂದು ಸಮಯ ಅಂತ ಇರ್ತದೆ ಆ ಸಮಯ ಬರಬೇಕು ಇಷ್ಟಕ್ಕೆ ಮುಂಚೆ ಶ್ರೀಧ ವಿಠಲರ ದಾಸರ ಕಥೆ ಹೇಳಿದ್ರಲ್ಲ ಆ ಸಮಯ ಬೋಧೆಗೆ ಬಂತು ಸಮಯ ಬಂದಾಗ ಏನಾಗ್ತದೆ ಗೊತ್ತಾ ಒಂದು ಮಾತೆ ಜೀವನವನ್ನೇ ಬದಲಿಸಿಬಿಡ್ತದೆ ನನ್ನ ಹೆಂಡತಿ ಆ ಪಕ್ಕದ ಮನೆಯವ್ರದ್ದು ಈ ಕೊಬ್ಬರಿ ತುರಿಯೋದು ತಂದ್ಕೊಂಡಿದ್ರು ಇದು ಹೇಳ್ತಿರ್ತೀನಿ ನಾನು ಕೊಬ್ಬರಿ ತಿರೋದು ಅಂದರೆ ಹಿಂಗೆ ತುರಿಯೋದಮ್ಮ ಹಿಂಗೆ 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 ತುರಿಯೋದಲ್ಲ ಹಿಂಗೆ ತಿರುದು ಅದು ಆಯ್ಕೆ ಮೂರು ಸಾವಿರ ಅಂಬಷ್ಟೊತ್ತಿಗೆ ಹೋಗ್ಬೇಕಾ ನನಗೆ ಭಯ ಆಯಿತು ಕೆಬ್ಬಣ ಮುರಿದ್ಬಿಟ್ಲ ಅಂದರೆ ನನಗೆ ತೇನು ಅಂತ ಆದರೆ ನಡೆದದ್ದೇನು ಅಂದರೆ ಆ ಈ ಹಿಂಗೆ ತಿರುವುದು ಈ ಕಡೆ ರಾಡ್ ಬಂದಿರ್ತದಲ್ಲ ಅದಕ್ಕೆ ಇಲ್ಲೊಂದು ಇಲ್ಲೊಂದು ಎರಡು ಹಿಡ್ಕೊಂಡಿರ್ತವೆ ತಿರುವಿ 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 ಯಾವಾಗ ತಾತನ ಮುತ್ತಾತನ ಕಾಲದ್ದು ಎನ್ಕೇವು ತಿರುಗಿ 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 ಅದ್ರ ಕುತ್ತಿಗೆ ಸೌದು 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 ಲಾಸ್ಟಿಗೆ ಏನೋ ಒಂದು ಎಳ್ಳು ಕಾಲು ಅಷ್ಟು ಮುಳ್ಳು ಮಣಿಯಷ್ಟು ಹಿಡ್ಕೊಂಡಿರ್ತೇವೆ ನಮ್ಮಾಕಿ ಎರಡು ಸಾರಿ ಆಂಬತ್ತು ಕಾಲ ಮೂರಿತೀವಿ ಕೂತ್ಕ ಸಮಯ ಒದಗಿ ಬರಬೇಕು ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದರ್ಲಭ ನಾವು ಮಾಡಿದ ಸಾಧನೆ ಇದೆಯಲ್ಲ ಅವರಷ್ಟು ಸಾಧನೆ ನಮ್ಮದಿಲ್ಲದ ಹೋಗ್ಬೋದು ಒಟ್ಟಿಗೆಚ್ಚು ಪಡ್ಕೊಂಡ್ರೂ ಪ್ರಯಿಸಲಿಲ್ಲ ಈಗ ಈ ದಾರಿಯಲ್ಲಿ ಇಡಿಸಿದ್ದಾನೆ ಆ ದಾರಿಗೆ ತಂದಿದ್ದಾನೆ ಆದ ಕಾರಣ ಒಂದೊಂದು ಮೆಟ್ಲು ಹತ್ತಿದ್ರೇ ಅಲ್ಲೇನಮ್ಮ ಬಿಲ್ಡಿಂಗ್ ಮೇಲೆ ಕತ್ತೋದು ಒಂದೇ ಸಾರಿ ನಾನು ಮೇಲೆ ಕತ್ಬಿಡ್ತೀನಿ ಅಂದರೆ ಕಾಳು ಕಾಲು ಮುಡ್ಕೊಂಡು ಕಂಡು ಬಿಡ್ತೀನಿ ಅಷ್ಟೇ ಆಗೋದು ಇಳಿಯುವಾಗಲೂ ಒಂದೊಂದು ಮೆಟ್ಲು ಹತ್ತುವಾಗಲೂ ಒಂದೊಂದು ಮೆಟ್ಟಲು ಹತ್ತಿಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು ಅಂಥ ಸಮಯ ಒದಗಿ ಬರಬೇಕು ಏಳನೇ ದಿವಸಮ್ಮ ಇದು ಆರು ದಿವಸ ಜೈ ಜೈ ರೋ ಮ ಅಂತಂದು ತಲೆ ಇದ್ದೀನಿ ನಮ್ಮ ಸಾರಿ ಹೇಳಲ್ಲ ನಿನ್ನೆ ಸಮಯ ಒದಗಿ ಬಂತು ಕರೆಕ್ಟ್ ಅಲ್ಲಪ್ಪ ಅದು ತಪ್ಪು ಇಗೋ ಇದು ನೋಡು ಕರೆಕ್ಟು ಅಲ್ಲೇ ನಮ್ಮ ಇದ್ರಲಿಂದ ನಮಗೆ ಅರ್ಥ ಆಗ್ತದೆ ನ ನಮ್ಮ ಬಗಲಿಗೆ ಏ ನಮ್ಮ ಗುರುಗಳು ಏನು ಸಾಮಾನ್ಯ ಗುರುಗಳು ಆ ಬಾಬಾ ಬಾಬಾ ಅಂದ್ರೂ ಕೂಡ ಅವ್ರು ಹೇಳ್ಬೇಕಲ್ಲ ನಿನಗೆ ನಿನಗೂ ಬುದ್ಧಿ ಬರಬೇಕಲ್ಲ ಚೇಂಜ್ ಆಗಬೇಕು ಅಂತಂದು ಆ ಸಮಯ ಒದಗಿ ಬರಬೇಕು ಅದರಂತೆ ಜ್ಞಾನ ಅನ್ನೋದು ಯಾವಾಗ ಬರುತ್ತೋ ಗೊತ್ತಾಗದು ಪರವಸ್ತು ಸೂರಿ ಅಂತ ಆಂಧ್ರ ವ್ಯಾಕರಣವನ್ನು ಬಾಲವ್ಯಾಕರಣ ಅಂತ ಒಂದು ಅದ್ಭುತವಾದ ಗ್ರಂಥವನ್ನು ಬರೆದಿತ್ತು ಅವರು ಅವರು ಚಿಕ್ಕವರಾಗಿದ್ದಾಗ ಅವರಪ್ಪ ಮಹಾಜ್ಞಾನಿ ಒಳ್ಳೆಯ ವಿದ್ವಾಂಸರು ಈ ಪುಣ್ಯಾತ್ಮ ಓದಿಲ್ಲ ಬರಲಿಲ್ಲ ಕುತ್ಕೊಂಬೋದಿಲ್ಲ ಪಾಠ ಹೇಳೋದಿಲ್ಲ ಬರೀ ಇಪ್ಪತ್ನಾಲ್ಕು ಗಂಟೆ ಹುಡುಗರು ಕೂಡ ಆಡೋದು ಬರೀ ಇದೇ ಕೆಲಸ ಪ್ರತಿವಾದಿ ಭಯಂಕರಂ ಶ್ರೀನಿವಾಸಾಚಾರ್ಯರು ಅಂತ ಒಬ್ರು ಅವರು ದೊಡ್ಡ ಪಂಡಿತರು ಅವರಪ್ಪನ ಫ್ರೆಂಡು ಮನೆಗೆ ಬಂದಿದ್ದರು ಅವರಪ್ಪ ಇವರು ಮಾತಾಡ್ಕಂತ ಕೂತಾರೆ ಈ ಪುಣ್ಯಾತ್ಮ ಆಡ್ಕೊಳ್ಳೋಕ್ಕೆ ಎಲ್ಲೋ ಮೈಯೆಲ್ಲ ದುಮ್ಮು ಧೂಳಿ ಬಡ್ಕಂಬಿಟ್ಟು ಆ ಲಾಂಗ್ ಜಂಪು ಮಾಡಿಬಿಟ್ಟ ಬಾಗಿಲು ಹಾಕಲಿಂದ ಇವ್ರ ಹತ್ರಕ್ಕ ಲಾಂಗ್ ಜಂಪ್ ಮಾಡಿ ಬಂದ ನೋಡಿದೆ ಇವನು ಅಂದ ಪಾಪತ್ತಿಗೆ ತಲೆ ಹೊಡೆದಂತಾಯ್ತು ನನ್ನ ಮಗ ಅಂತ ಹೇಳಿದೆ ಆ ಬಂದ ದೊಡ್ಡ ಮನುಷ್ಯ ಏಯ್ ನಿಮ್ಮಪ್ಪ ಎಂಥ ದೊಡ್ಡ ವ್ಯಕ್ತಿ ಅಂಥ ವ್ಯಕ್ತಿಗೆ ಎಂಥ ಮಗನು ಹುಟ್ಟಿದೆಯೋ ನೀನು ಬುದ್ಧಿಲ್ಲೇನು ಇಷ್ಟೇ ಅಂದಿರೋದು ಈಗೇನು ಏನು ಸರ್ ಈ ಮಾತು ಆ ಅವ್ಯಕೆಯನ್ನು ಹಿಡ್ಕೊಂಡು ಇಷ್ಟರವರೆಗೂ ಅಂದಾಗೆ ಇರ್ತಾರೇನು ಆದರೆ ಸಮಯ ಒದಗಿ ಬರಬೇಕು ಹಣ್ಣೆಲೆ ಉದುರೋದು ಹಣ್ಣಾದ ಮೇಲೇ ಕಾಯಿ ಉದುರಿ ಅಸಮಯ ಅಸಮಯಕ್ಕೆ ಉದುರಿ ಬಂತು ಎಷ್ಟೋ ಮಂದಿ ಭಜನಾ ಮಂಡಳಿ ತಾಯಂದರು ಅವರು ಹೇಳಿದ ಒಂದು ಮಾತಿಗೆ ಆ ಮದ್ರಾಸಿನ ಒಬ್ಬ ತಾಯಿದ್ಲು ಪಾಪ ನಾವು ನೆಲ್ಲೂರಿಗೆ ಹೋದಾಗ ನಮ್ಮ ಸಾರಸದೇ ಆಕೆಗೆ ಎಷ್ಟು ಭಕ್ತಿ ಅಂತಂದರೆ ಒಮ್ಮೆ ಬಂದು ಆಕೆ ಹೇಳಿದ ಮಾತು ಗುರುಗಳೇ ನೀವು ದಾಸ ಸಾಹಿತ್ಯ ಅನ್ನೋದು ನನಗೆ ಹಚ್ಚದೇ ಹೋಗಿದ್ದರೆ ನಾನಿವತ್ತು ಬದುಕಿರಲಿಲ್ಲ ಇರ್ತಿರ್ಲಿಲ್ಲ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಿದ್ದೆ ಅಂದ ಮಗ ಇದ್ದ ಹೊರಟೊಯ್ಬಿಟ್ಟ ಗಂಡ ಅವನು ಹೊರಟೋಯ್ಬಿಟ್ಟಮ್ಮ ಅಂಥವಳು ಬದುಕೋದು ಹೇಗೆ ಹೇಳ್ರಿ ಪಾಪ ಅಂಥಾಕಿಗೆ ಈ ದಾಸ ಸಾಹಿತ್ಯ ಅನ್ನೋದೇ ನನ್ನನ್ನು ಬದುಕಿಸಿದೆ ಅಂತ ಹೇಳಿಲ್ಲ ತಾಯಿ ಯಾರ ಮಾತಿನಿಂದ ಯಾರಿಗೆ ಯಾವಾಗ ಯಾವ ರೀತಿಯಾದಂಥ ಪ್ರಭಾವ ಆಗ್ತದೆ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ ಹೇಳ್ತಿದ್ದಾರೆ ಹೇಳ್ತಿದ್ದಾರೆ ಎಷ್ಟೋ ಹೇಳ್ತಾರೆ ಆದರೆ ಅನಾದಿ ಕಾಲದಿಂದ ಏನಾಯಿತು ಅಂದರೆ ಆಚಾರ ವಿಚಾರದ ರೂಪದಲ್ಲಿ ಹೇಳ್ತಾ ಬಂದ್ರಾಗಲಿ ಇದರ ಲಾಭ ನಿಜವಾಗಿ ಇದು ಅಂತ ನಮ್ಮವರೇನು ಯಾವುದಕ್ಕೂ ಬಿಚ್ಚಿ ಹೇಳಿಲ್ಲಮ್ಮ ನೀನು ಸುಮ್ಮನೆ ಮಾಡಿಕೊಂಡು ಹೋಗಯ್ಯ ಅದು ಬರೋ ಲಾಭ ನನಗೆ ಬರೆಯೋ ಬರುತ್ತೆ ತಾನಾಗಿ ಬರುತ್ತೆ ಅಂತ ನಮ್ಮವರು ಹೇಳಿದರು ಆದರೆ ಒತ್ತಿಟ್ಟರು ಬತ್ತಿಟ್ರು ಬಗಲಿಗಿಟ್ರು ನಿಮ್ಮನ್ನು ಅವಮಾನ ಮಾಡಿದ್ರು ಮೊಣಕಾಲು ಕೆಳಗೆ ಅಂದರು ಅಂತಂದು ಇಂಥ ಮಾತುಗಳು ಅಂದು 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 ಇವಾಗ ಎಲ್ಲಿಲ್ಲೆ ಸ್ವಾತಂತ್ರ್ಯ ಬಂದು ಕೂತು ಬಿಡ್ತಲ್ಲ ಬೇಕಾ ಬಿಟ್ಟು ಹಾಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಕೆಲವರು ಯಾಕೆ ಇದ್ರ ಅಂತಾದರು ಅಂದರೆ ಆ ಕಾರಣದಿಂದ ನಾನು ಯಾರೋ ಒಂದು ಇದು ಕಳಿಸಿದ್ದರು ಸರ್ ಅದೇನು ಬರ್ತವಲ್ಲ ವಾಟ್ಸಪ್ಪು ಒಬ್ಬನು ಏಯ್ ನಾನು ಹೇಳದಂತೆ ಆಗಬೇಕು ಹೌದು ದಿಸ್ ಈಸ್ ಮೇಲ್ ಡಾಮಿನೇಷನ್ ಮೇಲ್ ಡಾಮಿನೇಷನ್ ಅಂದರೆ ಗೊತ್ತಲ್ಲಮ್ಮ ಗಂಡಸರ ಡಾಮಿನೇಷನ್ ಹೌದು ನನ್ನ ಮನೆಯಾಗ ಅದೇ ನಡೆದೇ ತೀರಬೇಕು ನೀನು ನನ್ನ ಮಾತಿಗೆ ಮೀರಿ ಅಂದರೆ ನಿನ್ನ ತವ್ರ ಮನೆಗೆ ಕಳಿಸಿಬಿಡ್ತೀನಿ ಅಂದ ನನಗೆ ಭಯ ಆಯ್ತು ಏನಪ್ಪ ಇಷ್ಟು ಧೈರ್ಯನಾ ಎಂತ ಇಷ್ಟು ಗಡತ್ತಾಗಿ ಮಾತಾಡೋದಾ ಅಂತ ಆಮೇಲೆ ಅವನು ಹೋಗಿ ಒಂದು ಕುರ್ಜಿಯಲ್ಲಿ ಕೊಡ್ತಾನೆ ನನ್ನ ಪದ್ಧತೆ ನಂದು ಮೊದಲು ಸಾಮಾನು ತಿನಿ ಆಮೇಲೆ ಬಟ್ಟೆಗಳು ಒಗೆ ನಾನು ನನ್ನ ಮಾತೆ ಮಾತನಾಡುತ್ತಿರು ಆ ಮಹಾಪತಿ ಹೊರತೆ ಬಂದು ಕೆಳಗೆ ಗುರ್ಜತ್ರಿ ಕಾಲತ್ರ ಕೂತ್ಕೊಂಡು ತೊಡೆ ಮೇಲೆ ಕಾಲಕ್ಕೆ ಇಲ್ಲ ನೀವು ಹೇಳಿದಂತೆ ನಾನು ಕೇಳ್ತೀನಿ ಇಲ್ಲಂತೇನೆ ಮೊದಲು ನೀವು ಹೇಳಿದಂತೆ ಕಸ ಮುಸಿನೆ ತಿಕ್ಕ್ರಿ ಆಮೇಲೆ ಹೊರಗೆ ಆಮೇಲೆ ಅಡಿಗೆ ಮಾಡ್ರಿ ನಾನು ಹೊರಗೆ ಹೋಗಿ ಬರ್ತೀನಿ ಇದಪ್ಪ ಮೇಲ್ ಡಾಮಿನೇಷನ್ ಕಾಲ ಅಲ್ಲಿಗೆ ಹಾಯಾಗಿ ಮಲಗಿರು ನೀನು ರಾಣಿಯಾಗಿ ಮ ರಾಣಿಯಾಗಿ ಎಲ್ಲ ಕೆಲಸ ಮಾಡಿ ಮುಗಿಸು ಇದು ಹಣೆ ಬಾರ ಬಂದು ಕೂತ್ಕೊಂಡಿರೋದು ಯಾಕಂದರೆ ಆಕೆ ತಿಂಗಳಿಗೆ ನಲ್ವತ್ತು ಲಕ್ಷ ಐವತ್ತು ಲಕ್ಷ ದುಡ್ತಾರಮ್ಮ ವರ್ಷಕ್ಕ ನೀನು ದುಡ್ತಿದ್ರು ನೀನು ದುಡ್ತಿದ್ರು ನಾನು ದುಡ್ತಿದ್ದೆ ನಾನು ಕೆಲಸ ನೀನು ಕೆಲಸ ಏನು ನಿನಗೆ ಎರಡು ಕಣ್ಣು ನನಗೆ ಎರಡು ಕಣ್ಣು ಹಿರಿಗಣ ಕಲ್ ಏನು ನನ್ನ ಕನ್ನ ಹೆಚ್ಚಿಗೆ ನಿಂದು ಈ ಪರಿಸ್ಥಿತಿಗೆ ಬಂದುಬಿಟ್ರು ಇವರು ಈ ಆ ಸಾಫ್ಟ್ವೇರ್ ಬರಲ್ಲ ಅಷ್ಟೇ ಅಮ್ಮ ಅವರು ಒಂದು ಕೆಲಸ ಮಾಡಿದ್ರೆ ಇವರು ಒಂದು ಕೆಲಸ ಮಾಡೇ ತೀರ್ಬೇಕಾದ್ದೆ ಮಾಡಬೇಕು ಮಾಡೋದು ತಪ್ಪು ಅಂತ ನಾನು ಅಂತ ಇಲ್ಲ ನಮ್ಮ ದೊಡ್ಡಮ್ಮ ಹಬ್ಬ ಹಾಕಿದ್ಲು ನಾನು ಊಟ ಮಾಡಿದ ಮೇಲೆ ತಟ್ಟೆ ಬಾಳದ ಏನು ಭಯ ಇದು ಭಾಳ ತಪ್ಪು ಊಟ ಮಾಡಿದ ಮೇಲೆ ಗಂಡಸು ತಟ್ಟೆ ಎತ್ತಬಾರ್ದು

ನಡೆಯುವ ಪರಿಸ್ಥಿತಿ ಸಂಸಾರ ಅನ್ನೋದು ಎರಡು ಎತ್ತಿನ ಬಂಡಿ ಇದ್ದಂತೆ ಇಬ್ಬರು ಸಮಾಗಮವಾಗಿ ಒಂದು ಅವರು ಒಂದು ಕೆಲಸ ಇವರು ಮಾಡ್ಕೊಂಡು ಹೋಗೋದು ತಪ್ಪು ಅಂತ ನಾನೇನು ಹಳೆಯ ಕಾಲದ ಪದ್ಧತೆ ಕರೆಕ್ಟು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅಂಥ ದಾರಿಯನ್ನು ಹಾಕಿ ಕೊಟ್ಟೋದಂಥ ಇಬ್ಬರು ಇದ್ದಾರಲ್ಲ ಅವರು ಇದರಲ್ಲಿ ಬರ್ತಾರೆ ಹರದನು ಬಂಗಿಸಿ ಹರುಷದಿ ಜಾನಕಿ ಕರವ ಪಿಡಿದ ಶ್ರೀ ರಾಮ ಹರೇ ರುಕ್ಮಿಣಿಯನು ತ್ವರದಲ್ಲಿ ವರಿಸಿದ ಕರುಣಾಕರ ಶ್ರೀ ಕೃಷ್ಣ ಹರೇ ರಾಮ ಹರೇ ಹರೇ ರಾಮ ಹರೇ ಕೃಷ್ಣ ಖರೆ ರಾಮ ಘರೆ ಹರೇ ರಮ ಖರೆ ಪತಿವ್ರತ್ಯದಲ್ಲಿ ಸೀತಾಸಾಧ್ವಿ ಅಂತ ಹೇಳ್ತಿರ್ತಾರೆ ಒಂದು ಮಾತು ಎದುರು ಆಡ್ದಾಗಿರೋದು ಅಂಥ ಸ್ತ್ರೀಯನ್ನು ಅಯ್ಯೋ ನಮ್ಮಮ್ಮ ಸೀತಾ ಮಹಾತಾಯಿ ಇದ್ದಂಗೆ ಅಂತ ಉದಾಹರಣೆಯಾಗಿ ಹೇಳ್ತಾರೆ ಆದರೆ ರಹಸ್ಯ ಏನು ಅಂದರೆ ಶೀತ ಏನು ಸಾಮಾನ್ಯಕ್ಕೆ ಅಲ್ಲಮ್ಮ ಅರಣ್ಯಕ್ಕೆ ಹೋಗಬೇಕು ಅಂತ ಆಯಿತು ಏನು ಆ ಕಡೆಗೆ ದೃಷ್ಟಿ ಅದ್ರ ನೋಡ್ತಾರೆ ಸರ್ ನೋಡಿ ಏನೋ ನಗುತ್ತಿದ್ದಾರೆ ಆಕಿ ಆಕಿ ಕಿವಿಯಾಗೆ ಏನೋ ಹೇಳ್ತಿದ್ದಾರೆ ಇಬ್ಬರು ಎಂಜಾಯ್ ಮಾಡ್ತಿದ್ದಾರೆ ನನಗೂ ಸುಡುಗಾಡು ಕಣ್ಣು ನನಗೂ ಕ್ಲಾಸಿನಲ್ಲಿ ಪಾಠ ಹೇಳೋವಾಗ ಬೇರೆ ಕಡೆ ಧ್ಯಾಸಿತ್ತಪ್ಪ ಅಂದರೆ ಯಾ ಎಲ್ಲವರ ಮೇಲೆ ಕಂಡಿರ್ತದೆ ನನಗೆ ಅಲ್ಲಷ್ಟು ಹಿಂದಿನ ಸಾಲಿನ ಮಕ್ಕಳು ಎಂದರೆ ನಮಗೇನು ಇದಿಲ್ಲಲ್ಲ ಅಂದ್ರೆ ಡಿ ವಿ ಜಿ ಅವರು ಒಂದು ಹಾಡು ಬಾ ದಾರ ಬೇಂದ್ರಿ ಅವ್ರದ್ದದ್ದು ಹಾಂ ಅಂತ ಹಿಂದಿನ ಸಾಲಿನ ಹುಡುಗರ ಮೇಲೆ ಕೂಡ ನನಗೆ ಧ್ಯಾಸಿರ್ತದೆ ಪಾಠ ಹೇಳಬೇಕು ಹೇಳ್ಬೇಕು ಬಟ್ ಪಾಠ ಹೇಳ್ತಿರ್ತೀವಪ್ಪ ಒಳ್ಳೆ ಉತ್ಸಾಹದೇ ಇದ್ದಕ್ಕಿದ್ದಾಗ ಟಂಗ್ ಅಂತ ಗಂಟೆ ಹೊಡ್ತಾರೆ ಚಪ್ಪಿನಿಡ್ ಹಾಗೆ ಆಗಿರ್ತದ ಗಂಟೆ ಹೊಡ್ತಾರೆ ಇವು ಅರೆ ಸಾರು ಎದುರಿಗಿದ್ದಾನೆ ಪಾಠ ಹೇಳೋದು ಇಲ್ಲ ಪಟ 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 ಪುಸ್ತಕಗಳು ನೋಟ್ಸ್ಗಳೆಲ್ಲ ಮುಚ್ಚಿಬಿಟ್ಟು ಚೀಲದಾಗೆ ಸೇರಿಸ್ಬಿಡ್ತಾರಪ್ಪ ಹಾಗೆ ತಪ್ಪಾ ನೀನು ನಡಿ ದಾರಿ ಕಂದತ್ತು ಅಲ್ಲಪ್ಪ ಪಾಠ ಮೊದಲಿಟ್ಟಿರ್ತೀನಿ ಆ ವಾಕ್ಯನ ಕಡಿ ಮಾಡೋದು ಬೇಡ ಇಲ್ಲೇ ಈ ವಾಕ್ಯನ್ನು ಮುಗಿಸಿ ಮುಗಿಸ್ಲಿಕ್ಕೆ ಬಿಡ್ರೋ ಆವಾಗಲೂ ನೀನು ಕತ್ತಾಗ್ಯದ್ದು ನೆಡಿ ಅಂತಂದು ಎಲ್ಲ ಒಳಗೆ ಇಟ್ಕೊಂಡ್ರೆ ಹೇಗಪ್ಪ ಅಂತ ಕೇಳ್ತಾ ಇರ್ತೀನಿ ನಾನು ಅದರಂತೆ ಬೇರೆ ಕಡೆ ಧ್ಯಾಸ ಹೋಗಬಾರ್ದು ಫೇಸ್ ಟು ಫೇಸ್ ಅಂತಾರಲ್ಲ ಅದಿರಬೇಕು ಮಾತು ಒಂದು ಆಡದ ಸ್ತ್ರೀಗೆ ಸೀತಾಮಹಾ ಸಾಧ್ವಿನಮ್ಮಮ್ಮ ಅನ್ನೋದು ಲೋಕದಲ್ಲಿ ಸುಪ್ರಸಿದ್ಧವಾದ ಮಾತು ಆದರೆ ಇನ್ನೇನು ಅರಣ್ಯಕ್ಕೆ ಹೋಗಬೇಕು ಅಂತ ನಿರ್ಣಯ ಆಯಿತು ರಾಮ ಸೀತೆ ಹತ್ತಿರಕ್ಕೆ ಬಂದು ನಾನು ಅರಣ್ಯಕ್ಕೆ ಹೋಗಬೇಕಾಗಿದೆ ನೀನು ನಿನ್ನ ತವ್ರ ಮನೆಗೆ ಹೋಗು ಅಂತ ಹೇಳ್ತಾನೆ ಎಷ್ಟೆಷ್ಟೋ ಕೇಳ್ತಾಳೆ ರಾಮ ಕೇಳೋದಲ್ಲ ನೋ ಹೋಗು ನೀನು ಅಂತ ಇನ್ನೂ ಅಲ್ಲಿ ವಿಚಿತ್ರ ಚಿತ್ರ ಮಾತುಗಳು ಕೂಡ ರಾಮ ಆಡ್ಯಾನೆ ಇನ್ನೂ ವಿಚಿತ್ರ ಮಾತುಗಳು ಕೂಡ ಆಡಿದ್ದಾನೆ ರಾಮ ಆವಾಗ ಸೀತ ಒಂದು ಮಾತು ಅಂತಾಳೆ ನಮ್ಮಪ್ಪ ಸ್ತ್ರೀಯಂ ಪುರುಷ ವಿಗ್ರಹಂ ಎಂಬ ಮಾತು ಪ್ರಯೋಗ ಮಾಡ್ತಾಳೆ ನಮ್ಮಪ್ಪ ಗಂಡಸು ಅನ್ಕೊಂಡು ನಿಮಗೆ ಕೊಟ್ಟಿದ್ದಾನೆ ನಮ್ಮಪ್ಪಕ್ಕೂ ಗೊತ್ತಿಲ್ಲ ಸ್ತ್ರೀಯಂ ಪುರುಷ ವಿಗ್ರಹಂ ಪುರುಷನ ವೇಷದಲ್ಲಿದ್ದ ಒಬ್ಬ ಸ್ತ್ರೀಗೆ ಕೊಟ್ಟಿದ್ದೀನಿ ನನ್ನ ಮಗಳನ್ನು ಅಂಬೋದು ನಮ್ಮ ಅಪ್ಪನಿಗೆ ಗೊತ್ತು ಶಾ ಶಾಕ್ ಆಯ್ತು ಏ ಇಲ್ಲ ಇಲ್ಲ ಹೋಗಿ ಬಿಡು ಹೋಗಿ ಅಂದ್ಬಿಟ್ಟ ಅದು ಸೀತೆ ಎಲ್ಲಿ ಯಾವ ದ್ರೌಪದಿ ಆದರಂತೆ ಅಲ್ಲಮ್ಮ ಈಕೆ ಭೂಮಿಯಿಂದ ಬಂದಾಕೆ ಭೂಮಿಯ ಲಕ್ಷಣ ಏನಂದರೆ ಸಹನಾ ಕ್ಷಮಯಾಧರಿತ್ರಿ ಅಂತ ಹೇಳಿದ್ರು ಸಹನೆ ಒಂದಾದರೆ ಇನ್ನೊಂದು ಲಕ್ಷಣ ಕೂಡ ಭೂಮಿಗಿದೆ ಹೇಗೆ ಹೇಳ್ರಿ ಬಾವಿ ನೀರು ಒಳ್ಳೆ ಬಿಸದ ಕಾಲದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ರಣ 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 ಬಿಸಿ ಬಾಯಲ್ಲಿ ಇಳ್ರಿ ನೀರು ಹೇಗಿರ್ತಾವಮ್ಮ ತಣ್ಣಗಿರ್ತವೆ ಒಳ್ಳೆ ಭಯಂಕರ ಜನವರಿ ಸಂಕ್ರಾಂತಿ ಟೈಮು ಚಳಿಗಾಲ ಬೆಳಗ್ಗೆ ಮುಂಜಾನೆ ಬಾಯಲ್ಲಿ ಇಳಿದ್ರಿ ಹೇಗಿರ್ತಾವಮ್ಮ ಬೆಚ್ಚಗಿ ಅಷ್ಟೇ ಅಲ್ಲ ಸರ್ ಸ್ತ್ರೀ ಗಂಡ ಬೆಂಕಿ ಬೆಂಕಿ ಇದ್ದು ಅನ್ನೋ ಕೊಡಿ ಅವ್ರು ತಣ್ಣಗಿರಬೇಕು ಅವಳು ಮಾರಿ ನೋಡತ್ತಡೇ ಸರಿ ಅವಳೆ ನಿನ್ನ ಮಾತೆ ಆಗಲಿ ನೀನು ಹೇಳಿದಂತೆ ಕೇಳ್ತೀನಿ ಅವಳು ಮಂತ್ರಿ ಇರಬೇಕು ತಪ್ಪು ದಾರಿಯಲ್ಲಿ ತಪ್ಪುದಾರಿಯಲ್ಲಿಡದ್ದ ನೆಂದಿರಿಸಿ ಇದು ತಪ್ಪು ಅಂತ ಹೇಳುವ ಜ್ಞಾನಿ ಆಗಿರಬೇಕು ಹೆಣ್ಣು ಅದು ಹೆಣ್ಣಿನ ಘನತೆ ಅದು ಭಾರತೀಯ ಹೆಣ್ಣಿನ ಘನತೆ ಭಾರತೀಯ ಹೆಣ್ಣು ಯಾಕೆ ಗ್ರೇಟ್ ಅಂದರೆ ಈ ಕಾರಣದಿಂದ ಗ್ರೇಟ್ ಆ ಮಾತು ಅಂದ ತಕ್ಷಣ ರಾಮ ಸೀತೆಯನ್ನು ಕರ್ಕೊಂಡು ಹೋದನಂತೆ ದ್ರೌಪದಿ ಕಥೆ ಹೇಳ್ತಾ ಇದ್ನಲ್ಲ ದ್ರೌಪದಿ ಧರ್ಮರಾಜನ ಒಂದು ಛಳ ಬೇಡ ನೀರು ಎಳಿಸಿಬಿಡ್ತಾಳಮ್ಮ ಆದರೆ ಅದೇ ಧರ್ಮರಾಜನನ್ನು ಭೀಮನೋ ನಕುಲನೋ ಏನನ್ನ ಅನ್ಲಕ್ಕೆ ಬಂದರೆ ಏ ಅದರಂತ ಅನ್ಬಾರ್ದು ಪುಣ್ಯಮೂರ್ತಿ ಧರ್ಮಮೂರ್ತಿ ಧರ್ಮರಾಜನ್ ಆಕೆ ಯಾವಾಗ ಒಬ್ಬಾಕಿದ್ಲಂತಮ್ಮ ಎತ್ಕೊಂಡು ತಿಮ್ಮವನೇ ಅವನೋ ಬಂದಿದ್ದ ಅಮ್ಮ ಒಂದು ಮುದ್ದೆ ಅನ್ನ ಅಂತ ಬಂದ ಬಂದರೆ ಸೊಸೆ ಏಯ್ ಅಥವಾ ಬಾ ಅಂತ ಅನ್ ಇಷ್ಟರಾಗ ಅವನು ಹಿಂದಕ್ಕೆ ಹೋಗ್ತಿದ್ದ ಎದುರು ಬರ್ಬೇಕಾ ಅತ್ತೆ ಏಯ್ ಏನು ಆಯಮ್ಮ ಓಯ್ಬ ಅಂದ್ಲಮ್ಮ ಅಂದಕ್ಕೆ ಹೋಗ್ತಿದ್ದೇನೆ ಅಂದ ಏಯ್ ಬಾ ಎದುರು ಹಂಗಂಗೆ ಹೋಗಂತಾಳ ಅವಳು ಏ ಅಯ್ಯೇ ಮಹಾಪುಣ್ಯಾತ್ಕಿತ್ತಿ ಅಂತ ಬಂದು ನಿಂತ್ಕೊಂಡ ಈಕಿ ಮನೆಗೆ ಹೋಗಿ ನಾನು ಹೇಳ್ತಾ ಇದ್ದೀನಿ ಹೋಗತ್ತಗ ಅಂತ ಯಾಕಂದ್ರೆ ಮನೇಜ್ ಮಾಡಿದ್ ನಾನು ಅತ್ತೆ ನಾನು ನಾನು ಹೇಳ್ಬೇಕು ಅವಳು ಯಾರು ಹೇಳದಕ್ಕೆ ನಿನ್ನೆ ಮೊನ್ನೆ ಬಂತವಳು ಅಯ್ಯೋ ರಾಮ ಇದಲ್ಲ ಅಂದ್ರೆ ಬ್ಯಾರೆಯವರು ಧರ್ಮರಾಜನ ವಿಮರ್ಶೆ ಮಾಡಿದರೆ ಹೇಳಿದ ಪುಣ್ಯಾತ್ಕಿತ್ತಿ ತಾನು ಸಮಯ ಬಂತಪ್ಪ ಅಂದರೆ ಧರ್ಮರಾಜನನ್ನು ಅದರಂತೆ ಮಾಡ್ತಾಳೆ ಪ್ರತ್ಯಕ್ಷವಾದ ಒಂದು ಸಂದರ್ಭ ಅಂದರೆ ಅವನು ಕೀಚಕ ಅಟ್ಕೊಂಡು ಬಂದಲ್ಲ ಅಷ್ಟಕೊಂಡು ಬಂದ ಹಿಂದೆ ಬಿದ್ದಿದ್ದ ಅವನು ಅವಳು ಎಲ್ಲಿ ಓಡಿ ಬಂದಳು ದ್ರೌಪದಿ ತಾಯಿ ಅಂದರೆ ಸಾಕ್ಷಾತ್ ವಿರಾಟ ಕಂಕಭಟ್ಟ ವಲಲ ಎಲ್ಲರೂ ಇರ್ತಕ್ಕಂಥ ಸಭಾ ಮಧ್ಯಕ್ಕೆ ಓಡಿ ಬಂದ್ಲು ಬಂದು ಈ ಸಭೆಯಲ್ಲಿ ರಕ್ಷಣೆ ಮಾಡೋರ ಇಲ್ವ ನನ್ನ ಗಂಡಂದರು ಇದ್ದಾರಲ್ಲ ಅವರು ಗಂಧರ್ವರು ನೋಡ್ತಾರಾ ಇದ್ದಾರಾ ಇಲ್ವ ನೋಡಿ ಹೆಂಡತಿಯನ್ನು ರಕ್ಷಣೆ ಮಾಡದೆ ಹೋದರೆ ಆ ಗಂಡಂದರ ಗಂಡಸತ್ವಕ್ಕೆ ಏನು ಫಲ ಇದರಂತೆ ಮಾತಾಡಿದ್ರು ಮಾತಾಡಿದರೆ ಧರ್ಮರಾಜ ಅಂದ ನೋಡಮ್ಮ ನಿನ್ನ ಗಂಡಂದರಿಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡ ಅವರು ಸಮಯವನ್ನು ನೋಡಿ ಪ್ರತಿಕ್ರಿಯೆ ಮಾಡುವವರು ಆಗಿರ್ತಾರೆ ಹೆಣ್ಣು ಇದರಂತೆ ನಾಟ್ಯ ಕಥೆಯಂತೆ ಏನಂತಾರೆ ಸರ್ ನಾಟ್ಯ ನಟಿಯಂತೆ ಇನ್ನು ಪೂರ ಹಿಂದಿನ ಕಾಲದಲ್ಲಿ ಪಾತ್ರಗಿತ್ತೆ ಅಂತ ಅಂತಿದ್ರಮ್ಮ ಅದಕ್ಕೆ ಎರಡನೇ ಅರ್ಥನೂ ಕೆಟ್ಟ ಅರ್ಥ ಇದೆ ಈಗಿನ ಕಾಲದಲ್ಲಿ ಆ ಅರ್ಥ ಪ್ರಯೋಗ ಮಾಡುವಂತಿಲ್ಲ ಇವತ್ತು ಈ ಸಿನಿಮಾ ಆ್ಯಕ್ಟರ್ಸ್ನಲ್ಲಿ ನೋಡಿದರೆ ಆ ಮಾತು ಅವರಿಗೆ ಅಪ್ಲೈ ಆಗೋದಿಲ್ಲ ಆಗಿನ ಕಾಲದಲ್ಲಿ ಪಾತ್ರಗಿತ್ತೆ ಅಂದರೆ ಅವರೇ ಬಂದು ನಾಟಕಗಳು ಆಡ್ತಿದ್ದರು ಪಾತ್ರವನ್ನು ಹೆಣ್ಣು ವೇಷಗಳನ್ನೆಲ್ಲ ಅವರೇ ಧರಿಸ್ತಾ ಇದ್ದರು ಅವ್ರನ್ನ ಪಾತ್ರಗಿತ್ತೆ ಅಂತ ಅಂತಿದ್ದರು ನೀನು ನಟಿಯಂತೆ ಮಾತಾಡಬಾರ್ದು ಮಾಡಬಾರ್ದು ಅಂಬತ್ತಡೆ ನನ್ನ ಗಂಡಂದರು ನನಗಿನ್ನ ಗ್ರೇಟೆಸ್ಟು ನಟರತ್ನ ನಟ ಸಾರ್ವಭಮಗಳು ಮತ್ತು ಗಂಡಂದರು ನಟರಾದ ಮೇಲೆ ಹೆಂಡ್ತಿ ನಾಟ ನಟಿ ಆಗೋದ್ರಲ್ಲಿ ಏನು ವಿಶೇಷ ಅಂತ ಅಂದ್ಬಿಟ್ರು ಎಲ್ಲಿ ತಗಿಲ್ತಮ್ಮ ಎಲ್ಲಿ ತಗಿಲ್ತೋ ಧರ್ಮರಾಜು ಗೊತ್ತು ನನಗೆ ಗೊತ್ತಿಲ್ಲ ತಗಲಲ್ಲಿ ತಗಿಲ್ತು ಆ ಮಾತು ಅಂದ್ಲು ಸರಿ ಹೊರಟು ಒಂದು ಆಮೇಲೆ ಏನು ನಡಿಬೇಕೋ ಅದು ನಡೀತು ಕಾರಣ ಇಷ್ಟೇ ಸೀತೆ ಎಲ್ಲಿ ಹುಟ್ಟಿದ್ಲು ಭೂಮಿಯಿಂದ ಹುಟ್ಟಿದ್ಲು ಆದ ಕಾರಣ ಆ ತಂಪು ಆ ಬಿಸಿ ಎರಡು ಗುಣನೂ ಅಮ್ಮ ತನ್ನಲ್ಲಿ ಇರಿಸಿಕೊಂಡಿದ್ಲು ಆದರೆ ದ್ರೌಪದಿ ತಾಯಿ ಹುಟ್ಟಿದ್ದೆಲ್ಲಮ್ಮ ಅಗ್ನಿಯಿಂದ ಬಂದಿದ್ಲು ಆಕೆ ಶಾಂತವಾಗಿರೋದೇ ಗ್ರೇಟು ಹುಟ್ಟಿರೋದ ಅಗ್ನಿಯಿಂದ ಆ ಅಗ್ನಿ ಯಾಕೆಂದರೆ ಕೃಷ್ಣ ಹೋಗ್ತಾ ಇದ್ದಾನೆ ರಾಯಭಾರಕ್ಕಂತೂ ಹೋಗ್ತಾ ಇದ್ದಾನೆ ಆವಾಗ ಎಲ್ಲರೂ ತಮ್ಮ ತಮ್ಮ ಮಾತುಗಳು ಹೇಳ್ತಾರೆ ಅದ್ಭುತ ಮಹಾಭಾರತ ಕಾವ್ಯನೇ ಅದ್ಭುತ ಆ ಮಹಾಭಾರತವನ್ನು ಯಾರಾದರೂ ಏನಾದರೂ ಏನು ಕನಕನನ್ನು ಕೆಣಕಬೇಡ ಕೆಣಕಿ ತಿನ್ಕಬೇಡ ಅಂತ ಮಾತಿದೆಯಲ್ಲ ಕನಕದ ಅದರಂತೆ ವೇದವ್ಯಾಸರ ಪ್ರಣಾಳಿಕೆ ಏನಿದೆ ಯೋಜನೆ ಕಥಾ ಯೋಜನೆ ಏನಿದೆ ಅದನ್ನು ಯಾರನ್ನು ಅಲುಗಾಡಿಸ್ಲಿಕ್ಕೆ ಹೋದರೆ ಅವನೇ ಬಿದ್ದು ಸಾಯಬೇಕಾದ್ಯೆ ಅಂಥ ಕೆಲಸ ಕನ್ನಡದ ಆದಿಕವಿ ಪಂಪ ಮಾಡಿದ್ದಾನೆ ಪಂಪ ವಿಕ್ರಮಾರ್ಜುನ ವಿಜಯ ಎಂಬೋ ಹೆಸರಿನಿಂದ ಭಾರತವನ್ನು ಕನ್ನಡಕ್ಕೆ ತಂದಿದ್ದಾನೆ ಮೊಟ್ಟ ಮೊದಲ ಕನ್ನಡ ಕವಿ ಆದರೆ ಅವನು ಜೈನ ಜೈನ ಕೃಷ್ಣನ ಮೇಲೆ ಮಹತ್ತರವಾದ ಭಕ್ತಿ ಏನಿಲ್ಲ ಇಲ್ಲ ಯಜ್ಞೆಯಾಗ ಅವನು ಭೀಮಪಯ್ಯ ಅಂತ ಒಳ್ಳೆ ಮುಗ ಅವರ ಅಪ್ಪ ಅವರ ತಾತ ದೊಡ್ಡ ಕರಿದು ಮಖ ಧೂಮದೆ ಕರಿದು ಮಾಡಿದಂ ನಿಜಯಮಂ ಅಂತ ಹೇಳ್ಕೊಳ್ತಾನೆ ತನ್ನ ಗ್ರಂಥದಲ್ಲಿ ನಮ್ಮ ತಾತ ಯಜ್ಞ ಮಾಡಿದ ಧೂಮದಿಂದಲೇ ತನ್ನ ಕೀರ್ತಿಯನ್ನು ಕರ್ರಗೆ ಮಾಡಿಕೊಂಬಿಟ್ಟ ನೋಡ್ರಿ ಹಾಗದು ಕೀರ್ತಿಯ ಬಣ್ಣ ಏನು ಬಿಳಿ ಕೀರ್ತಿಯ ಬಣ್ಣ ಬಿಳಿ ಆ ಬಣ್ಣವನ್ನು ಈ ಹೋಮ ಧೂಮದಿಂದಲೇ ಕರಿ ಮಾಡಿದೆ ಅಂದರೆ ಎಷ್ಟು ಹೋಮ ಮಾಡಿದ್ದಾನೆ ಅನ್ನೋದು ವ್ಯಾಜವಾಗಿ ಹೇಳ್ತಾನೆ ಪಂಪ ಅಂಥ ಪಂಪ ತನ್ನ ರಾಜ ಬಂದು ಅರಿಕೇಸರಿ ಅರಿಕೇಸರಿ ರಾಜ ಅವನು ವೈದಿಕ ಧರ್ಮಾನುಯಾಯಿ ವೈದಿಕ ಧರ್ಮದವನು ಅಂದರೆ ನಮ್ಮ ಹಿಂದೂ ಧರ್ಮ ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ವೈದಿಕ ಧರ್ಮಾನುಯಾಯಿ ಪಂಪ ಜೈನ ತನ್ನ ಪ್ರಭುವಿನ ಸಂತೋಷಕ್ಕಾಗಿ ಅರ್ಜುನ ಅರ್ಜುನನನ್ನು ಅರಿಕೇಸರಿ ಆ ಕಥೆಯನ್ನು ಅರ್ಜುನ ಕಥಾಭಿತ್ತಿಯಲ್ಲಿ ಅಳವಡಿಸಿ ಹೇಳ್ತಾನೆ ಅರ್ಜುನ ಅಂದರೆ ಯಾರು ತನ್ನ ಪ್ರಭುವಾದ ಅರಿಕೇಸರೇ ಅದರಲ್ಲಿಂದ ಏನಾಯಿತು ದ್ರೌಪದಿ ಅರ್ಜುನನ ಹೆಂಡತಿ ಅಂದರೆ ನನ್ನ ನಮ್ಮ ರಾಜನ ಹೆಂಡತಿ ಐದು ಇನ್ನೂ ನಾಲ್ಕು ಮಂದಿ ಗಂಡಂದಿರಿದ್ದಾರೆ ಅಂತ ಹೇಳಿದಾಗ ಆಗ್ತದಲ್ಲ ಅದಕ್ಕೋಸ್ಕರ ಏನು ಮಾಡಿಬಿಡ್ತಾ ದ್ರೌಪದಿಗೆ ಒಬ್ಬನೇ ಒಬ್ಬನ ಗಂಡ ಅರ್ಜುನ ಮಾತ್ರೆ ಅಂತ ಚೇಂಜ್ ಮಾಡಿದೆ ಚೇಂಜ್ ಮಾಡಿದ ಸಿಗುಬಿದ್ದ ಏನಾಯಿತು ಅಲ್ಲಮ್ಮ ನಾಲ್ಕು ಮಂದಿ ಅಣ್ಣ ತಮ್ಮಂದಿರು ಇದ್ದಾರೆ ಸರಿ ಸಂತೋಷ ಎಲ್ಲರೂ ಇದ್ದಾರೆ ದ್ರೌಪದಿಗೆ ಅವಮಾನ ಆಯಿತು ಸೀರಿಯಸ್ ಹೇಳಿದ್ರು ಸಿಟ್ಟು ಬರಬೇಕಾದ್ದು ಯಾರಿಗಪ್ಪ ಮೊದಲು ಗಂಡು ಬರ್ಬೇಕಲ್ಲ ಅರ್ಜುನ ಸುಮ್ಮನೆ ಕೂತಿರ್ತಾನೆ ನಾನು ನನಗೆ ಸಂಬಂಧ ಇಲ್ಲಪ್ಪ ಇದು ನನಗೆ ಸಂಬಂಧ ಇಲ್ಲ ಮತ್ತೆ ಅರ್ಜುನ ಸುಮ್ಮನೆ ಕೂತಿರ್ತಾನೆ ಭೀಮಸೇನ ಎದ್ದು ತಳೋದರಿ ಸುಂದರಿ ನಿನ್ನನ್ನು ಇದರಂತೆ ಮಾಡಿದ ಆ ದುಶಾಸನ ಎದೆಯನ್ನು ಸೀಳಿ ರಕ್ತವನ್ನು ಕುಡಿಯುತ್ತೇನೆ ಅಂತಾನೆ ತೊಡೆ ಮೇಲೆ ಕೂಡು ಅಂದಾಗ ಅವನು ಈ ಏನು ಇಕ್ಕಟ್ಟಾಯಿತು ಅಂತಂದರೆ ಅರ್ಜುನನಿಗೆ ಸಿಟ್ಟು ಬಂದರೆ ಏನು ಮಾಡಬೇಕು ಆ ತೊಡೆ ಮುರ್ಯೋ ಕೆಲಸ ಈ ರಕ್ತ ಕುಡಿಯೋ ಕೆಲಸ ಅರ್ಜುನನಿಂದ ಮಾಡಿಸ್ಬೇಕು ಅಷ್ಟು ಧೈರ್ಯ ಇಲ್ಲ ಯಾರು ಒಪ್ಪೋದಿಲ್ಲ ಭಯ ಆಯಿತು ಅದಕ್ಕೋಸ್ಕರ ಭೀಮನ ಕೂಡ ಹೇಳಿ ಇದು ಒಂದು ರೀತಿ ಅಷ್ಟು ಸುಖಕರವಾದಂಥ ಚೇಂಜಲ್ ಅದರಂತೆ ಪಂಪ ಅನೇಕ ಚೇಂಜಸ್ ಮಾಡಿ ತಾನೇ ತಾನು ಮಾಡಿಕೊಂಡ ಪ್ರಣಾಳಿಕೆಯಲ್ಲಿ ಪಂಪನು ತಾನೇ ಸಿಕ್ಕು ಬಿದ್ದಿದ್ದಾನೆ ಅಂತ ನನ್ನ ತೀಸಿಸ್ನಲ್ಲಿ ಬರೆದಿದ್ದ ಬರೆದಿದ್ದಾಯಿತು ಅದರಂತೆ ದ್ರೌ ಪ ದ್ರೌಪದಿ ಹುಟ್ಟಿದ್ದು ಎಲ್ಲೋ ಆ ಗುಣವನ್ನು ಸೀತೆ ಹುಟ್ಟಿದ್ದೆಲ್ಲೋ ಆ ಗುಣವನ್ನು ಪಡ್ಕೊಂಡಾಗಿತ್ತು ಹರದನು ಭಂಗಿಸಿ ಹರುಷದಿ ಜಾನಕಿ ಕರವ ಪಿಡಿದ ಶ್ರೀ ರಾಮಹರೇ ಈ ಕಥೆಯಲ್ಲಿ ಆ ಸಂದರ್ಭದಲ್ಲಿ ನಾವು ಗ್ರಹಿಸಬೇಕಾದ್ದು ಇಷ್ಟೆ ಅದು ಧನಸ್ಸು ಯಾರ್ದಮ್ಮ ಹರನ ಧನಸ್ಸು ಹರ ಅಂದರೆ ಶಿವ ರುದ್ರದೇವರು ರುದ್ರದೇವರ ಧನಸ್ಸಿಗೆ ಏನಿದೆ ಅಂತ ಭಾವಿಸಿ ಅಲ್ಲಿಟ್ಟಿರೋದು ಅದರ ಪೌರುಷ ಸೆಟಕಂಡಿರುತಕ್ಕಂಥ ಅದನ್ನು ರಾಜರೆಲ್ಲ ಅದನ್ನು ಎತ್ತಿ ಬಾಣವನ್ನು ಹೂಡೋದ್ರ ಕತೆ ಆಗಿರಲಿ ಅದ ಅದ್ರನ್ನೇನಂತಾರೆ ಸರ್ ನಾರಿ ಸಿಂಜ ಅದನ್ನು ಬಗ್ಗಿಸಿ ಇದನ್ನು ತೆಗೆದು ಅದಕ್ಕೆ ಸುತ್ತಬೇಕು ಯಾವಾಗಲೂ ಗಟ್ಟಿಗಿಟ್ಟಿರೋದಿಲ್ಲ ಯೋಧನಾದಂಥವನು ಅದನ್ನು ಈಗ ಬಗ್ಗಿಸಿ ಇದನ್ನು ಈಗ ಸುತ್ತಬೇಕು ಅದನ್ನು ಬಗ್ಗಿಸಲಿಕ್ಕೆ ಕೈಲಾಗ್ಲತಿರ ಆಮೇಲೆ ಇದ್ರನ್ನ ಎಳೆದು ಎಲ್ಲಿಂದ ಸಾಧ್ಯ ಆಗ್ತದೆ ಅದು ಅದರಲ್ಲೇ ಎಲ್ಲರೂ ಫೇಲ್ ಆಗಿಬಿಟ್ಟಿದ್ದರು ಅದು ಯಾರ್ದದು ಹರನ ಧನಸ್ಸು ಅಂದರೆ ಯಾ ಹರ ಅಂದರೆ ಶಿವ ರುದ್ರದೇವರು ರುದ್ರದೇವರು ಯಾವುದಕ್ಕೆ ಅಭಿಮಾನಿ ಮನಸ್ಸಿಗೆ ಅಭಿಮಾನಿ ಮನಸ್ಸಿನ ಮನಸ್ಸಿನ ಬಿಗುಮಾನ ಇರ್ತದಲ್ಲ ನಾನು 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 ಅನ್ನೋ ಭಾವ ಇರ್ತದಲ್ಲ ಅದು ಬಹುಶಃ ಅದು ಅಹಂಕಾರ ಆಗಿದ್ರೂ ಅದು ಅಹಂಕಾರವೇ ಅದಕ್ಕೆ ನಿಯಾಮಕರಾದಂಥವರು ನಾನು ಇತ್ತೀಚೆಗೆ ತಿಳ್ಕೊಂಡೆ ತಿಳ್ಕೊಂಡಿದ್ದು ಪಟ್ಟಕ್ಕನೇ ಹೇಳ್ಬಿಡ್ತೀನಿ ಅದು ಒಂದೆರಡು ಹೇಳ್ತೀನಲ್ಲ ಒಬ್ಬೊಬ್ಬ ಇವ್ರಿಗೆ ಭಾಳ ಗೊತ್ತಪ್ಪ ಅಂದ್ಕೊಂಡ್ಬಿಡ್ತಾರೆ ಅಹಂಕಾರಕ್ಕೆ ಅಭಿಮಾನಿ ನಮ್ಮ ಸಾರ್ ಹೇಳಿದ್ದು ಶೇಷದೇವರು ಅಂತ ಹೇಳ್ತೀರ ಆದರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವೆಲ್ಲ ಒಂದೇ ಅಮ್ಮ ಅಲ್ಲೆಲ್ಲೆಲ್ಲೆಲ್ಲಿರವೆ ಒಂದು ಸಣ್ಣ ಪರೆ ಅಡ್ಡು ಸ್ವಲ್ಪ ಸ್ವಲ್ಪ ಚೇಂಜ್ ಅಷ್ಟೆ ಎಲ್ಲ ಅಲ್ಲಿ ಹುಟ್ಟಿಕೊಂಡು ಹುಟ್ಟಿಕೊಂಡ್ಬೋದು ಈ ಮನಸ್ಸಿನ ಬಿಗುವು ಇಲ್ಲೋ ನಾನು ಮಾತಾಡೋದಲ್ಲ ಮಾತಾಡೋದಲ್ಲ ಮದುವೆ ಮುಂಜಿಗೆ ಹೋಗಿರ್ತೀವಿ ನಾವು ಏನು ಮಾಡ್ತೀರಿ ನೀವು ಹಿಂಗೆ ನೋಡ್ತೀವಿ ಬಗಲಿಗೆ ತಿರ್ಕೊಂಬಿಡ್ತೀವಿ ನೋಡೋಣ ಇವಳು ಸಾವಿತ್ರಿ ಮಾತಾಡಿಸ್ತಾಳೆ ಇಲ್ಲೋ ಇರೀ ಬಂದಾಳು ನೋಡ್ರಿ ನೋಡೋಣ ಮಾತಾಡಿಸ್ತಾಳು ಆ ಸಾವಿತ್ರಿ ಸೇಮ್ ಟೈಮು ಇವಳು ಸುಬ್ಬಕ್ಕ ಬಂದಾಳ ನನ್ನ ಮಾತಾಡ್ಸ ಆಯ್ತು ಆಕೆ ಆ ಕಡೆ ಸಟ್ಕೊಬೋದು ಈಕೆ ಈ ಕಡೆ ಶಟ್ಕೊಂಡ್ ಒಂದು ಸಾರಿ ಹೋಗಿ ಸಾವಿತ್ರಿ ಚೆನ್ನಾಗಿದ್ದೇನೆ ಪೀಡೆ ಬಜಾರ್ದು ಹೋಯ್ತಲ್ಲ ಮಾತಾಡಿಸ್ದೇ ಇದ್ದದಕ್ಕಾಗಿ ಪೀಡೆ ಅನುಭವಿಸ್ತಿರೋದು ಯಾರಮ್ಮ ನೀವೇ ನಾವೇ ನಾವೊಮ್ಮೆ ಮಾತಾಡಿಸಿಬಿಟ್ಟೀವಿ ಬಗೆರದ ಹೋಯ್ತು ನಮ್ಮ ಮನಸ್ಸು ಅಳಾರ ಆಗಿಬಿಡ್ತಪ್ಪ ಅಳಾರ ಆಯಿತು ಅರ್ಧ ಗಂಟೆಗೆ ಪಳಾರ ಆಯಿತು ಬಗೆರ್ದೈತು ಸುಖ ಅದ ಕಾರಣ ಈ ಬಿಗುಮಾನ ಇದೆಯಲ್ಲ ಅದನ್ನ ಭಂಗಿಸಿ ನಮ್ಮ ಜೀವನದಲ್ಲಿ ಹರದನು ಭಂಗಿಸುವುದು ಅಂದ್ರೇನು ನಮ್ಮ ಅಹಂಕಾರವನ್ನು ಆ ಮನಸ್ಸಿನ ಬಿಗುಮಾನವನ್ನು ಭಂಗಿಸುವುದು ದೊಡ್ಡವರು ಯಾರೋ ಬರ್ತಾರೆ ಹೋಗಿ ಕಾಲಿಗೆ ಬಿದ್ದು ನಮ್ಮ ಸಾರನ್ನು ನೋಡಿ ಕಲ್ತ್ಕೋಬೇಕು ಹೋಗಿ ಬಿದ್ದು ಬಿಡ್ಬೇಕಷ್ಟೇ ಬಗೆರ್ದೋಯ್ತು ಅವ್ರು ಬ್ಯಾಡ್ ಬೇಡ ಅಂದ್ರು ನಮ್ಮ ಬಗ್ಗೆ ಅತಿ ಪ್ರೇಮವನ್ನು ಹೊಂದಿದಾಗ್ತಾರೆ ಸಟ್ಕಂಡಿರೋದು ಏನು ಕರ್ಮ ಅದರಲ್ಲಿಂದು ಬಂದು ಲಾಭ ಏನದ ಬಗ್ ಬಗ್ಗಿ ಬಾ ಇದು ಸಸ್ಯ ಕಾಸಿ ಅಂತ ನಾನು ಬೆಂಗಳೂರಿನಲ್ಲಿ ಒಂದು ಕಡೆಗೆ ಓದಿದ್ದೆ ನಾನು ಅದು ಯಾವುದೋ ಪಾರ್ಕು ಅದೇ ಹಾಂ ಅಮ್ಮ ಲಾಲ್ಬಾಗು ಹಾಂ ಬರ್ತಾರೆ ಬಗ್ಗಿ ಬಾ ಇದು ಸಸ್ಯ ಕಾಶಿ ಅಂತ ಬರ್ತಾರೆ ಅದರಂತೆ ಮನಸ್ಸಿನ ಬಿಗುಮಾನವನ್ನು ರಾಮ ರಾಮನೇ ಯಾಕಪ್ಪ ಮನಸ್ಸಿನ ಬಿ ಇಷ್ಟಕ್ಕೆ ಮುಂಚೆ ಹೇಳಿದೆ ಮನಸ್ಸು ಮತ್ತೆ ನೋ ನೋವ್ಯಾರಿಗಮ್ಮ ನಮಗೆ ರಾಮ ಶಬ್ದ ಏನು ಹೇಳ್ತದೆ ರಮಯತಿ ಇತಿ ರಾಮ ಆನಂದವನ್ನು ಕೊಡ್ತಕ್ಕಂಥವನು ರಾಮ ಅವನು ಲಕ್ಷಣವೇ ಅದು ಬದೇ ಕತ್ತೆ ಸುಮ್ಮನೆ ಸಟ್ಕಂಡು ಯಾಕೆ ನೋವು ಪಡ್ತಿದ್ದೆ ಅಗೋ ಕಡಿ ಅದ್ರನ್ನ ಅಂತಾದ್ರೆ ಕಟ್ ಮಾಡಿಬಿಡ್ತಾನೆ ಮನಸ್ಸಿನ ಆ ಬಿಗುಮಾನವನ್ನು ಕಟ್ ಮಾಡಿ ಯಾವಾಗ ಮನಸ್ಸಿನ ಬಿಗುಮಾನ ಹೋಯ್ತೋ ಆನಂದವೇ ಸಂತೋಷವೇ ಅದು ಆ ಕಥಾ ಮೂಲಕವಾಗಿ ದಾಸರು ನಮಗೆ ತಿಳಿಸಿಕೊಡ್ತಾರೆ ಸಿರಿ ರುಕ್ಮಿಣಿಯನ್ನು ತ್ವರದಲ್ಲಿ ವರಿಸಿದ ಕರುಣಾಕರ ಶ್ರೀ ಕೃಷ್ಣ ಸಿರಿ ರುಕ್ಮಿಣಿ ಆಯ್ತು ಸರ್ ಆಯ್ತು ಹ್ಞೂ ಸಿರಿ ರುಕ್ಮಿಣಿ ಅಲ್ಲೇ ರಹಸ್ಯವನ್ನು ಹೇಳ್ಕೊಡ್ತಿದ್ದಾರೆ ಆಕೆ ಯಾರು ಶ್ರೀ ಸಾಕ್ಷಾತ್ತು ಲಕ್ಷ್ಮೀದೇವಿ ಆಕೆ ಆಕೆ ರುಕ್ಮಿಣಿ ಆಗಿರೋದು ಆ ರುಕ್ಮಿಣಿಯನ್ನು ತ್ವರದಲ್ಲಿ ಮೇಲೆ ಏನು ಹೇಳಿದ್ರು ಹರುಷದಿ ಅಂದರು ಆ ಮನಸ್ಸಿನ ಬಿಗುಮಾನ ಕಳಿಬೇಕಾದರೆ ನಮ್ಮಲ್ಲಿ ಏನು ಹುಟ್ಟಬೇಕು ಹರುಷ ಆನಂದ ಹುಟ್ಟಬೇಕು ರಾಮದೇವರು ಅಲ್ಲಿ ಆನಂದವಾಗಿ ಬಂದು ಮದುವೆ ಆದರು ಇಲ್ಲಿ ರುಕ್ಮಿಣಿ ಆಕೆ ಶ್ರೀದೇವಿ ರುಕ್ಮಿಣಿ ಆಕೆ ತ್ವರಿತದಿ ಯಾಕೆ ತ್ವರಿತದಿ ಅಂದರೆ ಈ ಬ್ರಾಹ್ಮಣನ ಕಳಿಸ್ಲಮ್ಮ ಯಾರನ್ನ ಅಗ್ನಿ ದ್ಯೋತನ ಅಂತಕ್ಕಂಥ ಬ್ರಾಹ್ಮಣನನ್ನು ಊರಲ್ಲ ಅವರಪ್ಪ ಏನು ಮಾಡಿಬಿಟ್ಟ ಯಾರಪ್ಪ ಯಾರು ಯಾರನ್ನ ಇದ್ದರೆ ಅಡ್ರೆಸ್ ಹೇಳ್ರು ಇವಾಗ ಕನ್ಯಕ್ಕೋಸ್ಕರ ವರ ಇದ್ದವರು ಕೇಳ್ತಾರಲ್ಲ ಯಾರನ್ನ ನಿಮ್ಮ ಅದರಲ್ಲಿ ಅಲ್ಲ ನಮ್ಮ ಕಡೆ ಹೊರಗಳಿದ್ದರಿ ಅಯ್ಯೋ ಹೊರಗಳ ಕತೆ ಬೇಡ್ರಿ ಕನ್ಯೆ ಇದ್ದರೆ ಹೇಳ್ರಿ ಕತೆ ಬಂದದಲ್ಲ ಹೇಳಿದ ಕೇಳಿದ್ರೆ ಎಲ್ಲರೂ ಇಡೀ ಸಭೆ ಅಪರ ರಮಾದೇವಿ ಆದಂಥ ನಮ್ಮ ರುಕ್ಮಿಣಮ್ಮನಿಗೆ ಸಾಕ್ಷಾತ್ತು ಮಾಧವನೆನಿಸಿಕೊಂಡ ಪರಮಾತ್ಮನ ಅವತಾರದಂತಹ ಕೃಷ್ಣ ಅಂತಹ ಯಾಕಂದರೆ ಜನರ ಮಾತಾದ ಕಾರಣ ಕೃಷ್ಣನೇ ಒಡೆಯಂದರು ಭೀಷ್ಮಕನಿಗೂ ಆಯಿತು ಆದರೆ ಬಗಿಲಿಗಿದ್ದ ಅವನು ರುಕ್ಮಿ ರುಕ್ಮಿ ರುಕ್ಮರದ ರುಕ್ಮ ರುಕ್ಮೇಶ ರುಕ್ಮನೇ ಏತರ ಎಲ್ಲ ರುಕ್ಮಿಗಳೇ ಅವು ಅವನು ಏ ಆಗಂತಿಲ್ಲ ಅಂತಂದು ಅಂದು ಶಶಿಮುಖಿಯಗು ರುಕ್ಮಿಣಿನಿ ಪಶುಪಾಲನ ಕೊಲ್ಲನೊಲ್ಲ ಮಶಕೀಕೃತ ಪರಬಲುಡಗು ಶಿಶುಪಾಲನ ಕಿಚ್ಚಿ ಪೆಂಡ್ಲಿ ಜೇಸಿದ ಪ್ರೀತಿನ ಮಶಕೀಕೃತ ಪರಬಲುಡುಗು ಶತ್ರುಗಳನ್ನು ಸೊಳ್ಳೆಯಂತೆ ಮಾಡಿದ ಆಗಿನ ಕಾಲದ ಸೊಳ್ಳೆಗಳು ಅಷ್ಟಾಮಾಯಕವಾಗಿ ದೋಯನ್ಕ ಈಗಿನ ಕಾಲ್ ಬು ಆ ಸೊಳ್ಳೆಗಳು ಕೂಡ ಮಾಡ ಸಾಧ್ಯವೇ ಇಲ್ಲ ಏಸು ಕೋಟಿ 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 ಖರ್ಚಿಡ್ತಿದ್ದಾರೆ ಜನಗಳು ಆಲ್ ಔಟ್ ಯಾರು ನಾವು ಅದಲ್ಲ ಗುಡ್ ನೈಟ್ ಯಾವ್ರಿಗೆ ಅವ್ರಿಗೆ ನಮಗಲ್ಲ ಅದು ಪರಿಸ್ಥಿತಿ ಆಗಿರೋದು ಆದರೆ ಅವನು ಅಂತಾನೆ ಸೊಳ್ಳೆ ಅಂತ ಮಾಡಿ ಹಿಂಗೆ ಅಂದರೆ ಓದೋಗ್ತಿದ್ದು ಓ ಪಾಪ ಆ ಮಾಯಕ್ಕೆ ಪ್ರಾಣಿ ಅದರಂಥ ಶಿಶುಪಾಲನಿಗೆ ಇನ್ನೇನು ಮಾಡ್ತಾನೆ ನಾವು ಮೀಸ ಬಂದಾಗ ದೇಶ ಕಾಣಿಸೋದಿಲ್ಲ ಅಂತ ಪ್ರಾಪ್ತೇದು ಷೋಡಶೆ ವರ್ಷೆ ಪುತ್ರ ಮಿತ್ರವಾದ ಆಚರೆಯಿತ್ತಂತ ಲಾ ಲಾಲಯತ್ ಪಂಚವರ್ಷ ಅಣಿ ದಶವರ್ಷ ತಾಡಯೇ ಇತ್ತು ಆದರೆ ಪ್ರಾಪ್ತೇಶು ಷೋಡಶೆ ವರ್ಷೆ ಪುತ್ರಂ ಹಾಂ ಏನಪ್ಪಾ ಅಂದ್ಬೋಕಂತೆ ಏಯ್ ಕೊಟ್ರಿ ಅಲ ಹೋಗಿ ಹೋಗಯೇ ಅಂದು ಹೋಗಿ ಏನನ್ನ ಹಿಡ್ಕೊಳ್ಳೋಕ್ಕೋದ್ರೆ ಸುಮ್ಮನೆ ಬಿಡಪ್ಪ ಅಂದುಬಿಟ್ರೆ ಬಿಡಪ್ ಬಿದ್ದು ಪುತ್ತೂರು ಸೇರ್ಬೇಕಾಗಿ ಬರ್ತದ ಅವನು ಅಂಥ ಡೇಂಜರು ದೊಡ್ಡವರು ಅದಕ್ಕೋಸ್ಕರೇ ಮುದುಕರಾದ ಮೇಲೆ ಏನು ಮಾಡ್ತಿದ್ದರು ಅಂದರೆ ವಾನಪ್ರಸ್ಥ ಆಶ್ರಮ ಅಂತ ಒಂದು ಇಟ್ಟಿದ್ದರು ಹಾಂ ಹೋಗ್ರಿ ಅವ್ರ ನಡುವೆ ನೀವಿದ್ದು ಸುಮ್ಮನೆ ಬೈಗಳು ತಿನ್ಬಾಡ್ರಿ ಬೈ 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 ಅಂತಂದು ನೀವು ಬೈ ಬೈ ಹೇಳಿ ಹೋಗ್ಬಿಡ್ರಿ ಅಂತ ಇವಾಗ ಹೇಳ್ತಾರು ಗಂಡ ಆಫೀಸ್ಗೆ ಹೋಗ್ಬೇಕ ರೀ ಬೈ 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 ಅಂತ ಸಾಯಂಕಾಲ ಬಂದು ಒಂದು ಮಾತು ಬೈ ಅನ್ರಿ ನೀನೇ ಅಲ್ಲೇಳೆ ಬೆಳಿಗ್ಗೆ ಹೋಗೋ ಹೋಗಿ ಹೇಳ್ತೀನಿ ಬೈದರೆ ಅಷ್ಟು ಸಿಟ್ಟು ಆಗ್ತದೆ ಅಂತ ಬೈ ಬೈ ಅಂತಂದು ಅದರಂತೆ ಇವಳು ಕಳಿಸಿಬಿಟ್ಲು ನಮ್ಮಮ್ಮ ಅಗ್ನಿ ದೋತನ ಅಲ್ಲೆಲ್ಲಿಂದ ದಿಗುಳು ಪಡ್ತಾಳೆ ಭಾಗವತದಲ್ಲಿ ಅತ್ಯದ್ಭುತವಾದ ನಮ್ಮ ಪೋತನ ಅಚ್ಚನ ಭಾಗವತಂತೂ ರಸ ಅಷ್ಟು ಅದ್ಭುತವಾಗಿ ರಚನೆ ಮಾಡಿದ್ರು ಸ್ವಾಮಿ ಸ್ವಾಮಿ ಸಮಯ ಇಲ್ಲದ ಕಾರಣ ಅಧಿಕ ಪ್ರಸಂಗ ಮಾಡೋದಿಲ್ಲ ನಾನು ಎದುರು ನೋಡ್ತಿದ್ದಾಳೆ ಲಗ್ನಂಬೆಲ್ಲಿ ವಿವಾ ವಿವಾಹವನ್ನು ಗದಿಚೇರು ಎಲಾರಾಡು ಗೋವಿಂದಳು ಉದ್ವಿಗ್ನಂಬಾಯನು ಮಾನಸಂಬು ವಿನನೋ ವೃತ್ತಾಂತಮುನ್ ಬ್ರಾಹ್ಮಣುಂಡ್ ಅಗ್ನಿಜ್ಯೋತನು ಡೇಜಿ ಕಿಂದಡಸೆ ವಿಚ್ಛೇಯುನೋ ನಾ ಭಾಗ್ಯ ಅದೋ ನನ್ನ ಅದೃಷ್ಟ ಯಾಗದೋ ಏನೋ ಚಿಂತೆ ಮಾಡ್ತಾಳತ್ತೆ ಯಾರು ಚಿಂತೆ ಮಾಡ್ತಿದ್ದಾಳು ಆದ ಕಾರಣ ಇಲ್ಲಿ ಅಯ್ಯೋ ಅಯ್ಯೋ ಅಂತಂದು ಇನ್ನೂ ಬರಲಿಲ್ಲ ಇನ್ನೂ ಬರಲಿ ನಾಳಿಗೆ ಏರ್ ನೋಡ್ತಾಳತ್ತೆ ಅಗ್ನಿಜ್ಯೋತನ ಸುದ್ದಿ ತೊಗೊಂಬರ್ತಾನಂತ ಇಷ್ಟು ದಿಗುಲು ಮಾಡುತ್ತಿದ್ದಾಳ ಆದ ಕಾರಣ ತ್ವರದಲ್ಲಿ ವರಿಸಿದ ಅದಕ್ಕೆ ಅರ್ಜೆಂಟ್ ಅರ್ಜೆಂಟು ಓಡಿಸ್ಕೊಂಡು ಬಂದ ಅರ್ಜೆಂಟಾಗಿ ಬಂದಿದ್ದ ಯಾಕ ಕೃಷ್ಣ ಇಲ್ಲಿನ ಪರಿಸ್ಥಿತಿಯನ್ನು ಹಿಡಿದು ಅಲ್ಲಿಂದ ಓಡಿ ಬಂದ ಅದರಂತೆಯೇ ಸಿರಿ ಸಿರಿ ರುಕ್ಮಿಣಿ ಯಾರು ನಾವೇ ಸಿರಿ ಅಂದರೆ ಏನಮ್ಮ ಶ್ರೀ ಸಿರಿ ಅಂದರೆ ನಮ್ಮ ಸಾರೇ ಓ ಲಕ್ಷ ಸಾರಿ ಹೇಳ್ತಾನೆ ಸಿರಿ ಅಂದರೆ ಏನಮ್ಮ ಇವೆ ಇಂದ್ರಿಯಗಳು ಅವು ನಿಜವಾಗಿ ಹೇಳಬೇಕಂದ್ರೆ ರುಕ್ಮ ಬಂಗಾರವು ನಾವೇ ಗೊಬ್ಬಿಸಿರೋದು ಕಣ್ಣು ಬಂಗಾರಮ್ಮ ಕೂಸಿರ್ತದಲ್ಲ ಅವ ಕಣ್ಣಿಗೆ ಏನನ್ನ ಕೆಟ್ಟತನ ಅದೇನಮ್ಮ ಅದರ ನಾವು ಅದು ನೋಡಿ ಇದು ನೋಡಿ ಕಲ್ತು 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 ಅದಕ್ಕೆ ಏಯ್ ನೋಡು 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 ಅಂತ ಮನಸ್ಸು ನೋಡು ನಿನಗೆ ಯಾಕೆ ನೋಡು ಅಂತ ಇದು ಕೆಟ್ಟು ಅವು ನಿಜವಾಗಿ ಬಂಗಾರೆ ರುಕ್ಮ ಅಷ್ಟು ಬೆಲೆ ಉಳ್ಳವು ಅಂತ ಅರ್ಥ ಸೀರಿ ರುಕ್ಮ ಆದಂಥ ನಮ್ಮ ಬುದ್ಧಿಯು ಮತಿಯು ಸಹ ಇವುಗಳನ್ನು ಭಗವಂತ ಕೃಷ್ಣ ಕರ್ಷತೀತಿ ಕೃಷ್ಣ ಆಕರ್ಷಣೆ ಮಾಡತಕ್ಕಂಥ ಕೃಷ್ಣ ಆಕರ್ಷಣೆ ಮಾಡಿ ವರಿಸಬೇಕು ಆಗೇನಾಗುತ್ತೆ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳು ಎಲ್ಲವೂ ಭಗವಂತನಿಗೆ ಅರ್ಪಿತವಾಗಿ ಸುಖದ ಕಡೆಗೆ ಮುನ್ನಡೆಯಲು ಸಾಧ್ಯವಿರುತ್ತೆ ಅಂತ ಹೇಳ್ತಾ ಇದರಂತೆ ಪ್ರತಿ ಎರಡೆರಡು ಕೃಷ್ಣರಾಮ ಕೃಷ್ಣರಾಮ ಪ್ರತಿ ಎರಡು ಜಂಟೆಯಲ್ಲೂ ಯಾವುದೋ ಒಂದು ವಿಷಯವನ್ನು ಕುರಿತು ಎರಡರಲ್ಲಿ ಇಡೀ ಕೀರ್ತನೆಯಲ್ಲಿ ವಿಠಲರು ಹೇಳಿದ್ದಾರೆ ಅಂತ ಹೇಳ್ತಾ ರಾಮ ರಾಮನೆಂದು ನೇಮದಿ ಭಜಿ ಪರ ಕಾಮಿತ ಫಲದ ಶ್ರೀರಾಮ ಕರೆ ಪ್ರೇಮದಿ ಭಕ್ತರ ಪಾಲಿಪ ಶ್ರೀವರ ವಿಠಲ ಶ್ರೀ ಕೃಷ್ಣ ಹರಿ ರಾಮ ಹರಿ ರಾಮ ಕರೆ ಕೃಷ್ಣ ಹರಿ ಕೃಷ್ಣ ಕರೆ ರಾಮ ಹರಿ ರಾಮ ಕರೆ ರಾಮ ಹರಿ ರಾಮ ಕರೆ ಒಂದೊಂದು ವರ್ಷ ಕಳೆದಾಗಲೆಲ್ಲ ಬೋನಸ್ ಸಿಕ್ಕಂತೆ ನಮಗೆ ಮತ್ತೆ ಒಂದು ವರ್ಷ ಏಳು ದಿವಸಗಳ ಕಾಲ ಭಗವಂತ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ನಮ್ಮನ್ನು ರಕ್ಷಣೆ ಮಾಡಿದರು ರಸದೌತಣವನ್ನು ಉಣಿಸಿದರು ಮತ್ತೆ ಒಂದು ವರ್ಷ ಈ ಸೌಭಾಗ್ಯಕ್ಕೆ ಮತ್ತೆ ಒಂದು ವರ್ಷ ಕಾದಿರಬೇಕು ನೋಡೋಣ ಮತ್ತೆ ಒಂದು ವರ್ಷ ಇಟ್ಟು ಸಾಧನೆ ಮಾಡಿಸಿ ಮತ್ತೆ ಸೇವೆ ತಗೊತಾನ ಏನು ಮಾಡ್ತಾನೆ ಅನ್ನೋದು ಅವನ ಕೃಪೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ನಿಮ್ಮ ಈ ಪ್ರಾತಃಕಾಲೀನವಾದಂಥ ಈ ಸುಪ್ರಭಾತ ನಿಜವಾಗಿ ನಮ್ಮ ಜೀವನಕ್ಕೆ ಒಳ್ಳೆಯ ಪ್ರಭಾತ ಆಗಬೇಕು ಪ್ರಪಾತ ಆಗಬಾರ್ದು ಜೀವನ ಪ್ರಪಾತ ಆಗಬಾರ್ದು ಪ್ರಭಾತ ಆಗಬೇಕು ಅದರಂತೆ ಆಗಲಿ ಅಂತ ಹೇಳ್ತಾ ಚೆನ್ನಾಗಿ ಸಹಕಾರ ಕೊಟ್ಟು ಕೇಳಿ ಆನಂದಿಸಿ ನಮಗೂ ಪ್ರೋತ್ಸಾಹ ಆನಂದ ದಡ್ಡರ ಪೈಕಿ ಶತದಡ್ಡನಾದಂಥ ನನ್ನನ್ನು ಕೂಡ ಹಾರೈಸದಂಥ ಆಶೀರ್ವದಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ಇಲ್ಲೊಂದೇ ಅಲ್ಲ ಇದು ಇಲ್ಲಿ ಅಲ್ಲಿ ಕೂಡ ಎಲ್ಲೆಲ್ಲೋ ಯಾರ್ಯಾರೋ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಈ ಎರಡು ಮಾತುಗಳನ್ನು ಗುರುಮೂಲಕವಾಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತೀನಿ ಹರೇ ಶ್ರೀನಿವಾಸ ಶ್ರೀನಿವಾಸ नान्य बना श्रीनिवास नान्य वनीष्ताई तंदे श्रीनिवास योता प्रसन्न वेंकटाद्रि श्रीनिवास प्रसन्न ಆ ಬಿಳೇನೋ ನಿನ್ನಂಗ್ರಿ ಶ್ರೀನಿವಾಸ ಬಿಳೆ ನಿನ್ನಂ ಎನ್ನ ದುಡಿಸಿಕೊಳ್ಳೆ ನೋ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆ ಶ್ರೀನಿವಾಸ ಸಾಯಂಕಾಲ ಮತ್ತೆ ಪುನಃ ಶ್ರೀನಿವಾಸ ಕಲ್ಯಾಣ ಅವ್ನು ಮಾಡಿಸ್ಕೊತದ ಮಾಡ್ತಾ ಇದ್ದೀವಿ ನಾವು ಇದು ಇಲ್ಲಿ ಈ ಈ ಮಾಡ್ತಾ ಇರುವ ಸಿನಿಮಾ ಇವತ್ತು ಶ್ರೀನಿವಾಸ್ ಕಲ್ಯಾಣ ಮಾಡುವುದು ನನ್ನೂರ ಎರಡನೇ ಕಲ್ಯಾಣ ಇದು ಆ ನನ್ನೂರ ಎರಡನೇ ಕಲ್ಯಾಣವನ್ನು ನೀವೆಲ್ಲರೂ ನಿಂತುಕೊಂಡು ದಾಸರ ವಾಣಿಯಲ್ಲಿ ಶ್ರೀನಿವಾಸ ಕಲ್ಯಾಣ ಅದನ್ನು ನೋಡಿ ಆನಂದ ಪಡಬೇಕು ನಿಮ್ಮ ನಿಮ್ಮ ಒಂದು ಯಾರು ನಿಮ್ಮ ಬಂಧುಗಳು ಬಳಗದವರು ಮದುವೆ ಮಾಡ್ತಾರೆ ಅಂದರೆ ಅದರಲ್ಲಿ ಹೆಣ್ಮಕ್ಳು ಭಾಳ ಅಲಂಕಾರ ಮಾಡಿಕೊಂಡು ಹೋಗ್ತಿರ್ತಾರಲ್ವ ಆ ಮದುವೆಗಳಿಗೆ ಹೋದಾಗ ಅಲಂಕಾರ ಮಾಡಿಕೊಂಡು ಹೋದ್ರೆ ಅದು ಏನಾಗ್ತದೋ ಗೊತ್ತಿಲ್ಲ ನನಗೆ ಆದರೆ ನಮ್ಮಪ್ಪನ ಕಲ್ಯಾಣ ಮಹೋತ್ಸವದಲ್ಲಿ ನೀವೆಲ್ಲರೂ ಶ್ರದ್ಧಾ ಭಕ್ತಿಗಳಿಂದ ಭಾಗವಹಿಸಲಿ ಈ ಕಲ್ಯಾಣದ ಮಹೋತ್ಸವದ ದರ್ಶನ ನಿಮ್ಮ ಜೀವನವನ್ನು ಕಲ್ಯಾಣಮಯವನ್ನಾಗಿ ಮಾಡ್ತದೆ ರಾಯರ ಸನ್ಯಾಸಾಶ್ರಮ ರಾಯರ ಹುಟ್ಟು ಹಬ್ಬಗಳನ್ನು ಆಚರಿಸಿದ ಅದನ್ನು ನೋಡಿದ ಅದರ ಚಿಂತನೆ ಮಾಡಿದ ನಮಗೇನಾಗ್ತದೆ ಅಂದ ಸೂಚನೆ ಕೊಡೋಕ್ಕಾಗಿ ಶ್ರೀನಿವಾಸ ಕೊನೆಯ ದಿವಸ ತನ್ನ ಕಲ್ಯಾಣ ಮಾಡಿಕೊಂಡು ನಿಮ್ಮೆಲ್ಲರ ಜೀವನವನ್ನು ನಾನು ಕಲ್ಯಾಣ ಮಾಡ್ತೀನಿ ನನ್ನ ಕೂಸಾದ ರಾಘವೇಂದ್ರರ ಜನ್ ಸನ್ಯಾಸಾಶ್ರಮದ ದೀಕ್ಷೆಯನ್ನು ನೋಡಿದಿರಿ ಕೇಳಿದಿರಿ ಅವರ ಜನ್ಮದಿನವನ್ನು ಆಚರಿಸಿದ್ರೆ ಆದ ಕಾರಣ ನಿಮ್ಮ ಜೀವನ ನನಗೆ ನನ್ನ ಪೂಜೆ ಮಾಡುವುದಕ್ಕಿಂತ ನನ್ನ ಭಕ್ತರ ಪೂಜೆ ನನ್ನ ಭಕ್ತರ ಕಥೆಗಳನ್ನು ಕೇಳಿದಾಗ ನನಗೆ ಹೆಚ್ಚಿಗೆ ಆನ ಆಗ್ತದೆ ಆನಂದ ಆಗ್ತದೆ ನಿಮ್ಮೆಲ್ಲರ ಜೀವನವನ್ನು ಕಲ್ಯಾಣಮಯವಾಗಿ ಮಾಡ್ತೀನಿ ಅಂತಂಬೋದಕ್ಕೆ ಸೂಚಕವಾಗಿ ಇವತ್ತು ಸಂಜೆ ಸರಿಯಾಗಿ ನಾವು ಆಚಾರನ ಕೇಳ್ತಾ ಇದ್ದೀವಿ ಪ್ರೇಮಾಚಾರ್ಯನ ಪ್ರಧಾನ ಏನು ಗುರಾಚಾರ್ಯ ನಮ್ಮ ನಮಗೆ ಅವರು ಆತ ಶ್ರೀನಿವಾಸ ಕಲ್ಯಾಣದಲ್ಲಿ ಇಲ್ಲ ಸದಾನಂದ ಇಲ್ಲ ಅಂದರೆ ನನಗೆ ಶ್ರೀನಿವಾಸ ಹೇಳ್ಬಿಡ್ತಾನೆ ನಾವು ಅಲ್ಲೆ ಮಾರಾಯಣ ತಂಟಿಗೆ ಬರೋದಲ್ಲ ನಾನು ನನಗೆ ನಿಜವಾಗಿ ಟಿ ಟಿ ಡಿಯಲ್ಲಿರುವಾಗ ನಾಲ್ಕು ಸ್ತಂಭಗಳಿದ್ದವು ಆ ನಾಲ್ಕು ಸ್ತಂಭಗಳನ್ನಿಟ್ಟುಕೊಂಡೇ ದಾಸ ಸಾಹಿತ್ಯದ ಚಿಂತನೆ ಮಾಡಿದೆ ಅದರಲ್ಲಿ ಒಂದು ಗುರಾಚಾರ್ಯ ಎರಡನೇ ಸದಾನ ಶಾಸ್ತ್ರಿಗಳು ಒಂದು ವೆಂಕಟೇಶಾಚಾರ್ಯ ಮತ್ತೊಬ್ಬರು ಪರಾಯಿತಮ್ ನೆಲ್ಲೂರು ನರದಾಸರು ಅವರಿಬ್ಬರು ನಮ್ಮಿಂದ ದೂರ ಆದರು ಆದರೆ ನನ್ನನ್ನು ಶ್ರೀನಿವಾಸನನ್ನು ಬಿಡದಲೆ ನನ್ನನ್ನು ಯಾವಾಗಲೂ ಕಾಪಾಡ್ತಾ ಉದ್ಧಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಅಂದರೆ ಸದಾನು ಶಾಸ್ತ್ರಿಗಳು ಮತ್ತು ಗುರಾಚಾರ್ಯ ಗುರಾಚಾರ್ಯರು ಇಲ್ಲ ಅಂದರೆ ಶ್ರೀನಿವಾಸ ಕಲ್ಯಾಣ ಆತ ನಿಜವಾಗಿ ನಾನು ಮಾತು ಹೇಳ್ತೀನಿ ಗುರಾಚಾರ್ಯರು ತನ್ಮಯತೆ ಹೊಂದುತ್ತಾರೆ ನನ್ನ ಶ್ರೀನಿವಾಸ ಕಲ್ಯಾಣದಲ್ಲಿ ಭಾಗವಹಿಸಿದವರಲ್ಲಿ ನಮ್ಮ ಅಕ್ಕ ಒಬ್ಬಾಕಿದ್ಲು ಯಶೋಧ ಅಂತೇಳಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಅಂಥೇಳಿ ಈ ಹರೇ ಶ್ರೀನಿವಾಸದ ಪ್ರಭಾವ ಹೇಳ್ತೇನೆ ನಾನು ನಿಮಗೆ ಇದನ್ನು ಅನುಭವಿಸ್ತಾ ಎರಡು ಮಾಡಿರಿ ನಿಮ್ಮ ಜೀವನದಲ್ಲಿ ಕೂತ್ರೆ ನಿಂತ್ರೆ ಏನು ಮಾಡಿದ್ರು ಹರೇ ಶ್ರೀನಿವಾಸ ಅನ್ರಿ ಶ್ರೀನಿವಾಸ ನಮ್ಗೆ ಕೊಟ್ಟಿದ್ದಾನೆ ಆ ಮಂತ್ರವನ್ನು ಎರಡನೇದು ಈ ಸುಪ್ರಭಾತ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ ಇದು ನಿಮ್ಮಿಂದ ನಾನು ಅಬಿ ಅಭಿವತ್ತು ಇವತ್ತು ರಾಯರ ಕಾರ್ಯಕ್ರಮದ ಸಮಾಪ್ತಿಯ ದಿವಸ ಅಲ್ಲ ರಾಯರಿಗೆ ಒಂದು ಕಾಣಿಕೆ ಕೊಡ್ರಿ ಆ ಕಾಣಿಕೆ ಏನಾಗಬೇಕು ಅಂತ ಮೇಲೆ ನಾನು ಸುಪ್ರಮಾತ ಕಂಪಲ್ಸರಿ ಮಾಡ್ತೀನಿ ಪುಸ್ತಕ ಪ್ರಿಂಟ್ ಆಗ್ಯಾವೆ ಅದನ್ನ ಒಂದು ಹತ್ತು ದಿವಸ ಅಂದರೆ ಕಂಠಸ್ಥ ಬಂದುಬಿಡ್ತದೆ ಹೇಗೆ ಹೇಳಿದ್ರು ಅದನ್ನು ಶ್ರೀನಿವಾಸ ಒಪ್ಪುತ್ತಾನೆ ಅದು ಒಂದು ಮಾಡಿರಿ ನಾನು ಏನೇ ಹೇಳಕ್ಕೆ ಬಂದೆ ಏನೇ ಹೇಳಕ್ ಬಂದ ಹಾಂ ನಮ್ಮ ಅಕ್ಕ ಇದ್ಲು ನಿಜವಾಗಿ ರೀ ಆಕೆ ಶ್ರೀನಿವಾಸನಿಗೆ ಎಣ್ಣೆ ಹಚ್ತಿದ್ರೆ ಬೊಕ್ಕಳಾದಿಯಲ್ಲಿ ಹೆಚ್ಚಾಗಿಸ್ತಿದ್ದೆ ನಿಜವಾಗಿ ಕೃಷ್ಣ ಕಾಲಿಗೆ ಸಿನಿಮಾಸನ ನೋಡ್ತಾ ಇದ್ದಾಳೇನೋ ಸೀನಿವಾಸನ ದರ್ಶನ ಆಗ್ತಾ ಇದ್ದೇನು ನಾನು ಹಸ್ತೀನಿ ನನ್ನ ಹೆಂಟಿ ಹಸ್ತಾ ಹೇಗೆ ಬಿಡ್ತೀವಿ ಆಕೆ ಆ ಗಲ್ಲಕ್ಕೆ ಹಚ್ಚಬೇಕಾದ್ರೆ ಮೈಗೆ ಹಚ್ಚಬೇಕಾದ್ರೆ ಏನು ಎತ್ತಿಗಿದ್ದಾನೇನೋ ಕೃಷ್ಣ ಅಂತ ಅಂಬೋ ರೀತಿ ಹಸ್ತಿದ್ರು ಆಕೆ ಈ ಜೀವನದಲ್ಲಿ ಕ್ಯಾನ್ಸರ್ ಬಂತು ನೀವು ನಂಬಲಾರಿದ ಕಿದ್ವಾಯಿ ಆ ಡಾಕ್ಟರ್ ಹೇಳಿದರು ನನ್ನ ತಂಗಿಯ ಮಗಳು ಡಾಕ್ಟ್ರು ಅವಳು ನನಗೆ ಫೋನ್ ಮಾಡಿದ್ಲು ಕಕ್ಕ ಮಮ ನೈಂಟಿ ನೈಂಟಿ ಪರ್ಸೆಂಟ್ ಇಲ್ಲ ಸಕ್ಸಸ್ ಆಗಲ್ಲ ಫೇಲ್ ಆಗಿಬಿಡ್ತದೆ ಅದು ಎಲ್ಲ ಸ್ಪ್ರೆಡ್ ಆಗಿಬಿಟ್ಟದೆ ಏನು ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ಲು ಇದು ಅದೇ ಟೈಮ್ನಲ್ಲಿ ನಾನು ಮಂತ್ರದಲ್ಲಿ ಇದ್ದೆ ಆ ರಾ ಭಜನಾಮಂಡಿ ನೀವೆಲ್ಲ ಬಂದಿದ್ದಿರಿ ಅಂತ ನೀವಂದು ಯಾರು ಬಂದರು ಗೊತ್ತಿ ಒಟ್ಟು ಭಜನಾ ಸಾವಿರ ಜನ ಬಂದಿದ್ದರು ದೊಡ್ಡ ಭಜನೆ ನಡೀತಾಯಿತು ನನಗೆ ಈ ಫೋನ್ ಬಂತು ಬಂದು ಕೂಡಲೇ ನಾನು ಭಜನಾಮಂಡಳಿ ಮಂಡಳಿ ಅಂದರೆ ಎಲ್ಲಿ ಹೇಳಿದೆ ಹಿಂಗಾಗ್ಯೆ ನೀವೆಲ್ಲರೂ ಸಲ ಭಗವಂತನ ಪ್ರಾರ್ಥನೆ ಮಾಡಿರಿ ಅಂತೇಳಿ ಹೇಳಿ ಎನ್ನ ಕೇಳು ಧನ್ವಂತ್ರಿ ದಯ ಮಾಡೋ ಒಂಬ ಹಾಡನ್ನು ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಅಂತಂಬ ಹಾಡನ್ನು ಎಲ್ಲರೂ ಕಲ್ತು ಹೇಳಿದ್ವಿ ಡಾಕ್ಟ್ರಿಗೆ ಕರ್ಕೊಂಡು ಹೋದ್ರಂತೆ ಹೋಗುವಾಗ ನಮ್ಮ ಅಮ್ಮ ಅಂತಿದ್ದಾಳೆ ಏನೋ ಅಂತಿದ್ದಾಳೆ ಡಾಕ್ಟ್ರ್ ಕೇಳಿದ ಇನ್ನು ಅದೇನಂತಲ್ಲ ಅನಸ್ತಿಷ್ಯ ಕೊಟ್ಟಿದ್ದಿಲ್ಲ ಏನು ಹೇಳ್ತೀಯ ಮಾತಂದ್ರು ಏನಿಲ್ಲ ನಮಗೆ ನಮಗೆ ಶ್ರೀನಿವಾಸ ಹೇಳಿದ್ದಾನೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಅಂತ ಹೇಳು ಹರೇ ಶ್ರೀನಿವಾಸ ಹೇಳ್ತೀನಿ ಏನು ಮಾಡ್ತಾನೆ ಮಾಡಲಿ ಅತಿ ಇಷ್ಟ ಡಾಕ್ಟ್ರ್ ಹೇಳಿದ ಮಾತಿದು ಅಮ್ಮ ನೀನು ಹಾಗೆ ಇರು ಬೇರೆ ಏನು ಚಿಂತೆ ಮಾಡಬೇಡ ನಿನಗೆ ಅನಸ್ತಿಷ್ಯ ಬೇಕಾಗಿಲ್ಲ ನೀನು ಇದು ಮಾಡು ಒಂದು ಎರಡು ಗಂಟೆಗೆ ನನಗೆ ಮತ್ತೆ ಫೋನ್ ಬಂತು ಸಕ್ಸಸ್ ಗೆದ್ದು ಇದು ಒಂದು ಇನ್ಸಿಡೆಂಟ್ ಇನ್ನೊಂದು ವಿಜಯನಗರ ಅಂಥೇಳಿ ವಿಶಾಖಪಟ್ಟಣದ ಬಗಲಾಗಂದು ವಿಜಯನಗರ ಅಂತೇಳಿ ಮುನ್ನೂರು ಬೆಡ್ಡಿನ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಚೀಫ್ ಅದು ಆ ಡಾಕ್ಟರ್ ಚೀಫ್ ಅದು ಆತ ನಮ್ಮ ಭಜನಾಮಳ್ಳಿ ಸೇರಿಕೊಂಡಿದ್ದ ಆತಗೇನು ಭಜ ಆತ ಇಂಟ್ರೆಸ್ಟ್ ಬಂದುಬಿಟ್ಟಿತ್ತು ನಮ್ಮ ಮಂಡಳಿ ಸೇರಿಕೊಂಡಿದ್ದ ಆತ ತನ್ನ ಹಾಸ್ಪಿಟ್ಲಲ್ಲಿ ಫಿಫ್ಟೀಂತ್ ಆಫ್ ಆಗಸ್ಟು ಫ್ಲ್ಯಾಗ್ ಫ್ಲ್ಯಾಗ್ ಹ್ಯಾಸ್ಟಿಂಗ್ ಮಾಡಿಸಿ ಜನಗಣಮಣ ಆದಮೇಲೆ ದಾಸನ್ನ ಮಾ ಜೇಗಾಳು ಆಗಲಿ ಜೇಗ ಅವ್ರು ಕರ್ನಾಟಕ ಆಂಧ್ರ ಕನ್ನಡದ ಅಕ್ಷರ ಬರದಲ್ಲ ಅವರಿಗೆ ಜಯಗಾಳು ಆಗಲಿ ದಾಸನ್ನ ಮಾಡಿಕೊ ಹೇಳ್ತಿದ್ದ ಆತ ಬೆಟ್ಟಕ್ಕೆ ಬಂದು ಮೆಟ್ಲೋತ್ಸವ ಬಂದಾಗ ನನ್ನಲ್ಲಿ ದೊಡ್ಡ ಡಾಕ್ಟರ್ ಅಂದ್ರೆ ಅಪ್ರಾಜ್ ಸರ್ ನಾನೊಂದು ಎರಡು ನಿಮಿಷ ನನ್ನ ಅನುಭವ ಹೇಳಬೋದಾ ಏನು ಸರ್ ಪ್ಲೀಸ್ ವೆಲ್ಕಮ್ ಸರ್ ಅಂತಂದೆ ಅವ್ರು ಹೇಳಿದರು ಏನು ಹೇಳಿದ್ರು ಗೊತ್ತಿನ ಆ ಮೆಟ್ಲೋತ್ಸವ ಬರೋದಕ್ಕಿಂತ ಮುಂಚೆ ಒಂದು ನಾಲ್ಕು ತಿಂಗಳ ಕೆಳಗ ಅದಕ್ಕೆ ಒಂದು ಆ್ಯಕ್ಸಿಡೆಂಟ್ ಆಯಿತು ನಾಲ್ಕು ಅದನ್ನು ನಾನು ನಿಮಗೆ ಹೇಳಿದ್ದು ಆ್ಯಕ್ಸಿಡೆಂಟ್ ಆದಾಗ ಏನು ಆ್ಯಕ್ಸಿಡೆಂಟು ಕಾರ್ನಾಗೆ ಹೋಗ್ತಾ ಹಾಸ್ಪಿಟ್ಲಿಂದ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾನೆ ಕಾರಣ ಹೋಗ್ತಾನೆ ಇದರಿಂದ ಲಾರಿ ಬಂದುಬಿಡ್ತು ಕುಜ್ಜಿಬಿಡ್ತು ಏನಿನ್ ಏನು ಇರೋದಿಲ್ಲ ಆಗ ಆತ ಹೇಳಿ ಮಾತೇನು ಆ ಟೈಮಲ್ಲಿ ನನಗೆ ಬಂದಿದ್ದೆ ಅದು ಏನು ಸಾಹಿತ್ಯ ನಿಂತು ಗೊತ್ತು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಅಂತ ಕೂಗಿಬಿಟ್ಟನಂತ ಅಥವಾ ಅದು ಅದು ಹರೇ ಶ್ರೀನಿವಾಸ ನನಗೆ ರಕ್ಷಣೆ ಕೊಟ್ಟಿದ್ದೆ ಅದು ಅಂದರೆ ಹರೇ ಶ್ರೀನಿವಾಸ ನೀವು ಇದನ್ನು ಅಂತ ಅಲ್ಲಿ ಸಭಾಪತಿದಲ್ಲಿ ನೆಟ್ಲೋತ್ಸವದಲ್ಲಿ ಎಲ್ಲರೂ ಹೇಳಿದ ಹರೇ ಶ್ರೀನಿವಾಸದ ಪವರ್ ಅಂಥ ಅದ್ಭುತವಾಗಿರತಕ್ಕಂಥ ನಮ್ಮ ಜೀವನದಲ್ಲಿ ಕೂಡ ಹರೇ ಶ್ರೀನಿವಾಸವನ್ನು ಅಳವಡಿಸ್ಕೊಂಬೋಣ ಕೂತ್ರೆ ನಿಂತರೆ ಬೈದರೆ ನಿಮ್ಮ ಹೆಂಡಂದ್ರೆ ಬೈದರೆ ನಿಮ್ಮ ಗಂಡಂದ್ರ ಬೈದರೆ ಕೂಡ ನೀವು ಹರೇ ಶ್ರೀನಿವಾಸ ಅಂತ ಬೈರಿ ಹರೇ ಶ್ರೀನಿವಾಸ ಅಂಬೋದನ್ನು ಅಳವಡಿಸ್ಕೊಂಬೋಣ ನಮ್ಮ ಮಕ್ಕಳಿಗೆ ಹಲೋ ಟಾಟಾ ಚೀರಿಯೋ ಬಾಯ್ ಬಾಯ್ ಇವು ಯಾವ ಹೇಳಬಾಡ್ರಿ ನಾವು ಪಾಶ್ಚಾತ್ಯರಲ್ಲ ನಾವು ಭಾರತೀಯರು ಅದನ್ನು ಶ್ರೀನಿವಾಸ ನನಗೆ ತೋರಿಸಿ ಮಾರ್ಗದರ್ಶನ ಮಾಡಿ ಮಾಡಿದ್ದಾನೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಹೋಗಿ ಪಾರಾಯನ್ಬೇಡ ಹರೇ ಶ್ರೀನಿವಾಸ ಮರಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇದನ್ನು ಅಭ್ಯಾಸ ಮಾಡಿಸ್ರಿ ನೀವು ಮಾಡಿರಿ ಅಂತ ಒಂದು ಹೇಳ್ತಾ ಸುಪ್ರಭಾತವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ ನೀವೆಲ್ಲರೂ ಆರೋಗ್ಯವಂತರಾಗ್ತೀರಿ ಅದರೊಟ್ಟಿಗೆ ನಮ್ಮ ಧನ್ಯ ಆಗ್ತಾ ಅಂತ ಹೇಳ್ತಾ ಹರೇ ಶ್ರೀನಿವಾಸ ಕಲ್ಯಾಣ ಸಾಯಂಕಾಲ ಎಲ್ಲರೂ ಕಲ್ತು ಮಾಡಿ ನೀವು ಅಲ್ಲಿ ಕೂದಡ್ರಿ ನಾವು ಮೇಲೆ ಕೊಡ್ತೀವಿ ಮನಸ್ಸಿನಿಂದ ನೀವು ಮಾಡಿರಿ ನಾವು ಬರೀ ಕೈಯಿಂದ ಮಾಡ್ತೀವಿ ಕೈಯಿಂದ ಮಾಡೋದಕ್ಕಿಂತ ಮನಸ್ಸಲ್ಲಿಂದ ಮಾಡುವ ಕಲ್ಯಾಣ ಭಗವಂತನಿಗೆ ಬಹಳ ಪ್ರೀತಿ ಆಗ್ತದೆ ಅದನ್ನು ಎಲ್ಲರೂ ವೈಭವದಿಂದ ಮಾಡೋಣ ಅಂತ ಹೇಳ್ತಾ ಉರಾಚಾರ್ಯರು ಪೂರ್ಣ ಸಹಕಾರ ಕೊಡಬೇಕು ಆದಷ್ಟು ಮಟ್ಟಿಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುವಂತೆ ಮಾಡಿರಿ ಇನ್ನೂ ಐದುವರೆಗೆ ಮಾಡಿದರೆ ಇನ್ನೂ ಅತ್ಯಂತ ಶ್ರೇಷ್ಠ ಆ ಪೆಂಡಾಲ ಇದು ಹಾಕೋದು ಮಂಟಪ ಹಾಕೋರು ಬರಬೇಕು ಅದನ್ನು ಹೇಗೆ ಮಾಡ್ತಿರೋ ಮಾಡ್ರಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ ಎಲ್ಲರಿಗೂ ಅನಂತ ದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೀನಿ ಮತ್ತು ಯಾವಾಗ ನನ್ನ ತಾಯಂದರನ್ನು ಭೇಟಿ ಆಗುವ ಭಾಗ್ಯ ಸಿಗುತ್ತದೋ ಅಲ್ಲಿ ಬರೀ ಕಾಯೋಣ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಇವತ್ತೇ ಏಳನೇ ದಿವಸದ ಮಂಗಳ ಮೋಸದ ಕಾರ್ಯಕ್ರಮ ಬೆಳಗಿನ ಸುಪ್ರಭಾತ ಕಾರ್ಯಕ್ರಮ ನಮ್ಮ ಗುರುಗಳ ಅಪ್ಪಣಾಚಾರ ಸಹ ಶಾಸ್ತ್ರಗಳೊಂದಿಗೆ ಈಗ ಮುಕ್ತಾಯ ಸಮಾರಂಭ ಆಗ್ತಾಯಿದೆ ಅದು ನಿಜವಾಗ್ಲೂ ಮುಕ್ತಾಯ ಆಗ್ತಾ ಅಂದಾಗ ಮನಸ್ಸಿಗೆ ಭಾವೋದ್ರೇಕಾಗ್ಬಿಡ್ತದೆ ಆಗಿಬಿಡ್ತದೆ ಕಾಲ ಸುಪ್ರಭಾತ ಅಂದರೆ ಶ್ರೀನಿವಾಸನ ಅಟ್ಟೆ ನೀವು ಈಗ ಸಾಯಂಕಾಲ ಎಲ್ಲ ಪ್ರತಿಯೊಂದು ಶ್ರೀನಿವಾಸನ ಕಲ್ಯಾಣದಲ್ಲಿ ಶ್ರೀನಿವಾಸನ ಕರ್ಕೊಂಡ್ಬಿಡ್ತೀವಿ ಮದ್ಲಿಂಗನ ಬಾಬಾ ಭಕುತರ ಪ್ರಿಯ ಅದರಲ್ಲಿ ನನ್ನ ಮಗ ಹಾಡಿದಾದರೆ ನಮ್ಮ ಗುರಾಚಾರ್ಯರು ಮೈ ಬರ್ತು ಓ ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಹೋಗ್ತಾ ಇರ್ತವೆ ಆ ಅದು ನಾಟಕ ಅಂತ ನೀವು ಅಂದ್ಕೊಬಾರ್ದು ಆ ಅಂಥ ಒಂದು ಚಿಂತನೆ ಪಕ್ಕದಲ್ಲಿರುವ ವ್ಯಕ್ತಿಯ ಮೇಲೆ ಪರಿಣಾಮ ಮಾಡ್ತದೆ ಅವನಿಗೂ ಒಂಥರ ಉದ್ರೇಕ ಆಗ್ತದೆ ಆ ರಾ ಸಂಕಟವ್ ತೂಗಿಸ್ತಿರ್ತಾರೆ ತೂಗಿಸೋ ಕಾಲಕ್ಕೆ ನನಗೂ ಒಂಥರ ಆನಂದ ಆಗ್ತದೆ ನಮ್ಮ ಗುರಾಚಾರ್ಯ ಹೆಚ್ಚಿನ ತನ್ಮಯತೆ ಏನು ಅಂತಾರೆ ಇವತ್ತು ಸಾಯಂಕಾಲ ಅದನ್ನು ನೀವೆಲ್ಲ ನೋಡುವಂತ್ರಿ ಆನಂದ ಅನುಭವಿಸುವಂತೆ ಈ ಏಳು ಸುಪ್ರಭಾತ ಮತ್ತು ತಾವೆಲ್ಲ ರಸದೋತ್ರ ಊಟ ಮಾಡಿದಿರಿ ಬೆಳಗಿನ ಆ ಭಗವಂತನ ದಾಸರ ದೇವತೆಗಳ ಪರಮಾತ್ಮನನ್ನು ಪರಮಾತ್ಮನ ಹತ್ತಿರ ಕರ್ಕೊಂಡು ಹೋಗಿ ಹೇಗೆ ಅಂತ ಮಾರ್ಗಸೂಚಿ ಮಾಡಿಕೊಟ್ಟಿದ್ದಾರೆ ಸುಮಾರು ಜನ ತಾಯಂದ್ರಿಗೆ ಎಲ್ಲರಿಗೂ ಗೊತ್ತಿದೆ ಹೊಸಬರು ಕೂಡ ತಾವು ದಾವಣಗೆರೆ ಬಂಧುಗಳು ಬಂದಿದ್ರಿ ಹೊರಗಡೆಯಿಂದ ಬಂದಿದ್ದೀರಿ ಅಂತಹ ಸುಪ್ರಭಾತ ನಿಜವಾಗಲೂ ನಾನು ಸುಮಾರು ಮೂವತ್ತೈದು ವರ್ಷ ಮೂವತ್ತಾರು ವರ್ಷ ನಮ್ಮ ಗುರುಗಳ ಒಟ್ಟಿಗೆ ನಾನು ಇಲ್ಲಿಂದ ತಿರುಪತಿಗೆ ಗೆಲ್ಸ್ದಲ್ಲಿದ್ದರೂ ಕೂಡ ಸುಪ್ರಭಾತಕ್ಕೋಸ್ಕರ ನಾನು ಕಾರ್ ಮಾಡ್ಕೊಂಡು ತಿರುಪತಿ ಬೆಟ್ಟಕ್ಕೆ ಹೋಗ್ತಾ ಅಲ್ಲಿ ಅದು ಮೂರು ದಿವಸ ಮೆಟ್ಲೋತ್ಸವ ಬ್ರಹ್ಮೋತ್ಸವ ಅದು ಏನು ಮಾಡಿದೀವಿ ಅಂದರೆ ಅದು ಅದು ಭಗವಂತ ಮಾಡಿಸಿದ ಅಂತಲ್ಲ ಅಂದರೆ ಅವರು ಏನು ಹತ್ತು ಸಾವಿರ ಐದು ಸಾವಿರ ಬೆಳಗ್ಗೆ ಮೂರು ಗಂಟೆಗೆ ಬಂದು ಕೂಡ್ತಿದ್ರು ಏನು ಈಗ ಕೂತಿದ್ರೆ ತಾಯಿಂದರೆಲ್ಲರೂ ಹಳದಿ ಸೀರೆ ಕಂಬ ಗೂಜ್ ಹಾಕ್ಕೊಂಡ್ರೆ ಎಲ್ಲರೂ ಆ ಇಡೀ ಪೆಂಡ ಪದ್ಮಾವತಿ ಕಲ್ಯಾಣ ಮಠದ ಪೆಂಡಾಲು ಆ ಬೆಟ್ಟದಲ್ಲಿ ಹೋಗ್ತಾ ಇದ್ದರೆ ನಾವು ತುದಿ ಇದ್ದರೆ ಬೆಟ್ಟ ನಾವು ಅಲ್ಲಿರ್ತೀವನ ತುಂಬ ಇರ್ತಿತ್ತು ಅಂತಹ ಮೆಟ್ಲೋಚ ಬ್ರಹ್ಮೋತ್ಸವ ಇನ್ನೂ ಕಡಿತ ನಮ್ಮ ಹುಡುಗರೆಲ್ಲ ಇದ್ದಾರೆ ನಮ್ಮ ವಾಲಂಟಿಯರ್ಸಿಗೆ ಏನು ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಬ್ಬರೂ ಅದನ್ನು ಮೆಲುಕು ಹಾಕ್ತಾ ಇದ್ದಾರೆ ಮತ್ತೆ ಯಾವಾಗ ಮತ್ತೆ ಯಾವಾಗ ಮತ್ತೆ ಯಾವಾಗ ಅಂತ ಕಂಡಿ ಆದರೆ ಭಗವಂತ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾನೆ ಈ ಅವಕಾಶ ಕಳ್ಕೊಬೇಡ್ರಿ ಯಾಕಂದರೆ ಯಾವಾಗೋ ಒಂದು ಸಲ ಮತ್ತು ಮೆಟ್ಲೋಚ್ಚ ಬ್ರಹ್ಮೋತ್ಸವ ಬರ್ತಿದೆ ಆದರೆ ಸುಪ್ರಭಾತ ಕಾರ್ಯಕ್ರಮ ಅದೇ ಸುಪ್ರಭಾತಕ ಮೆಟ್ಲೋಚ್ಚ ಬ್ರಹ್ಮೋತ್ಸವ ಒಳಗಡೆ ಮಾಡ್ತಾ ಇದ್ದೀವಿ ಅದನ್ನು ಹೇಗೆ ಅಂತ ನಿಮಗೆ ಆಗಲೇ ಏಳು ದಿವಸ ತೋರಿಸ್ಕೊಂಡಿದ್ದಾರೆ ನಾವೊಂದು ಆ್ಯಪ್ ಇದೆ ನಮ್ಮ ಜಗದಂಬ ತಾಯಿಲಿ ಬಂದಿದ್ದಾಳೆ ನಮ್ಮ ಗೀತಮ್ಮ ಸಂಧ್ಯಮ್ಮ ಅವ್ರ ಹತ್ರ ಈ ಮೆಟ್ಲೋಚ್ಚುಬ್ರನ್ನು ದಿನಾ ಬೆಳಗ್ಗೆ ನಾವು ಐದು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಏಳು ಗಂಟೆ ಮುಗಿತದೆ ಆದರೆ ಅಲ್ಲಿ ಐದು ಗಂಟೆಯಿಂದ ಒಂದು ಪ್ರಶ್ನೋತ್ತರ ಸಣ್ಣ ಒಂದು ಇಪ್ಪತ್ತು ಅರ್ಧ ಗಂಟೆ ಇರ್ತದೆ ಐದುವರಿಂದ ದಿನ ಸುಪ್ರಭಾತ ಹೊಸಬರು ಅಂದರೆ ನೀವು ಹೇಗೆ ಬಂದಿರ್ತೀರಿ ನಿಮ್ಮಿಂದ ಹೇಳಿಸ್ತಾ ಇರ್ತದೆ ನಮ್ಮ ಗುರುಗಳು ಸದಾಶಾಸ್ತ್ರಿಗಳ ಅಪಣಾಚಾರ್ಯ ಅವರು ತಿಂಗಳಿಗೆ ಒಂದ್ಸಲ ಎರಡು ತಿಂಗಳಿಗೆ ಒಂದ್ಸಲ ಅವರು ನಮ್ಮ ಮಾರ್ಗದರ್ಶಕರಾಗಿ ಒಂದೊಂದು ಸಲ ನಮ್ಮ ಹತ್ರ ಲೈವ್ ಆಗಿ ಹೇಳ್ತಾ ಇರ್ತಾರೆ ಆ ಲೈವ್ ನಿಮಗೆ ಬೆಳಗ್ಗೆ ಐದರಿಂದ ಏಳು ಗಂಟೆಗೆ ಒಂದು ಯಾಪಿದೆ ಈಗೇನು ನಿಮಗೆ ಹೊಸಬರು ಎಲ್ಲ ಬಂದಿದ್ರಿ ಅದಕ್ಕೆ ಸೇರ್ಕೇಳ್ರಿ ನಮ್ಮ ಜಗದಮ್ಮ ತಾಯಿ ಇದ್ದಾರೆ ನಮ್ಮ ಗೀತಮ್ಮ ಸಂಧಮ್ಮ ತಾಯಿ ಇದ್ದಾರೆ ಅವ್ರ ಹತ್ರ ಯಾಪಿದೆ ದಿನ ನಿಮಗೆ ಯಾರು ಇಂಟ್ರೆಸ್ಟ್ ಇದೋ ಆ ಯಾಪಿಗೆ ಸೇರ್ಕೊಂಡ್ರೆ ಅದೊಂದು ಸಣ್ಣ ಉಪನ್ಯಾಸ ಕಾರ್ಯಕ್ರಮ ನಮ್ಮ ಶಾಸ್ತ್ರಿಗಳು ಹೇಳ್ತಿರ್ತಾರೆ ಆಚಾರ್ಯ ಹೇಳ್ತಿರ್ತಾರೆ ಬೇರೆ ತಾಯಿಯಂದರೂ ವೈಕುಂಠ ಈಗ ನಡೀತಾ ಇದೆ ಆ ಒಂದು ತಾಸು ಕಾರ್ಯಕ್ರಮ ಅಷ್ಟೇ ಅದು ಎರಡು ಅದಕ್ಕೆ ಬರೀ ಐದರಿಂದ ನಾವು ಪ್ರಾರಂಭ ಮಾಡ್ತಿದ್ದು ನಮ್ಮ ವೈ ಎಲ್ಲ ರೀತಿಯಿಂದ ಇದಿರ್ತದೆ ಇರ್ತದೆ ಆದರೆ ಅಲ್ಲಿ ಆಗ್ತಕ್ಕಂಥದ್ದು ಕೇವಲ ನಿಮಗೆ ಒಂದು ತಾಸಲ್ಲ ಮುಕ್ಕಾಲು ಗಂಟೆ ಒಳಗೆ ಮುಗಿದೋಗುತ್ತೆ ಎಲ್ಲ ಪ್ರತಿಯೊಂದು ಆ ನಮ್ಮ ಮೆಟ್ಲೋತ್ಸವ ಇದಾಗ್ತಾ ಅದಕ್ಕೆ ಅದನ್ನು ದಿನ ಒಂದು ಇವತ್ತಿಂದ ಗೊತ್ತಿದ್ದವ್ರು ಯಾಪ್ ಮಾಡ್ಕೊಂಡ್ರೆ ಅದು ದಿನ ಏನಿರ್ತಿರಲ್ಲ ಮೆಲುಕ್ ಹಾಕ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಮತ್ತೆ ಮರೆಯೋದಿಲ್ಲ ನಿಮಗೆ ಹಾಗಾಗಿ ಅದನ್ನು ಅದರಲ್ಲಿ ಸೇರಿಕೆ ಮೇಲೆ ಪ್ರಾರ್ಥನೆ ಮಾಡ್ತೀನಿ ಹೀಗಾಗಿ ಈ ಏಳು ದಿವಸದ ಭವ್ಯವಾದ ಒಂದು ಕಾರ್ಯಕ್ರಮವನ್ನು ಇಬ್ಬರು ಗುರುಗಳು ನಡೆಸಿಕೊಂಡಿದ್ದಾರೆ ಆ ಪರಿಮಳಾಚಾರ್ಯ ಅಧ್ಯಕ್ಷತೆ ನಿಜವಾಗಲೂ ಆ ಪರಿಮಳಾಚಾರ ಎಷ್ಟು ಸಹ ಇದು ಮಾಡಿಸ ಯಾಕಂದರೆ ಇದೊಂದು ಈ ಭಾಗವಂತ ಸಪ್ತಾಹ ಕಾರ್ಯಕ್ರಮವನ್ನು ಈ ಹೊರಗಡೆ ಬಂದು ಮೊದಲು ಅವರು ಮನೆಯಲ್ಲೇ ಮಾಡ್ತಾಯಿದ್ರು ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ಅವರ ತಂದೆ ತಾ ಕಾಲದಲ್ಲಿ ತಾತನ ಕಾಲದಲ್ಲಿ ಇದು ಮನೆಯಲ್ಲಿ ನಡೀತಾ ಇತ್ತು ಈ ವೈಭವ ನಮಗೆ ಸಿಗ್ತಿರಲಿಲ್ಲ ಹಾಗಾಗಿ ಅದನ್ನು ದಯವಿಟ್ಟು ಹೊರಗಡೆ ಬಂದಾಗ ನಮ್ಮಂಥವ್ರು ನಿಮ್ಮಂಥವ್ರು ಕೇಳ್ಕೊಂಡ್ರು ಸ್ವಾಮಿ ಹೊರಗಡೆ ಬಂದಾಗ ಯೋಗಿ ನಾವೆಲ್ಲ ಉಣ್ಬೋದು ಅಂತ ಕಂಡು ಕೇಳ್ಕೊಂಡಾಗ ಆ ಪರಿಮಳಾಚಾರ್ಯವರು ನಿಜವಾಗಲೂ ಅದನ್ನು ಒಂದು ವರ್ಷ ಸಣ್ಣದಾಗಿ ಎರಡು ವರ್ಷ ದೊಡ್ಡ ಹೀಗೆ ಬೆಳೀತಾ 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 ಬಂದು ಈಗ ಮೂವತ್ತೊಂದನೇ ವರ್ಷ ಇವತ್ತಿಗೆ ಮುಗಿದಿದೆ ಹಾಗಾಗಿ ಅಂತಹ ಇದನ್ನು ನಮಗೆ ಈ ಬೇರೆ ಹೊರಗಡೆ ಬಂದು ಮಾಡ್ತಾ ಇದ್ದಾರಲ್ಲ ನಮಗೆಲ್ಲ ಎಷ್ಟು ಅವಕಾಶ ನೋಡಿರಿ ಏಳು ದಿವಸ ಅವ್ರ ಮನೆಯಲ್ಲಿ ಕೂತ್ಕೊಂಡು ಮಾಡಿದ್ರೆ ಎಷ್ಟು ಮಂದಿ ಹೋಗ್ತಿದ್ದೋ ಗೊತ್ತಿರಲಿಲ್ಲ ಈಗ ಎಷ್ಟು ಮಂದಿಗೂ ಅನುಕೂಲ ಆಗ್ತಾ ಇದೆ ಅಂತ ಉಚ್ಚುವನ್ನು ಪರಿಮಳಾಚಾರ ನಿಂತು ಅವರ ತಂಡದವರೆಲ್ಲ ನಿಂತು ವ್ಯಾಸಣ್ಣ ಅವರೆಲ್ಲರೂ ನಿಜವಾಗ್ಲೂ ಬೆನ್ನೆಲಬಾಗಿ ನಿಂತು ನಮ್ಮ ಹನ್ನಿವೇಶ ಹೇಳಿದ್ದಾರೆ ಎಲ್ಲರೂ ಅದಕ್ಕೆ ಒಂದು ಪೂರಕವಾಗಿ ಕೊಡ್ತಾರೆ ನಮ್ಮ ದಾವಣಗೆರೆಯಲ್ಲಿ ನಮ್ಮೆಲ್ಲರೂ ನೀವೆಲ್ಲ ತಾಯಿದ್ರೆ ಹಾಗೆ ನಮ್ಮ ಬೆನ್ನೆಲಬಾಗಿ ನಿಂತ್ಕಂತೂ ಅದೇ ರೀತಿ ಬೆಳಗಿಕೆ ಎಷ್ಟೋ ಮಂದಿ ನಮಗೆ ಅದು ಸಾಕು ನಾವು ಈಗ ನಾಲ್ಕಿನಿಂದ ನಮ್ಗೆ ಗೊತ್ತಾಗ್ದರಿಂದ ಸ್ವಲ್ಪ ನಾಲ್ಕುನಲ್ಲಿ ಪ್ರಿಪೇರ್ ಮಾಡ್ತಾಯಿದ್ವಿ ಎಲ್ಲ ಊರುಗಳಿಗೂ ಹೋಗಿ ಬಂದಿದ್ವಿ ಫೋನ್ ಮಾಡಿ ಹೇಳಿದ್ವಿ ಭಜನಾ ಮಂಡಳಿಗೆ ಎಲ್ಲ ರೀತಿಯಿಂದ ಹೇಳಿದ್ವಿ ಎಲ್ಲ ಕಡೆಯಿಂದ ತಾಯಂದರು ಬಂದಿದ್ದೀರಿ ಎಲ್ಲ ಕಡೆಯಿಂದ ಅಣ್ಣ ತಮ್ಮಂದಿರು ಬಂದಿದ್ದಾರೆ ನಿಜವಾಗ್ಲೂ ನಾನು ಅವರಿಗೆ ತುಂಬ ಹೃದಯದಿಂದ ನಮಸ್ಕಾರ ಮಾಡ್ತೀನಿ ಹಾಗಾಗಿ ಈ ಸುಪ್ರಭಾತವನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇವತ್ತೇ ಆಚಾರ್ಯ ಹೇಳಿದಂಗೆ ಬೆಳಗ್ಗೆ ಸ ಸುಪ್ರಭಾತ ಕಾರ್ಯಕ್ರಮ ಮುಗಿತು ಪ್ರವಚನಕಾರರು ಇದಾದ ಮೇಲೆ ಒಬ್ಬರು ಸುಧಾ ವಿದ್ಯಾರ್ಥಿ ಅಂತೇಳಿ ಒಂದು ಹತ್ತು ನಿಮಿಷ ಮಾತಾಡ್ತಾರೆ ಆಮೇಲೆ ಹರಿ ವಾ ಹರಿವೆ ಅಂತೇಳಿ ಅದ್ಭುತ ವ್ಯಕ್ತಿ ತಿರುಪತಿ ಆತ ಒಳ್ಳೆ ಅದ್ಭುತ ಈಗ ಏನು ನೀವು ಟಿಫನ್ ಆಗ್ತದೆ ಆದಮೇಲೆ ಬಂದು ಕೂತ್ಕೊಳ್ಳ್ರಿ ಆಮೇಲೆ ಪಂಡಿತರು ಉಪನ್ಯಾಸ ಆಗ್ತದೆ ಒಂದು ಭಜನಾ ಮಂಡಳಿ ಕಾರ್ಯಕ್ರಮ ಇರ್ತದೆ ಭಜನೆ ಮಾಡೋರು ಭಜನೆ ಮಾಡ್ತಾರೆ ಒಂಬತ್ತರಿಂದ ಅವ್ರದ್ದು ಪಾ ಆಚಾರದ ಬಾಳ್ವೇಕರ್ ಆಚಾರ ಹರಿ ಅಂತ ತಿರುಪತಿಯವರು ಅದ್ಭುತವಾಗಿ ಅವರು ಪ ಪ್ರವಚನ ಮಾಡ್ತಾರೆ ಆಮೇಲೆ ಗುರುರಾಜರಿಗೆ ಫಲಾಭಿಷೇಕ ಅಂಥೇಳಿ ಅಂದರೆ ಅದರ ಡ್ರೈ ಫ್ರೂಟ್ಸ್ ಅಂತ ಮೊನ್ನೆ ನಿನ್ನೆ ರಾಯರಿಗೆ ಅಭಿಷೇಕ ಆಯ್ತಲ್ಲ ಹಾಲು ಹಣ್ಣು ಎಲ್ಲ ಆಯ್ತಲ್ಲ ಇವತ್ತೇ ಡ್ರೈ ಫ್ರೂಟ್ಸ್ ಅಂದರೆ ಒಣ ಒಣದ್ರಾಕ್ಷಿ ಬಾದಾಮಿ ಇದರಿಂದ ಆಗ್ತದೆ ಅದರಿಂದ ಒಳಗೆ ಗುರುರಾಜರಿಗೆ ಅಲ್ಲಿ ಅಭಿಷೇಕ ಆಗ್ತದೆ ನಮ್ಮ ಸಮಿತಿ ವತಿಯಿಂದ ಕೊಟ್ಟಿರ್ತೀವಿ ಅಕಸ್ಮಾತ್ ನಿಮಗೆ ಒಂಬತ್ತು ಗಂಟೆ ಒಳಗೆ ಯಾರಾದರೂ ಬೇಕಾದರೆ ಬರೀ ಅದನ್ನು ತಂದರೆ ಅಲ್ಲಿ ಒಳಗಡೆ ಇಸ್ಕಂತಾರೆ ಅಲ್ಲಿ ನಿಮಗೆ ಅದು ಅಭಿಷೇಕ ಆಗ್ತದೆ ಪ್ರಸಾದ ನಮಗೆಲ್ಲರೂ ಕಲಿಸ್ತಾರೆ ಅದನ್ನು ನಾವು ನಿಮಗೆ ಮತ್ತೆ ನೀವು ಕೊಟ್ಟಿದ್ದೀವಿ ಅಂತ ಕೇಳೋಕ್ಕಾಗದ ನಿಮಗೆ ನಾವೆಲ್ಲ ಕೊಟ್ಟಾಯಿದ್ದೀವಿ ಅಕಸ್ಮಾತ್ ಯಾರಾದರೂ ಇದ್ದರೂ ಒಂಬತ್ತು ಒಳಗೆ ಅಲ್ಲಿ ಆಗಲೇ ಎಂಟುವರೆಗೆ ಆಗೋಗ್ತದೆ ಡ್ರೈ ಫ್ರೂಟ್ಸ್ ಅಂತೇಳಿ ಯಾರಾದರೂ ನಿಮಗೆ ಫೋನ್ ಮಾಡಿ ತರಿಸೋರಿದ್ದರೆ ನಿಮಗೂ ಒಂದು ಅವಕಾಶ ಇರ್ತದೆ ಆ ಡ್ರೈ ಫ್ರೂಟ್ಸ್ ಬರೇ ಡ್ರೈ ಫ್ರೂಟ್ಸ್ ಮಾತ್ರ ಬೇರೆ ಮತ್ತೆ ಏನೂ ಅಲ್ಲ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅಷ್ಟೇ ಅದನ್ನು ಅಭಿಷೇಕವಾಗಿ ಅಲ್ಲಿ ಫಲ್ ಕಾ ಕೊಡ್ತದೆ ತಂದಲ್ಲಿ ಕೊಡೋರು ಇದ್ದರೆ ಅಲ್ಲಿ ಒಳಗಡೆ ರಾಯರ ಹತ್ರ ಇಡಬೇಕು ನಿಂಬಾಣಿ ಅಲ್ಲಿ ಸುಮ್ಮನೆ ಇಟ್ಬಿಟ್ರೆ ಸಾಕು ಅಷ್ಟೇ ಅದು ತೊಗೊತಾರೆ ಅದು ಎಂಟೂವರೆ ಒಳಗೆ ಆಗುತ್ತೆ ಪ್ರಸಾದ ನಾವೆಲ್ಲ ಆಮೇಲೆ ಬಂದಾಗ ಎಲ್ಲರೂ ಮನೆ ಮುಟ್ಟಿಸ್ತದೆ ಅದನ್ನು ಅದು ದಯವಿಟ್ಟು ಭಾಗವಹಿಸ್ತಾರೆ ಅಂತ ಹೇಳ್ತದೆ ಆಮೇಲೆ ಮತ್ತು ಪುಷ್ಪ ಆಗುತ್ತೆ ಅದು ತಕ್ಷಣ ಅಲ್ಲೇ ರಾಯರಿಗೆ ಆಗಲಿ ಹೊರಗಡೆ ನಾವು ಮಾಡ್ತೀವಲ್ಲ ರಾಯರಿಗೆ ದೊಡ್ಡ ಇವತ್ತು ಕೊನೆ ದಿವಸ ದಿನ ಲಕ್ಷ ಪುಷ್ಪ ಸರಿ ಇಲ್ಲೇ ಪುಷ್ಪ ಆಗಿಲ್ಲ ಮಂಚ ಇದ್ರ ಮೇಲೆ ಆಗ್ತಂಥೇಳಿದ್ದಾರೆ ಅದಕ್ಕೆ ಪುಷ್ಪ ಆಗುತ್ತೆ ನಮ್ಮ ಪ್ರಹ್ಲಾದರವರು ಭಾಳ ಅದ್ಭುತ ಅವರಿಗೆ ಬೆನ್ನು ಮೊದಲಿಂದನೂ ನಮ್ಮ ಪ್ರೌಢಾಚಾರ ಸಂಬಂಧಿಕರೇ ಹಾಗಾಗಿ ಅವರು ನಿಂತು ಬೆನ್ನೆಲುಬಾಗಿ ನಾವು ಹೇಗೆ ಹೊರಗಡೆಯಿಂದ ನಮ್ಮ ಡಾಂಗ್ಳಿಗಡೆಯಿಂದ ನಾವು ಹೇಗೆ ನಿಂತು ಮಾಡ್ತದೋ ಭಗವಂತ ನಿನ್ನ ನಿಂತು ಮಾಡಿಸ್ತಾ ಇದ್ದಾನೆ ಅವ್ರಿಗೂ ಕೂಡ ನಿಂತು ಅವ್ರು ಮಾಡಿಸ್ತಾ ಇದ್ದಾರೆ ಹಾಗಾಗಿ ಅವರ ಆಚಾರರ ಕಡೆಯಿಂದ ತುಂಬ ಇದಾಗಿ ಯಾಕಂದರೆ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾರೆ ಪ್ರತಿಯೊಂದಕ್ಕೂ ಅಷ್ಟೇ ಏನೋ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದಾಗ ಅವನ್ನ ಸರಿ ಮಾಡಿ ತಿದ್ದುಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಸ್ವಾಮಿಗಳು ಕರೆಸೋದಾಗಲಿ ಮಾಡೋದಾಗಲಿ ಪ್ರತಿಯೊಂದು ಗುರುಗಳನ್ನ ಆಚಾರನ ಕರೆಸೋದು ಮಾಡೋದು ಪ್ರತಿಯೊಂದು ವರ್ತನೆ ಒಳ್ಳೆ ಇಂಟೆಲಿಜೆಂಟ್ ಎರಡು ಮಟ್ಟಕ್ಕೆ ಉಭಯ ಮಟ್ಟಕ್ಕೆ ಆತ ಇಡೀ ಪರಿಮಾರ ಮಠ ಮತ್ತು ವ್ಯಾಸರ ಮಠದ ಇಡೀ ಕಾರ್ಯ ಈ ಕಾರ್ಯಕ್ರಮ ಮತ್ತು ಆಡಿಟ್ ಅಂತಾರಲ್ಲ ಏನು ಅಲ್ಲಿ ಹೋಗಿ ಹೋಗ್ಳು ನೋಡ್ಕೊಂತಾರೆ ಅಂತ ದೊಡ್ಡ ವ್ಯಕ್ತಿ ಅದು ನೋಡಿದರೆ ಸಣ್ಣ ಸಿಂಪಲ್ ಆಗಿರ್ತಾರೆ ಮನುಷ್ಯ ಮಾರಾಯ ಅಂತ ಒಳ್ಳೆ ವ್ಯಕ್ತಿ ನಮ್ಮ ಪ್ರಹ್ಲಾದ ಪ್ರ ಇವರು ಪ್ರಹ್ಲಾದವರು ಆ ವ್ಯಕ್ತಿ ನಿಜ ಸುಮ್ಮನೆ ತಮಾಷಲ್ಲ ನಾವು ಹೇಳ್ಕೋಬೋದು ಆದರೆ ಬಹಳ ವ್ಯಕ್ತಿತ್ವ ಬಹಳ ನಮಗೆ ಭಾಳ ಸಹಕಾರ ಪ್ರತಿಯೊಂದು ಕಡೆ ಹೋದ್ರು ಕೂಡ ಸಹಕಾರ ಮಾಡ್ತಾರೆ ಅಂತ ಗುರುಗಳಿಗಂತೂ ಅಚ್ಚುಮೆಚ್ಚಿನ ಶಿಷ್ಯ ಇದ್ದಾಗ ಅವರು ಹಾಗಾಗಿ ಅವರು ಕೂಡ ನಾವು ತುಂಬರದಿಂದ ನಮಸ್ಕಾರ ಮಾಡ್ತಾ ಇದ್ದೇವೆ ಸ ಹೇಳಿದೆ ಈಗ ನಮ್ಮ ಬುಳಬಾಲ ಶ್ರೀಪಾದ ಸ್ವಾಮಿಗಳು ಇವತ್ತೇ ದಿವೋಪಸ್ಥೆಯಲ್ಲಿ ನಡೀತಾ ಇದೆ ಈಗಾಗಲೇ ಗುರುಗಳು ರಾತ್ರಿ ಹನ್ನೊಂದು ಗಂಟೆಗೆ ಅಲ್ಲಿಗೆ ಬಂದಿದ್ದಾರೆ ಆ ಪಿ ಜ ಮಠದಲ್ಲಿ ಪೂಜಾ ಶುರುವಾಗಿದೆ ಒಂಬತ್ತಕ್ಕೆ ಪೂಜಾ ಮುಗಿಸಿ ಅವರು ವೇದಿಕೆಗೆ ಒಂಬತ್ತುವರೆ ಹತ್ತು ಗಂಟೆಗೆ ವೇದಿಕೆ ಬರ್ತಾರೆ ದೊಡ್ಡ ಶ್ರೀಪಾದರಾಜರು ಎಷ್ಟು ಮೊದಲನೇ ನಮ್ಮ ಏನು ಹಾಡು ಕನ್ನಡದಲ್ಲೇ ಹಾಡು ರಚನೆ ಮಾಡ್ತಕ್ಕಂಥವ್ರೆ ಶ್ರೀಪಾದರಾಜರು ಅವರು ದಿನನಿತ್ಯ ಅರವತ್ನಾಲ್ಕು ಭಕ್ಷ ದೇವರು ನೈವೇದ್ಯ ಮಾಡ್ತಿದ್ರಂತೆ ಶ್ರೀಪಾದರಾಜರ ಕಾಲಕ್ಕೆ ಇವತ್ತಿಗೂ ಇದೆ ಆದರೆ ಅವರು ದಿನನಿತ್ಯ ಅರವತ್ನಾಲ್ಕು ಭಕ್ಷ ಮಾಡ್ತಿದ್ದರಂತೆ ಒಂದು ಸಲ ಅಡವಿಗೆ ಹೋದ್ರಂತೆ ಅಡಬಿಯಲ್ಲಿ ಹೋದಾಗ ಯಾರೋ ಹಿಂಗೆ ಕೂಕುಗಳು ಇರ್ತಾರಲ್ಲ ಇನ್ನೇನು ಮಾಡ್ತಾರಂತ ಕಂಡು ಹೇಳಿದ್ರಂತೆ ಆವಾಗ ಆ ಪೂಜೆ ಮಾಡುವಾಗ ಇನ್ನು ಪೂ ಇನ್ನು ಪ್ರಾರಂಭ ಇಲ್ಲ ಅರವತ್ನಾಲ್ಕು ಪ ಥರದ ಪದಾರ್ಥಗಳಲ್ಲಿ ಇತ್ತಂತೆ ಅಡಿಯಲ್ಲಿ ಕೂಡ ಅರವತ್ನಾಲ್ಕು ಪದಾರ್ಥ ಅಂತ ಶ್ರೀಪಾದರಾದರು ಅಂತಹ ದಿವ್ಯ ಉಪಸ್ಥಿತಿಯಿಂದ ಅವರ ಪಾದ ಸ್ಮರಣೆ ಮಾಡಿದರೆ ಸಾಕು ಅವರ ದೃಷ್ಟಿ ಬಿದ್ದರೆ ಸಾಕು ಅವರ ಉಪಸ್ಥಿತಿಯಲ್ಲಿ ಶ್ರೀನಿವಾಸ ಕಲ್ಯಾಣ ನಡೀತದೆ ಈ ಬೆಳಗಿನ ಜಾವದಲ್ಲಿ ಕಾರ್ಯಕ್ರಮ ಆಗ್ತದೆ ಅವರ ದರ್ಶನ ಭಾಗ್ಯ ಸಿಗ್ತದೆ ಹಾಗಾಗಿ ಗಾಲಿ ಬಂದಿದ್ದಾರೆ ಅವರು ಒಂಬತ್ತುವರೆಗೆ ವೇದಿಕೆಗೆ ಬರ್ತಾರೆ ನಮ್ಮ ಪರಿವಾರ ಗುರುಗಳು ಅವರು ಇರ್ತಾರೆ ಅವರಿಂದ ಅನುಗ್ರಹ ಸಂದೇಶ ಆಗ್ತದೆ ಆಮೇಲೆ ಮತ್ತ ನಂತರ ಮಧ್ಯದಲ್ಲಿ ಭಜನೆ ಕಾರ್ಯಕ್ರಮ ಆಗಿ ಒಬ್ಬರು ಸೊ ಸುಮೇಧ ಅಂತ ಕಂಡು ಅವರಿಂದ ಅಂದರೆ ನಮ್ಮ ನನ್ನ ನಮ್ಮ ಮಗಳ ಶಶಿ ಅವಳದ್ದು ಒಂದು ಒಂದು ಅರ್ಧ ಗಂಟೆ ಒಂದು ಸಂಗೀತ ಕಾರ್ಯಕ್ರಮ ಇರ್ತದೆ ತದನಂತರ ಮಧ್ಯಾಹ್ನ ಸಂವಾದ ಅದ್ಭುತ ಸಂವಾದ ಈ ನಮ್ಮ ಏನು ಮೂರು ಮಂದಿ ಇಲ್ಲಿ ನಿನ್ನೆಲ್ಲ ಫಸ್ಟ್ ಬಂದ ಪ್ರೈಝ್ ಇದರಲ್ಲಿ ಇದರಲ್ಲಿ ಸರ್ ಅದರಲ್ಲಿ ಆ ಮೂರು ಕ ಹರಿಕಥಾಂಸಾರದಲ್ಲಿ ಮತ್ತು ಇದರಲ್ಲಿ ಎರಡರಲ್ಲಿ ಆ ತಾಯಿ ಅಂದ್ರೆ ನಳಿನಿ ಅಚ್ಚುತ್ ಅಂತೇಳಿ ಡಾಕ್ಟರ್ ಶಶಿಕಾಂತ್ ಅಂತ ಕಂಡಿ ಶಾಂತಾ ಭಟ್ ಒಳ್ಳೆ ಪ್ರಸೂತಿ ವೈಜ್ಞರು ದೊಡ್ಡ ಡಾಕ್ಟರ್ ಅವರು ಎಷ್ಟು ಅಂದರೆ ಈಗಿನ ಕಾಲದಲ್ಲಿ ಹೇಗಿರಬೇಕಂಬೋದಕ್ಕೆ ನಮ್ಮ ಸರಿಯು ಮುತಾಲಿಕ್ ಅಂತೇಳಿ ನಮ್ಮ ಅಧ್ಯಕ್ಷರಿದ್ದಾರೆ ಈಗ ಸಂಪನ್ಮುಖ ಅವ್ರ ತಾಯಿ ಮತ್ತು ಗೀತಾಬಾಯಿ ಮತ್ತು ಸಂಧ್ಯಮ್ಮ ಒಟ್ಟು ಆರು ಮಂದಿ ಇದ್ದಾರೆ ಅದು ಹಿಂದೆ ಹೇಗೆ ನಡೀತಾ ಇತ್ತು ಜೀವನ ಇಂದು ಅಂದು ಅಂಥೇಳಿ ನಮ್ಮ ಸಂಸ್ಕೃತಿ ಅಂದು ಇಂದು ಅಂತೇಳಿ ಕಾರ್ಯಕ್ರಮ ಅದು ಕರೆಕ್ಟಾಗಿ ಎರಡೂವರೆಂದ ನಾಲ್ಕು ಯಾಕಂದರೆ ಮುಂದೆ ಶ್ರೀನಿವಾಸ ಕಲ್ಯಾಣದಿಂದ ಕರೆಕ್ಟಾಗಿ ಪ್ರಾರಂಭ ಆಗುತ್ತೆ ಕಾರಣ ಊಟ ಇವತ್ತೆ ಕರೆಕ್ಟಾಗಿ ಬೇಗ ವ್ಯವಸ್ಥೆ ಮಾಡ್ತದೆ ಅದಕ್ಕಾಗಿ ಅದು ಅದ್ಭುತ ಕಾರ್ಯಕ್ರಮ ಆ ತಾಯಂದರು ನಿಮಗೋಸ್ಕರ ಎಲ್ಲ ನಮ್ಮ ಇದಕ್ಕೋಸ್ಕರ ಹಿಂದೆ ಹೇಗಿತ್ತು ಈಗ ಹೇಗಿತ್ತು ಮಕ್ಕಳು ಹ್ಯಾ ಮತ್ತು ಕೇಳ್ತಿಲ್ಲ ಯಾಕೆ ಕೇಳಬೇಕು ಯಾಕೆ ಗಂಡಂದ್ರೆ ಇದು ಮಾಡ್ತಿದ್ರು ಹೇಗೆ ಇಂಥವೆಲ್ಲ ಸಂವಾದಗಳು ಕಾರ್ಯಕ್ರಮ ಅವ್ರು ತಯಾರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಬಹಳ ಅದ್ಭುತವಾಗಿರ್ತದೆ ಅದನ್ನು ಮಾಡಿ ಬೆಳಗ್ಗೆ ಎರಡೂವರೆ ಗಂಟೆಯಿಂದ ಒಂದು ನಾಲ್ಕು ಗಂಟೆಗೆ ಒಂದು ತಾಸು ಕಾರ್ಯಕ್ರಮ ಇರ್ತದೆ ಅದಾದ ನಂತರ ಮತ್ತು ನಮ್ಮ ದ ದರೂರು ಧನಂಧಿ ಆಚಾರ್ಯ ಅಂತ ಇರ್ತದೆ ಅವ್ರದ್ದು ಉಪನ್ಯಾಸ ಕಾರ್ಯಕ್ರಮ ಅದು ಕೂಡ ಬೇಗ ಮುಗಿಸ್ತದೆ ನಮ್ಮ ಆಚಾರ್ಯೆಲ್ಲ ಕೇಳಿಕೆ ಅಂತಂದರೆ ಅದು ಒಟ್ಟು ಐದುವರೆಗೆ ನಾವು ಸ ಕಲ್ಯಾಣ ಉತ್ಸವ ಪ್ರಾರಂಭ ಮಾಡೋಕ್ಕೆ ಮಾಡೋಣ ಅಂತ ತಮ್ಮಲ್ಲಿ ಪ್ರಯತ್ನ ಮಾಡ್ತೀವಿ ನಾ ಪ್ರದಾದ್ಯಂತ ನಾವೆಲ್ಲ ಒಟ್ಟಿಗೆ ಕಲಿತು ಅದನ್ನು ಆದಷ್ಟು ಐದುವರೆಗೆ ಪ್ರಾರಂಭ ಮಾಡಿದರೆ ಸುಮಾರು ಏಳುವರೆ ಎರಡು ತಾಸು ಬೇಕಾಗುತ್ತೆ ಮತ್ತು ಮಂತ್ರಾಶ್ರಯದಲ್ಲಾಗದ್ರಿಗೆ ಸುಮಾರು ಎಂಟು ಗಂಟೆ ಆಗುತ್ತೆ ಎಲ್ಲರಿಗೂ ಇವತ್ತು ಮುಕ್ತಾಯ ಸಮಾರಂಭ ಸಮಾರಂಭ ಆಗ್ತದೆ ಹಾಗಾಗಿ ಗುರುಗಳಿಗೆ ಕೂಡ ಇವತ್ತು ನಾವೆಲ್ಲರೂ ಕಲ್ತು ನೀವೆಲ್ಲ ಇದ್ದೀರಿ ನಿಮ್ಮಿಂದ ಅವ್ರಿಗೆ ಏಳು ದಿವಸ ಮಾಡಿರ್ತಕ್ಕಂಥ ಏನು ಪುಣ್ಯ ಸಂಪಾದನೆ ನಮಗೆ ಗುರುಗಳಿಂದ ಬರ ಬರಬೇಕು ಆಶೀರ್ವಾದ ಅವ್ರದ್ದು ಪಡಿಬೇಕಾಗುತ್ತೆ ಆ ಕಾರಣ ಸಮಾರೋಪ ಸಮಾರಂಭ ಕೂಡ ಮಾಡ್ತಾ ಇರ್ತದೆ ನಾವೆಲ್ಲರೂ ಒಂದು ಕೂತು ಅದನ್ನೆಲ್ಲ ದೇವರಲ್ಲಿ ಬೇಡಿಕೆ ಹೇಳಿರಿ ಏಳು ದಿವಸ ಮಾಡ್ತಕ್ಕಂಥ ಏನು ನಮ್ಮ ಪಾಪ ಇರ್ತವೆ ಅವೆಲ್ಲ ಹೋಗಿ ನಮ್ಮ ಪುಣ್ಯ ಸಂಪಾದನೆ ನಮ್ಮ ಮನೆ ಮಠ ನಮ್ಮ ಮಕ್ಕಳಿಗೆಲ್ಲ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ ಇಂಥ ಅವಕಾಶ ಮತ್ತೆ ಮೇಲಿಂದ ಮೇಲೆ ನಮ್ಮ ದಾವಣಗೆರೆಗೆ ಬರಲಿ ನಾವು ದಾವಣಗೆರೆಯಲ್ಲಿ ಏನು ಬಂದರೂ ಮಾಡೋಣ ಅಂಥೇಳಿ ನಮ್ಮೆಲ್ಲ ಒಗ್ಗಟ್ಟಿದೆ ಸಹಾಯಿದ್ರು ಎಷ್ಟು ಬದಿ ಸಹಾಯ ಬಾಡಿದಾರೆ ಅಂದರೆ ಹೇಳ್ತಿರೋದು ಪ್ರತಿಯೊಬ್ಬರೂ ಅದೇ ಯಾಕಂದರೆ ಆ ಮಾಡಿರ್ತಕ್ಕಂಥದ್ದು ನಿಲ್ಸಬೇಕಾಗತ್ತೆ ಪ್ರತಿ ಮನೆಗೆ ಹೋದಾಗ ಕೂಡ ಪ್ರತಿಯೊಬ್ಬರೂ ಇಲ್ಲ ಅಂತಂದಿಲ್ಲ ಹಾಗಾಗಿ ಆ ಅಣ್ಣ ತಮ್ಮದಿರು ಅದತ್ತಾಯಂದ್ರಿಗೂ ಧನ್ಯವಾದಗಳು ಹೇಳ್ತಾ ತಾವು ಅಂತ ಹೇಳ್ತೀವಿ ಈ ಕೆಳಗಡೆ ಈಗಾಗಲೇ ತಿಂಡಿ ತಯಾರಾಗಿದೆ ಬೆಣ್ಣೆ ದಿವಸ ಕೊನೆ ದಿವಸ ನಮಗೆ ಅಚ್ಚುಮೆಚ್ಚು ಇದ್ದಾರೆ ಹರೇ ಶ್ರೀನಿವಾಸ ನನಗೆ ಈಗ ಒಂದು ಆಲೋಚನೆ ಬಂತಮ್ಮ ನಮ್ಮ ಸಾರು ಆ ಕೃಷ್ಣನ ಬೆಣ್ಣೆ ಹಾಡೆ ಯಾಕೆ ತೊಗೊಂಡ್ರು ಅದಕ್ಕೆ ಇವತ್ತು ಆ ಕಡುಗೋಲು ಕೃಷ್ಣನ ಸಮಾಪ್ತಿ ಆ ಥರ ಆ ನೆನಪಿಗೋಸ್ಕರ ಇವತ್ತು ಅದನ್ನು ಬೆಣ್ಣೆ ದಿವಸ ಕೂಡ ಇವತ್ತು ಕೂಡ ಮಾಡಿದ್ವಿ ಮೊನ್ನೆ ಮಾಡಿದ್ವಿ ಯಾಕೆ ಕಣ್ಣಲ್ಲಿ ಫಲಾರ ಕೊಡ್ತಾರೆ ದಯವಿಟ್ಟು ತೆಗೆದುಕೊಂಡು ಬಂದು ಅದು ಫಲಾರ ಫಲಾರ ದಯವಿಟ್ಟು ಎಷ್ಟು ಕೇಳಿದರೂ ಅಲ್ಲಿ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ಆದರೆ ಆದಷ್ಟು ವೇಸ್ಟ್ ಮಾಡಬೇಡ್ರಿ ಯಾಕಂದರೆ ಒಳ್ಳೆಯ ಪದಾರ್ಥ ಭಗವಂತ ಕೊಟ್ಟಿರ್ತಾನೆ ರಾಯರ ಪ್ರಸಾದ ಕೃಷ್ಣನ ಪ್ರಸಾದ ನೋಡಿ ಇಷ್ಟು ಕೃಷ್ಣನ ಕೇಳಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಆ ಬೆಣ್ಣೆಯ ಅವಕಾಶ ಇತ್ತು ಅಂತ ನಮ್ಮ ಗುರುಗಳು ಹೇಳಿದರು ಆ ಪ್ರಸಾದ ತೆಗೆದುಕೊಂಡು ಅಲ್ಲಿ ರಾಯರ ದರ್ಶನ ಮಾಡಿರಿ ಹಾಂ ಪ ಒಳಗೆ ಕಲ್ಯಾಣ ಕಲ್ಯಾಣೋತ್ಸವ ಮುಂಚೆಗೆ ಸನ್ಮಾನ ಮಾಡ್ತಂತೆ ದಯವಿಟ್ಟು ತಾವೆಲ್ಲರೂ ಎಲ್ಲರೂ ಇರ್ತೀರಿ ಆದರೂ ಅಂತ ಅಂತೇಳಿ ಅದ್ಭುತ ಮಾಡಿ ನಾವು ಬೆಳಗ್ಗೆ ಅಂತಂದು ಕೇಳ್ಕೊಂಡಿದ್ವಿ ಅದನ್ನು ಚೇಂಜಸ್ ಮಾಡಿ ಕಲ್ಯಾಣೋತ್ಸವ ಹಾಕಿನ ಮುಂಚೆಗೆ ಅವ್ರಿಗೆ ಸನ್ಮಾನ ಮಾಡ್ತಾರೆ ತಾವೆಲ್ಲರಿ ರಾಯರ ದರ್ಶನ ಮಾಡ್ರಿ ಅಲ್ಲಿ ದೇವ್ರ ಒಳಗೆ ಯಾರು ಹೋಗಬಾಡ್ರಿ ಗ್ಲಾಸ್ನಲ್ಲಿ ದರ್ಶನ ಮಾಡಿರಿ